ಗಲಾತಿಯವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ವಚನವನ್ನ ಓದ್ಕೊಳ್ಳೋಣ. ಓದಿ ಈ ಒಂಬತ್ತು ಫಲಗಳು ಕನ್ನಡ ಭಾಷೆಯಲ್ಲಿದೆ. ಆದರೆ ದೇವರ ಆತ್ಮನ ಮೂಲಕವಾಗಿ ನಮಗೆ ಕೊಡಲ್ಪಟ್ಟಂತ ಫಲಗಳು ಯಾವುದು ಎಂಬುದಾಗಿ ನೋಡುವಾಗ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ ಇಂಥವುಗಳೇ ಈ ಒಂಬತ್ತು ಫಲಗಳು. ಹಲ್ಲುಯ್ಯ, ನಾವು ಕಳೆದ ವಾರಗಳಿಂದ ಈ ಒಂಬತ್ತು ಫಲಗಳನ್ನು ಕುರಿತು ಧ್ಯಾನ ಮಾಡ್ತಾ ಇದ್ದೀವಿ. ಈಗಾಗಲೇ ಎರಡು ಫಲಗಳನ್ನು ಕುರಿತು ಧ್ಯಾನ ಮಾಡಿದ್ದೀವಿ. ಯಾವುದು? ನಂಬಿಕೆ ಮತ್ತು ದಯೆ. ಹೌದಾ? ನಂಬಿಕೆ ದಯನಾ? ನಂಬಿಕೆ ಸಮಾಧಾನ ದಯೆ ಅಂತಲ್ಲ, ಸಮಾಧಾನ ದಯೆ ಎಂಬುದಕ್ಕ ಎರಡು ಫಲಗಳನ್ನು ಕುರಿತು ಧ್ಯಾನ ಮಾಡಿದ್ದೀವಿ. ಈಗ ನಾಲ್ಕನೇ ಫಲವಾಗಿರ್ತಕ್ಕಂಥ ದೀರ್ಘಶಾಂತಿ ಎಂಬುದರ ಕುರಿತು ನಾವು ಧ್ಯಾನ ಮಾಡೋಣ. ದೀರ್ಘಶಾಂತಿ ತಮಿಳು ಭಾಷೆಯಲ್ಲಿ ಏನಿದೆ? ನೀಡಿಗೆ ಪರಾಮಯ ಹುರುಮಯ್ಯ. ನಾನೇ ನೀಡಿದೆ, ನೀಡಿ ಪರಾಮಯ ಅಂತ ಅನ್ಕೊಂಡೆ. ಪರಾಮಯ ಇದೆಯಾ? ಪೊರುಮಯ. ಸರಿ ಸರಿ, ಅದಿದೆಯಾ? ಇಲ್ಲ, ಅದಿಲ್ಲ. ನಾ ಪಕ್ಷವನ್ನು ಅದನ್ನ ಹಾಕಿರೋದು ನೀಡಿಯೇ ಪರಾಮಯ ಇರ್ತದೆ ಬಿಡಿಯೋ, ಪೊರುಮೈ ಇಲ್ಲ. ಅಂದ್ರೆ ದೀರ್ಘ ಶಾಂತಿ ಅನ್ನೋದಕ್ಕಿಂತ ಹೆಚ್ಚಾಗಿ ದೀರ್ಘ ಅಶಾಂತಿಗಳೇ ನಮ್ಮಲ್ಲಿ ವಾಸ ಮಾಡ್ತಾ ಇದೆ. ಆದ್ರೆ ಅದನ್ನು ತೆಗೆದಾಕಲಿಕ್ಕೋಸ್ಕರವಾಗಿನೇ ದೇವರು ಒಂಬತ್ತು ಫಲಗಳನ್ನು ನಮಗೆ ಕೊಟ್ಟಿದ್ದಾರೆ. ಆ ಒಂಬತ್ತು ಫಲಗಳ ನಾಲ್ಕನೇ ಫಲವೇ ದೀರ್ಘ ಶಾಂತಿ. ನೀಡಿ ಪೊರುಮೈ, ಅದನ್ನ ಯೋಚನೆಯನ್ನ ಪರಲೋಕಕ್ಕೆ ಬರ ನೋಡಿ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಕೀರ್ತನೆಗಳ ಪುಸ್ತಕ 86ನೇ ಅಧ್ಯಾಯ 15ನೇ ವಚನ. ಕರ್ತನೇ ನೀನು ಕನಿಕರವು ದಯವುಳ್ಳ ದೇವರು. ಪ್ರೀತಿಯ ದೇವರ ಮಕ್ಕಳೇ, ಮೊದಲು ನಮ್ಮ ದೇವರು ಯಾರೆಂಬುದನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಗೇನು ಒಂಬತ್ತು ಫಲ ಇಟ್ಕೊಂಡ್ಬಿಡ್ರಿ ಅಂತ ದೇವರು ಕೊಟ್ಬಿಟ್ರೆ ನಮಗೆ, ಆದ್ರೆ ನಾವು ಆರಾಧನೆ ಮಾಡತಕ್ಕಂತ ನಮಗೆ ಆ ಒಂದು ಫಲಗಳನ್ನು ಕೊಟ್ಟಿರ್ತಕ್ಕಂತ ನಮ್ಮ ಯೇಸು ಸ್ವಾಮಿಗೆ ಅದರ ಇದೆಯಾ ಅಂತ ನಾವು ಫಸ್ಟ್ ನೋಡ್ಕೋಬೇಕು. ಹಾಗಾದ್ರೆ ಇವತ್ತು ದೀರ್ಘ ಶಾಂತಿಯನ್ನು ಕುರಿತು, ನೀಡಿಯ ಪೊರವೆಯ ಕುರಿತು ದೇವನಾಗಿ ಕರ್ತರ್ ನಮ್ಮೋಡಿ ಕೊಡು ಬೇಸಿಗರ. ದೀರ್ಘ ಶಾಂತಿಯ ಕುರಿತು ದೇವರು ಅಂದ್ರೆ ಲಾಂಗ್ ಸಫರಿಂಗ್, ದೀರ್ಘ ಸಮಾಧಾನ, ದೀರ್ಘ ಶಾಂತಿ ಅದನ್ನು ನಮ್ಮ ದೇವರ ಬಳಿ ಇತ್ತ. ಆ ದೇವರು ನಮಗೆ ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ. ನಾವು ತಗೊಳ್ಳಿದ್ದೀವಿ, ಆದ್ರೆ ಕೊಡುವಂತ ಇದ್ರ ಎಂಬುದಾಗಿ ನೋಡುವಾಗ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಕೀರ್ತನೆ ನಾನು ಹೇಳ್ತಾನೆ, ದೇವರೇ ನೀನು ಕನಿಕರವು ದಯೆ ಉಳ್ಳ ದೇವರು, ಅದ್ರ ಜೊತೆ ದೀರ್ಘ ಶಾಂತನಾಗಿದ್ದೀವಿ, ನೀಡಿಯ ಪುರುಮೆಯುಳ್ಳ ದೇವನಾಗಿರುತ್ತೀರಿ. ತಮಿಳು ಭಾಷೆ ಹೇಳಿದೆ, ಆನಾನು ಮಾಂಡವರೇ ನೀರ್ ಮನ ಉರುಕವೂ ಇರಕವೂ ನೀಡಿಯ ಪೊರುಮೆಯುಳ್ಳ ದೇವನಾಗಿರುತ್ತೀರಿ. ಸಾಕು, ನೀಡಿಯ ಪೊರುಮೆಯುಳ್ಳ ದೇವನಾಗಿರ್ತೀರಿ. ನೀಯೋ ನೀನಾದರೂ ಕನಿಕರವು ದಯವುಳ್ಳಂತ ದೇವರು, ಅದ್ರ ಜೊತೆಗೆ ನೀನು ದೀರ್ಘ ಶಾಂತಿ ಉಳ್ಳ ದೇವರಾಗಿದ್ದೀನಿ. ಹೆಂಗೆ ನಾನು ಇದನ್ನು ಕಾಣಲಿಕ್ಕೆ ಸಾಧ್ಯ ಉಂಟು? ದೀರ್ಘವಾದ ಶಾಂತಿ ಎಲ್ಲಿಂದ ಬರಲಿಕ್ಕೆ ಸಾಧ್ಯ ಉಂಟು ನಮ್ಮ ದೇವರಿಗೆ? ಮತ್ತೆ ಇಲ್ಲಿ ನೋಡ್ತೇವೆ, ನೀನು ಕನಿಕರವುಳ್ಳ ದೇವರು ಎಂಬುದಾಗಿ ಬೇರೆ ಕೀರ್ತನಗಾರ ಹೇಳ್ತಾನೆ, ಮತ್ತೆ ನೀನು ದಯವುಳ್ಳ ದೇವರು ಎಂಬುದಾಗಿ ಕೀರ್ತನಗಾರ ಹೇಳ್ತಾನೆ. ಹಾಗಾದ್ರೆ ಆ ಕೀರ್ತನೆಗಾರನು ಹೇಳಿದ ಪ್ರಕಾರವಾಗಿ ನಾನು ನೀನು ಆರಾಧನೆ ಮಾಡುವಂತ ದೇವರು ನಿಜವಾಗಿ ಕನಿಕರವುಳ್ಳ ದೇವರ, ದಯವುಳ್ಳ ದೇವರ, ದೀರ್ಘ ಶಾಂತಿ ಉಳ್ಳಂತ ದೇವರ ಎಂಬುದಾಗಿ ನೋಡುವಾಗ ಖಂಡಿತವಾಗಿ ಹೌದು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಹಲ್ಲೆಲೂಯಾ. ಇದು ಬರೀ ವೇದ ಅಲ್ಲ, ಸತ್ಯ ವೇದ. ಅನೇಕ ವೇದಗಳಿದೆ ಲೋಕದಲ್ಲಿ, ನಮ್ಮ ದೇಶದ ಸಾಕಷ್ಟು ವೇದಗಳಿದೆ. ಆದರೆ ನಾನು ನೀನು ಆಲಿಸ್ತಕ್ಕಂಥ ಕೈ ಹಿಡ್ಕೊಂಡಿರ್ತಕ್ಕಂಥ ವೇದ ಇದೆಯಲ್ಲ, ಅದು ಬರೀ ವೇದ ಅಲ್ಲ, ಸತ್ಯ ವೇದ ಎಂಬುದಾಗಿ ನೋಡ್ತಾರೆ. ಸತ್ಯವು ಅಡಕವಾಗಿರ್ತಕ್ಕಂಥದ್ದು, ಸತ್ಯವನ್ನು ಹೇಳ್ತಕ್ಕಂಥದ್ದು, ಸತ್ಯದ ಪ್ರಕಾರ ನಡೆದಿರ್ತಕ್ಕಂಥದ್ದನ್ನ ಹೇಳ್ತಕ್ಕಂಥ ಸತ್ಯ ವೇದವು ನಮ್ಮ ಕೈಯಲ್ಲಿದೆ. ಅದನ್ನ ನೂರಕ್ಕೆ ನೂರಷ್ಟು ನಂಬ್ತೀನಿ, ನನ್ನ ದೇವರು ಅಂತ ದೇವರು ಎಂಬುದಾಗಿ. ಇಲ್ಲಿ ನಾವು ನೋಡ್ತಕ್ಕಂಥ ಒಂದು ಮಾತು, ಕನಿಕರವು ದಯೆ, ಮೂರನೇದಾಗಿ ದೀರ್ಘ ಶಾಂತಿ ಎಂಬುದಾಗಿ ನೋಡ್ತಾ. ಮೊದಲನೇದಾಗಿ ಈ ದಯೆ ದೀರ್ಘ ಶಾಂತಿ ನಾವು ಧ್ಯಾನ ಮಾಡುವುದಕ್ಕಿಂತ ಮುಂಚೆ, ಹೊಂದಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನಾವು ಆರಾಧನೆ ಮಾಡುವಂತ ನಮ್ಮ ದೇವರಿಗೆ ಇದೆಯಾ ಇಲ್ಲವೋ ಅಂತ ಪ್ರಶ್ನೆ ಮಾಡ್ಕೊಳ್ಳೋಣ. ಯೇಸು ಸ್ವಾಮಿ ಬಂದರು, ಭೂಮಿಗೆ ಬಂದರು, ಬರೋದಕ್ಕಿಂತ ಮುಂಚಿತವಾಗಿ ದೇವರು ಸ್ವಲ್ಪ ದೀರ್ಘವಾಗಿ ಯೋಚನೆ ಮಾಡಿದರು. ಮಲಾಖಿ ಮೂಗಿದ ಪ್ರವಾದನೆ
ಮಲಾಕಿ ಪ್ರವಾದಿ ಮೂದೋಗಿದ ತಕ್ಷಣ ಈಗ ನಾವು ಹೋಗೋಣ ಎಂಬುದಾಗಿ ಯೋಹಾನ ಅವನಿಗೆ ಮಲಾಕಿ ಅಳೆಯಬಡಿ ಕಾಲ ಮೂದೋಯಿತು. ಈಗ ಹೊಸ ಮಾಡಬಡಿ ಕಾಲ ಪ್ರಾರಂಭವಾಗ್ತಾ ಇದೆ, ಅದ್ರ ನೀನು ಬೇಗ ಹೋಗು, ನೀನು ಹೋಗಿ ದಾರಿ ರೆಡಿ ಮಾಡ್ತಾರೆ, ನಾನು ಬರ್ತೀನಿ ಎಂಬುದಾಗಿ ದೇವರು ಅರ್ಜೆಂಟ್ ಮಾಡಲಿಲ್ಲ. ನಾವು ಪ್ರಾರ್ಥನೆ ಮಾಡ್ತೀವಿ, ಯೇಸು ಸ್ವಾಮಿ ಶಿಷ್ಯರು ಬಂದು ಯೇಸು ಸ್ವಾಮಿ ಅಂತ ಕೇಳ್ತಾರೆ. ಯೇಸು ಸ್ವಾಮಿ ಸ್ನಾನಿಕನಾಗಿರ್ತಕ್ಕಂಥ ಯೋಹಾನನು ತನ್ನ ಶಿಷ್ಯರಿಗೆ ಪ್ರಾರ್ಥನೆಯನ್ನು ತಿಳಿಸಿಕೊಡ್ತಾ ಇದ್ದಾನೆ. ನೀವು ನೋಡಿ ತಿಳಿಸಿಕೊಡಿರಿ. ಏನ್ ಕೇಳ್ತಾರೆ ಅವರು? ಅವರು ಪ್ರಾರ್ಥನೆ ಕಲಿಸ್ಕೊಡ್ತಾರೆ. ಆ ಸ್ನಾನಿಕನಾಗಿರ್ತಕ್ಕಂಥ ಯೋಹಾನ ಅವ್ರ ಶಿಷ್ಯರಿಗೆ ನಮಗೂ ಸಹ ಪ್ರಾರ್ಥನೆ ಕಲಿಸ್ಕೊಡ್ಲಿ. ಹಲ್ಲೆಲೂಯಾ. ಆಗ ಯೇಸು ಸ್ವಾಮಿ ಅವ್ರ ಆಸಕ್ತಿ ನೋಡಿ ಈಗ ಒಂದು ಒಳ್ಳೆ ಪ್ರಾರ್ಥನೆ ಕಲಿಸ್ಕೊಡ್ತಾರೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮ ಉಪಸ್ಥಿತ ಬೆಳೆಸಲ್ಪಡಲಿ. ದೇವರ ಸ್ವಭಾವವನ್ನು ಕಲಿಯುವುದಕ್ಕಿಂತ ಮುಂಚಿತವಾಗಿ ನಾವು ಹೇಳಬೇಕಾಗಿರ್ತಕ್ಕಂಥ ಮೊದಲನೇ ಆರಾಧನೆ ದೇವರನ್ನು ಮಹಿಮೆ ಪಡಿಸ್ತಕ್ಕಂಥದ್ದು. ನಿನಗೆ ಮಹಿಮೆ ಉಂಟಾಗಲಿ, ಆಮೇಲೆ ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರವಾಗಿ ಭೂಲೋಕದಲ್ಲಿ ಸಹ. ಇದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆ. ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ಸಹ ನೆರವೇರಬೇಕು. ಪರಲೋಕದಲ್ಲಿ ಒಂದೇ ಭಾಷೆ, ಎಷ್ಟು ಭಾಷೆ? ಒಂದು ಭಾಷೆ, ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಪರಲೋಕದಲ್ಲಿ. ಹಲ್ಲೆಲೂಯಾ. ಅದು ಎಲ್ಲರೂ ಸಹ ಅರ್ಥವಾಗುತ್ತೆ. ಈಗ ದೇವರೇ, ನಾನು ಯೋಗಕ್ಕೆ ಹೋಗಬೇಕಾದ್ರೆ, ಈ ಭೂಲೋಕಕ್ಕೆ ನಾನು ಹೋಗಬೇಕಾದ್ರೆ ಮಲಕಿ ಮುದೋಯ್ತು, ಈಗ ನಾನು ಹೋಗುವಂತ ಕಾಲ ಬಂತು. ಆದರೆ ನಾನು ಹೋಗ್ಲಿಕ್ಕೆ ನಾಲ್ಕು ಕಾರಣಗಳು ಅಡ್ಡಿಯಾಗಿದೆ. ಅದು ಯಾವ ಕಾರಣ? ನಾಲ್ಕು ಭಾಷೆ ಪ್ರಾಬ್ಲಮ್. ಒಂದೊಂದು ದೇಶದ ಒಂದೊಂದು ಪ್ರಾಬ್ಲಮ್ ಇದೆ. ಒಂದೊಂದು ದೇಶಕ್ಕೆ ಒಂದೊಂದು ಭಾಷೆ ಇದೆ. ನಮ್ಮ ಭಾಷೆಯಲ್ಲಿ 2000ಕ್ಕಿಂತ ಅಧಿಕವಾದ ಭಾಷೆ ನಮ್ಮ ದೇಶದಲ್ಲಿದೆ. ಹೀಗಿರುವಾಗ ನಾನು ಹೋಗಿ ಸತ್ತು ಸಮಾಧಿ ಮಾಡಲ್ಪಟ್ಟು ಪುನರ್ತನ ಮುಂದೆ ನಾನು ಮೇಲಕ್ಕೆ ಬಂದ್ಬಿಟ್ರೆ ನನ್ನ ಸಂದೇಶವನ್ನು ಸಾರತಕ್ಕಂಥವ್ರು ಯಾರು? ಅದಕ್ಕೋಸ್ಕರವಾಗಿ ನಾನು ಹೋಗಿ ನಾನು ಯಾರೆಂಬುದಾಗಿ ಪರಿಚಯ ಮಾಡಿಕೊಡುವುದಕ್ಕಿಂತ ಮುಂಚಿತವಾಗಿ ಅನೇಕ ವೇದಗಳಲ್ಲಿ ಸತ್ಯವೇದದಲ್ಲಿ ಬರೆದಿರ್ತಕ್ಕಂಥ ವಾಕ್ಯ ನೆರವೇರಬೇಕಾದ್ರೆ, ಅಂದ್ರೆ ರಕ್ತ ಪ್ರೋಕ್ಷಣ ಪಾಪ ನಿವಾರಣ ತದ ರಕ್ತ ಪರಮೇಶ್ವರ ಪುಣ್ಯದಾನ ರಕ್ತಧಾರ ಇಲ್ಲದೆ ಪಾಪ ಪರಿಹಾರ ಇಲ್ಲ ಎಂಬುದಾಗಿ ಹೇಳಿದೆಯಲ್ಲ, ಆ ವಾಕ್ಯ ನೆರವೇರಬೇಕಾದ್ರೆ ನನಗೆ ಕೆಲವು ಕಾರ್ಯಗಳು ಅವಶ್ಯಕತೆ ಆಗಿದೆ. ಅದು ಯಾವುದು? ಭಾಷೆ ಅವಶ್ಯಕತೆ. ನಾನು ಹೋಗ್ತೀನಿ, ಸತ್ತೋಗ್ತೀನಿ, ಪುನರ್ತನ ಪರಲೋಕ ರಾಜ್ಯಕ್ಕೆ ಬಂದ್ಬಿಡ್ತೀನಿ. ಈಗ ನಾ ಸತ್ತಂತ ವಿಷಯ, ಬಂದಂತ ವಿಷಯ, ನಾನು ಹೇಳಿದಂತ ವಿಷಯ ಲೋಕಕ್ಕೆಲ್ಲ ಅನ್ನಬೇಕಾದ್ರೆ ಒಂದು ಭಾಷೆ ಅವಶ್ಯಕತೆ, ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅದು ದೇಶಕ್ಕೆ ಬೇಕು. ಅದು ಗ್ರೀಕರು ಈ ದೇಶವನ್ನು ಆಳ್ವಿಕೆ ಮಾಡುವಾಗ ಯುರೋಪ್ ಖಂಡ, ಏಷ್ಯಾ ಖಂಡ, ಆಫ್ರಿಕಾ ಖಂಡದಲ್ಲಿ ಒಂದೇ ಭಾಷೆ ಆಗಿದೆ. ಯಾರು? ಅಲೆಕ್ಸಾಂಡರ್ ಇರತಕ್ಕಂಥ ಚಕ್ರವರ್ತಿ ಈ ಮೂರು ಖಂಡವನ್ನು ಆಳ್ವಿಕೆ ಮಾಡುವಾಗ ಗ್ರೀಕ್ ಭಾಷೆಯನ್ನ ಅಂತಾರಾಷ್ಟ್ರ ಭಾಷೆಯಾಗಿ ಮಾರ್ಪಡಿಸ್ತ. ಅವನು ಆದಮೇಲೆ, ಅಲೆಕ್ಸಾಂಡರ್ ಆದಮೇಲೆ ರೋಮರ ದೇಶವನ್ನು ಆಳ್ವಿಕೆ ಮಾಡಿದ್ರು. ಆ ರೋಮರ ಆಳ್ವಿಕೆ ಮಾಡುವಂತ ಸಂದರ್ಭದಲ್ಲಿ ಅವರು ಮೂರು ಕಾರ್ಯಗಳ ಮೂರು ಕಾರ್ಯವನ್ನು ಅವ್ರು ಮಾಡೋರು. ಒಬ್ಬ ಭಾಷೆ ತಂದ, ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅದು ಸುವರ್ಣ ಸಾಧನೆ ಕಟ್ಟಿಯಾಯ್ತು. ಅವ್ರು ಹೇಳಿದ್ರು, ನಿಮ್ಮ ಮನೆಯಲ್ಲಿ ಏನ್ ಬೇಕಾದ್ರೂ ಮಾತಾಡ್ಕೊಳ್ರಿ, ನಿಮ್ಮ ಕೆಲಸಕ್ಕಾಗಿ ಏನ್ ಬೇಕಾದ್ರೂ ಮಾತಾಡ್ಕೊಳ್ರಿ, ಆದರೆ ಶಾಲೆಗಳಲ್ಲಿ ವ್ಯಾಪಾರಗಳಲ್ಲಿ ಗ್ರೀಕ್ ಭಾಷೆ ಕಡ್ಡಾಯ ಎಂಬುದಾಗಿ ಅಲೆಕ್ಸಾಂಡರ್ ಘೋಷಣೆ ಮಾಡಿದ. ಅರ್ಥಾಯ್ತಾ? ಸರಿ, ಆಯ್ತು. ಈ ಮೂರು ಗಂಟೆಗಳಿಗೆ ಇಬ್ಬರಿ ಗ್ರೀಕ್ ಭಾಷೆಯು ಅಂತಾರಾಷ್ಟ್ರ ಭಾಷೆಗೆ ಮಾರ್ಪಡಿತು. ಇದು ಸಂದೇಶ ಸಾಧನೆಗೆ ಅನುಕೂಲವಾಯಿತು. ಈ ಗ್ರೀಕರು ಹೋದ ಮೇಲೆ ರೋಮರ್ನ ಇಡೀ ಪ್ರಪಂಚವನ್ನು ಆಳ್ವಿಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲೆಕ್ಸಾಂಡರ್ ಸತ್ತ, ಅವ್ರ ಹಿಂದೆ ಬಂದಂತ ಅವ್ರ ಮಕ್ಕಳು ಅಷ್ಟು ಬಲಿಷ್ಠವಾಗಿರಲಿಲ್ಲ, ಅವ್ರು ಸೋತು ರೋಮನರಿಗೆ ಗುಲಾಮರಾಗಿದ್ರು. ಸೊ ಆಗ ಏನಾಯ್ತು ಎಂಬುದಾಗಿ ನೋಡುವಾಗ, ನಾವು ಸತ್ಯದಲ್ಲಿ ನೋಡ್ತೇವೆ, ರೋಮರು ಆಳ್ವಿಕೆ ಮಾಡುವಾಗ ಕೆಲವು ಯಹೋದ್ಯರ ಪದ್ಧತಿಯನ್ನು ಬದಲಾವಣೆ ಮಾಡಿದ್ರು. ಮೊದಲನೇನು ಅವ್ರು ಮಾಡಿದ್ದಕ್ಕೆ ಮೊದಲನೇದು ದತ್ತು ಪದ್ಧತಿಯನ್ನು ಬದಲಾವಣೆ ಮಾಡಿದ್ರು. ರೋಮ್ ದೇಶದಲ್ಲಿ ಯುದ್ಧರ ಪದ್ಧತಿಯ ಪ್ರಕಾರವಾಗಿ, ಯಹೋದ್ಯರ ಪದ್ಧತಿಯ ಪ್ರಕಾರವಾಗಿ ಮದುವೆ ಆಗಿ ತೆಗೆದುಕೊಳ್ಳಿ. ಮದುವೆ ಆದಮೇಲೆ ಒಂದು 5 ವರ್ಷ ಆಗ್ತಾ ಮಕ್ಕಳಾಗಿಲ್ಲ, ದತ್ತು ತಗೊಂಡ್ರೆ ಮಕ್ಕಳನ್ನ ಸಾಕ್ತಾ ಇರ್ತಾರೆ. ಜಿದ್ದಕ್ಕಿದ್ದಕ್ಕೆ ಈ ದಂಪತಿಗಳ ಮಕ್ಕಳ ಬಿಟ್ಟು ತಂದ್ಕೊಡ್ರಿ. ಈಗ ದತ್ತು ತಗೊಂಡಂತ ಮಗನಿಗೆ ತಂದೆ ತಾಯಿ ಹಕ್ಕು ಇರಲ್ಲ. ಅವನಿಗೆ ಅವ್ರು ಹುಟ್ಟಿದಂತ ಮಕ್ಕಳಿಗೆ ಮಾತ್ರ ಸಂಪೂರ್ಣ ಹಕ್ಕು ಅವ್ರು ದತ್ತನೇ ಇಲ್ಲ. ಆ ಒಂದು ಪದ್ಧತಿ ಯಹೋದ್ಯರಲ್ಲಿ ಇತ್ತು. ಆದರೆ ಯಾವಾಗ ರೋಮಾಯರು ಮೂರು ಕಂಟ್ರಿಗಳನ್ನ ಸ್ವಾಧೀನ ಮಾಡಿಕೊಂಡ್ರು, ಒಂದು ಕಾನೂನು ತಂದರು. ಏನಪ್ಪ ಅಂತಂದ್ರೆ, ನೀವು ದತ್ತು ಪುತ್ರನಾಗಿ ತಗೋಬೇಕಾದ್ರೆ ನಿಮಗಿರ್ತಕ್ಕಂಥ ಎಲ್ಲ ಆಸ್ತಿಯಲ್ಲಿ ನಿಮ್ಮ ಸ್ವಂತ ಮಕ್ಕಳು ಎಷ್ಟು ಹಕ್ಕಿದೆಯೋ ಅಷ್ಟೇ ದತ್ತು ಪುತ್ರರಿಗೆ ಸಹ ಹಕ್ಕು ಉಂಟು ಎಂಬತಕ್ಕಂಥ ದತ್ತು ಪುತ್ರರ ಅಧಿಕಾರವನ್ನ ಅವರು ಸ್ಥಾಪನೆ ಮಾಡಿದ್ರು. ಅದು ಯಾಕೆ ನಿಮ್ಗೆ ಹೇಳ್ತೀನಿ ಅಂತಂದ್ರೆ, ಪ್ರಲೋಕದಲ್ಲಿ ನೆರವೇರುವ ಪ್ರಕಾರವಾಗಿ ಪೂರ್ವಕದಲ್ಲಿ ಸಹ ನೆರವೇರಲಿ. ಈಗ ನಾವು ನೋಡ್ತೀವಿ, ಯೋಹಾನ ಬರೆಸುವಾರ್ತೆ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು. ಇಲ್ಲಿ ತೀರ್ಮಾನ ಎಲ್ಲ ಆಗ್ತಾ ಇದೆ, ಇದು ಪರಲೋಕದಲ್ಲಿ ಆಗ್ತಾ ಇದೆ. ಈಗ ಪ್ರಿಯಕುಮಾರ್ ಯಾರು? ಯೇಸು ಸ್ವಾಮಿ. ಈಗ ಬಂದ್ರು ಸತ್ತು ಹೋದ್ರು, ಈಗ ಯಾರು ಪ್ರಿಯಕುಮಾರನು? ಆತನೊಬ್ಬನೇ.
ಈಗ ನಾವು ಯಾರು ದತ್ತುಪುತ್ರರು. ಆದ್ರೆ ಪರಲೋಕ ರಾಜ್ಯಕ್ಕೆ ಹೋದ್ಮೇಲೆ ದತ್ತುಪುತ್ರ ಆಗಿ ಸಾಧ್ಯ ಇಲ್ಲ, ನಾವು ಸ್ವಂತ ಪುತ್ರರಾಗಿ ಮಾರ್ಪಡಬೇಕು. ಆದ್ರೆ ಆ ಕಾನೂನು ಪೂರ್ವ ಜಾರಿಗೆ ಆಗುವ ತನಕ ನಾನು ಹೋಗೋದಿಲ್ಲ ಅಂತಂದ್ರು. ಆ ರೋಮರ ಕಾಲದಲ್ಲಿ ಆ ದತ್ತುಪುತ್ರರಿಗೆ ಸಹ ಸ್ವಂತ ಮಕ್ಕಳಿಗಿರ್ತಕ್ಕಂತ ಅಧಿಕಾರವನ್ನು ಆ ರೋಮ್ ರಾಜ್ಯದಲ್ಲಿ ಸ್ಥಾಪನೆ ಆಯಿತು, ಕಾನೂನು ಜಾರಿಗೆ ಬಂತು. ಅದಕ್ಕೋಸ್ಕರವಾಗಿ ದೇವರು ಕಾಯ್ತಾ ಇದ್ದರು. ಮಲಾಖಿಯಿಂದ ಹಿಡಿದು ಯೋಹಾನ ಹುಟ್ಟುವ ತನಕ 400 ವರ್ಷಗಳ ತನಕ ಕತ್ತಲೆಯ ಕಾಲ, ಮೌನ ಕಾಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಚರಿತ್ರೆ ಮೌನ ಕಾಲ ಅಂದ್ರೆ ಮತ್ತಾಯ ಬರೆಸುವ ಅದೇ ಸಾರಿ ನಾವು ಹೊಸ ಒಡಂಬಡಿಕೆ ಪ್ರಾರಂಭ ದಿನಗಳಲ್ಲಿ ಬರುವುದಕ್ಕಿಂತ ಮುಂಚಿತವಾಗಿ ಮಲಾಖಿ ಎಂಬತಕ್ಕಂಥ ಕಡೆಯ ಪ್ರಮಾದಿ ಹಳೆಯ ಒಡಂಬಡಿಕೆಯಲ್ಲಿ ಈ ಪ್ರಮಾದಿ ಯೋಹಾನ ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಇದ್ದವನು. ಆದ್ರೆ ಯೋಹಾನ ಹುಟ್ಟುವಾಗ ಈ ಎಲ್ಲ ಕಾನೂನುಗಳು ಬಂದ್ಮೇಲೆ ಯೋಹಾನ ಹುಟ್ಟಿದ್ರು. ಅಲ್ಲಿ ತನಕ ಯಾವ ಪ್ರಮಾದಿ ಇಲ್ಲ, ಯಾವ ಸೇವಕ ಇಲ್ಲ, ಯಾವ ಯಾಜಕ ಇಲ್ಲ, ಸುವಾರ್ತೆ ಸಾರರು ಯಾವ ಸಹ ಇಲ್ಲ. ಯಾಕೆ ಈ ಕಾನೂನು ಬರುವ ತನಕ ಯೇಸು ಸ್ವಾಮಿ ಲೋಕಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ? ಯಾಕಂದ್ರೆ ಯೋಹಾನ ಬರೆಸುವಾರ್ತೆ 1:12 ಹೇಳ್ತಾ ಇದೆ, ನೀವು ನಂಬಿಕೆ ಮೂಲಕವಾಗಿ ದೇವರ ಮಕ್ಕಳಾಗತಕ್ಕಂತ ಅಧಿಕಾರವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಈಗ ದೇವರು ತನ್ನ ಒಬ್ಬನೇ ಮಗನಾಗಿರ್ತಕ್ಕಂಥ ಯೇಸುವನ್ನ ಹೆಂಗೆ ಕೊಟ್ಟರು, ಅದೇ ದೇವರು ನಮಗೆ ನಂಬಿಕೆ ಮೂಲಕವಾಗಿ ದತ್ತುಪುತ್ರರಿರ್ತಕ್ಕಂಥ ಅಧಿಕಾರ ಅಲ್ಲ, ದೇವರ ಮಕ್ಕಳಿರ್ತಕ್ಕಂಥ ಅಧಿಕಾರವನ್ನ ಕೊಟ್ಟರು. ಜೋರಾಗಿ ಚಪ್ಪಳೆ ಹೊಡಿರಿ. ಹಲ್ಲೆಲೂಯಾ. ದೇವರ ಮಕ್ಕಳಿರ್ತಕ್ಕಂಥ ಅಧಿಕಾರ ಹೆಂಗೆ ಕೊಟ್ಟರು, ಯೇಸು ಸ್ವಾಮಿ ರಕ್ತದ ಮೂಲಕವಾಗಿ ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಆಶೀರ್ವಾದ. ಈ ಒಂದು ಕಾನೂನು ಪರಲೋಕದಲ್ಲಿತ್ತು, ಆ ಕಾನೂನು ಭೂಲೋಕದ ದಿವಸ ಇರಬೇಕು. ಅದು ರೋಮರ ಕಾಲದಲ್ಲಿ ಆ ಜಾರಿಗೆ ಬಂದು ಸರಿ ಯೋದಾಯ ಪದ್ಧತಿಯ ಪ್ರಕಾರವಾಗಿ ಇಸ್ರಾಯೇಲ್ ದೇಶದಲ್ಲಿ ಯೋಧರ ಪದ್ಧತಿಯ ಪ್ರಕಾರವಾಗಿ ಯಾವನಾದ್ರೂ ಪಾಪ ಮಾಡಿಬಿಟ್ರೆ ಸಾಕು ಅವನು ಕಲ್ತು ನುಡಿತಾ ಇದ್ರು, ಕಲ್ತು ನೋಡಿದು ಸಾಯಿಸ್ಬಿಡ್ತಿದ್ರು. ಆದರೆ ಕಲ್ಲು ತಗೊಂಡು ನೋಡಿದ ಮೇಲೆ ಅವನು ಪರಿಪೂರ್ಣವಾದ ರಕ್ತ ಭೂಮಿಯನ್ನು ಸುರಿತಿರ್ಲಿಲ್ಲ. ಹೌದಾ? ಎಲ್ಲ ರಕ್ತ ಸುರಿತಿತ್ತಾ? ಇಲ್ಲ, ಬಡಸ್ಕೊಂಡು ಸಾಯಿಸ್ಬಿಡ್ತಿದ್ರು. ಒಂದು 1/2 ಲೀಟರ್ 1 ಲೀಟರ್ ಹೋಗ್ತಿತ್ತು ಅಷ್ಟೇ, ಇಕ್ಕಿದ್ದಲ್ಲ ಹಂಗೆ ಇರ್ತಿತ್ತು. ಆದರೆ ಯೇಸು ಸ್ವಾಮಿ ಲೋಕಕ್ಕೆ ಬರಬೇಕಾದ್ರೆ ಆತನಿಗಾಗಿ ತನ್ನ ದೇಹದಲ್ಲಿ ಒಂದು ತೊಟ್ಟರು ಸಾಕು ಸಹ ಇಟ್ಟುಕೊಳ್ಳದೆ ಎಲ್ಲ ರಕ್ತವು ಸುರಿಯಲ್ಪಡಬೇಕಾದ್ರೆ ಅದಕ್ಕೆ ಒಂದು ಕಾನೂನು ದೇಶಕ್ಕೆ ಬೇಕಾಗಿತ್ತು, ಈ ಪ್ರಪಂಚಕ್ಕೆ ಬೇಕಾಗಿತ್ತು. ಅದನ್ನು ದೇವರಿಗೆ ಬೇಕು, ಅದಕ್ಕೋಸ್ಕರ ಕಾಯ್ತಿದ್ರು. ಅದು ರೋಮರ ಕಾಲದಲ್ಲಿ ಬದಲಾವಣೆ ಆಗಿದೆ. ಅದು ಕಲ್ಲಿನ ಒಡೆದು ಸಾಯಿಸಲು ಬದಲಾವಣೆ ಆಗಿ ಶಿಲೆಯನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಯಾವಾಗ? ರೋಮರು ಕ್ರಿಸ್ತಪೂರ್ವದಲ್ಲಿ, ರೋಮರು 63ನೇ ಕ್ರಿಸ್ತಪೂರ್ವ 63ರಲ್ಲಿ ಈ ಕಾನೂನನ್ನು ಜಾರಿಗೆ ತಂದರು. ಅಲ್ಲಿಯಾ ಆ ಕಾನೂನು ಏನಪ್ಪ ಅಂದ್ರೆ ಶಿಲೆಯ ಮರಣ. ಶಿಲೆಯ ಮರಣ ಹೆಂಗೆ? ಒಂದು ಉದ್ದದಕ್ಕೆ ಇರ್ತಕ್ಕಂಥ ತುಂಡು, ಅದರಲ್ಲಿ 2 ಕೈ ನಿಮ್ಗೆ ಇಟ್ಬಿಟ್ಟು ಮಳೆ ಹೊಡೆಯೋದು, 2 ಕಾಲಿಟ್ಟು ಮಳೆ ಹೊಡೆಯೋದು, 2 ಮಳೆ. ಇನ್ನೊಂದು ರೀತಿಯ ಮರಣ ವೈ ಪ್ರಕಾರವಾಗಿ ಹಿಂಗೆ ಹಿಂಗೆ ಹೊಡೆದ್ಬಿಟ್ಟು ಶಿಲುಬೆ ಆಗ್ತಕ್ಕಂಥದ್ದು. ಇನ್ನೊಂದು ಯೇಸು ಸ್ವಾಮಿ ಸತ್ರಲ್ಲ ಇದು. ಈ 3 ಕಠಿಣಗಳು. ಆದರೆ ಭಯಂಕರವಾಗಿರ್ತಕ್ಕಂಥ ತಪ್ಪು ಮಾಡತಕ್ಕಂಥ ವ್ಯಕ್ತಿಗೆ 39 ಚಾಟಿಯನ್ನು ಹೊಡಿಬೇಕಂತ ಕಾನೂನು ಜಾರಿಗೆ ಬರುತ್ತೆ. ಅಲ್ಲಿಯ ಇವೆಲ್ಲವೂ ಕಾನೂನು ಜಾರಿಗೆ ಬರುವ ತನಕ ದೇವರ ಚಿತ್ತ ಪರಲೋಕದಲ್ಲಿ ಏನಿತ್ತೋ ಅದು ಮೂಲದ ನೆರವೇರುವ ತನಕ ಅಪ್ಪ ಕಾಯ್ತಾ ಇದ್ರಯ್ಯ. ನಾನು ಏನು ಕಾಯ್ತೀನಿ ಗೊತ್ತಾ? ಯಾರ ಮನೆಗೆ ಅದು ಹೋದ್ರೆ ಏನರ ಸಿಗುತ್ತಾ ಅಂತ ನಾವು ಕಾಯ್ತೀವಿ. ಯಾರ ಮನೆಗೆ ಹೋದ್ರೆ ಕಾಣಿಗೆ ಸಿಗುತ್ತಾ ಅಂತ ಕಾಯ್ತೀವಿ ನಾವು ಪಾಸ್ಟ್. ಯಾರ ಮನೆಗೆ ಹೋದ್ರೆ ಒಳ್ಳೆ ಊಟ ಸಿಗುತ್ತೆ ಅಂತ ನಾವು ಕಾಯ್ತಾ ಇರ್ತೀವಿ. ಅಲ್ಲಿಯ ಅಂಥ ಮನೆ ವಿಸಿಟಿಂಗ್ ಹೋಗ್ತೀವಿ, ಅಂತವ್ರ ಕಾಣಿಗೋಸ್ಕರವಾಗಿ ಹೋಗ್ತೀವಿ, ಅಂತವ್ರ ಮುಂದೆ ನಾವು ಬಹಳ ಸಂತೋಷವಾಗಿ ಅವರ ಘನತೆಯನ್ನು ಸ್ವೀಕಾರ ಮಾಡ್ತೀವಿ. ಆದರೆ ನಮ್ಮಪ್ಪ ಯೇಸಪ್ಪ ಅದಕ್ಕೋಸ್ಕರವಾಗಿ ಕಾಯಲಿಲ್ಲ. ತನ್ನನ್ನೇ ಬರಿದು ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಪರಲೋಕದ ಮಹಿಮೆಯನ್ನು ಬಿಟ್ಟು ಭೂಮಿಗೆ ಮಾನವನಾಗಿ ಬಂದು ಈ ಶಿಲುಬೆಯ ಮರಣವನ್ನು ಅಂಗೀಕಾರ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಪರಲೋಕದಲ್ಲಿ ತನ್ನ ಏನೆಲ್ಲ ತೀರ್ಮಾನ ಮಾಡಲು ಆ ತೀರ್ಮಾನದ ಕಾನೂನು ಭೂಲೋಕಕ್ಕೆ ಬರುವ ತನಕ ಆತನ ಕಾಯಲಿಕ್ಕೆ 400 ವರ್ಷಗಳು ಹಿಡಿದು. ಅಲ್ಲಿಯ ಯಾಕೆ 400 ವರ್ಷ ಬಂತು ಗೊತ್ತಾ? ಯಾಕೆ ಮೌನ ಕಾಲ ಇತ್ತು ಗೊತ್ತಾ? ಈ ಕಾನೂನು ಜಾರಿಗೆ ಬರಲಿಕ್ಕೆ. ಅದು ರೋಮನು ಕ್ರಿಸ್ತಪೂರ್ವ 63ನೇ ಇಸ್ವಿಯಲ್ಲಿ ಈ ಕಾನೂನು ಜಾರಿಗೆ ಬಂತು, ಶಿಲುಬೆಯ ಮರಣದ ಕಾನೂನು. 4ನೇದಾಗಿ ನೋಡ್ತೀವಿ, ಇಬ್ರಿಯರ ಆಳ್ವಿಕೆ ಮಾಡಿದ್ರು ದೇಶವನ್ನ, ಪ್ರಪಂಚವನ್ನ. ಗ್ರೀಕರ ಆಳ್ವಿಕೆ ಮಾಡಿದ್ರು, ಅಲೆಕ್ಸಾಂಡರ್ ಕಾಲದ ಆಳ್ವಿಕೆ ಮಾಡಿದ್ರು. ಆದ್ರೆ ಇವರೆಲ್ಲ ಒಂದು ಪಡೆ ಮಾಡ್ಕೊಂಡು ಹೋಗ್ತಿದ್ರು ಅಷ್ಟೇ. ಆಶ್ರ ರೋಷನು 127 ರಾಷ್ಟ್ರಗಳನ್ನ ಅವನು ಸ್ವಾಧೀನ ಮಾಡ್ಕೊಂಡಿದ್ದ, 127 ದೇಶಗಳನ್ನ ಅವನು ಸ್ವಾಧೀನ ಮಾಡ್ಕೊಂಡಿದ್ದ. ಆಶ್ರ ರೋಷ ಎಸ್ತರ ಪುಸ್ತಕದಲ್ಲಿ ನೋಡ್ತೇವೆ. ಆದ್ರೆ ಅವ್ನು ಏನ್ ಮಾಡ್ತಿದ್ದ? ಅಲ್ಲಿ ಇದ್ಕೊಂಡೆ ಇಲ್ಲಿಂದ ಕಪ್ಪ ಕಾಣಿಕೆ ವಸ್ತು ಮಾಡ್ತಿದ್ದ ಅಷ್ಟೇ, ಅವನಿಲ್ಲ ಬರ್ತಿರ್ಲಿಲ್ಲ. ಆದರೆ ರೋಮಾಯರು ಈ ದೇಶವನ್ನ, ಪ್ರಪಂಚವನ್ನು ಆಳ್ವಿಕೆ ಮಾಡುವಾಗ ಮಾರ್ಗವನ್ನು ಸಿದ್ಧ ಮಾಡಿದ್ರು, ಭೂಮಾರ್ಗವನ್ನ, ಜಲಮಾರ್ಗವನ್ನ ಸಿದ್ಧ ಮಾಡಿದ್ರು. ಅಲ್ಲಿಯಾ ಯಾಕೋಸ್ಕರವಾಗಿ ಅಂತಂದ್ರೆ ವ್ಯಾಪಾರ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ. ಈಗ ಸುವರ್ಣ ಸಾಲಕ್ಕೆ ನಮ್ಗೆ ಅನುಕೂಲ ಬೇಕಲ್ಲ, ಆ ಅನುಕೂಲವಾಗಲಿ, ಜಲಮಾರ್ಗ ಸಿದ್ಧವಾಗಲಿ, ಭೂಮಾರ್ಗ ಸಿದ್ಧವಾಗಲಿ ಎಂಬುದಾಗಿ ದೇವರು ಕಾಯ್ತಾ ಇದ್ರು. ಅದಕ್ಕೆ 400 ವರ್ಷಗಳಾಯಿತು. ಇವೆಲ್ಲವೂ ಸಿದ್ಧವಾಯಿತು. ರೋಮ್ ಪ್ರದೇಶದಿಂದ, ರೋಮ್ ರಾಜ್ಯದಿಂದ ಎಲ್ಲ ದೇಶಗಳಿಗೂ ಮಾರ್ಗ ಸಿದ್ಧ ಮಾಡಿದ ಮೇಲೆ, ಭಾಷೆಗಳು ಸಿದ್ಧವಾದ ಮೇಲೆ, ಅಂತಾರಾಷ್ಟ್ರೀಯ ಭಾಷೆಗಳು ಬಂದ ಮೇಲೆ,
ಹಲ್ಲೆಲೂಯಾ ಗ್ರೀಕ್ ಭಾಷೆ ಅಂತಾರಾಷ್ಟ್ರ ಭಾಷೆ ಹಲ್ಲೆಲೂಯಾ ನಾವು ನೋಡ್ತೀವಿ ಇಬ್ರಿಯ ಭಾಷೆಯಲ್ಲಿ ಇತ್ತು ಬೈಬಲ್ ಹಲವಾರು ಬಳಿಕ ಐದು ಕಾಂಡಗಳು ಆದರೆ ಗ್ರೀಕರು ಬಂದು ಏನ್ ಮಾಡಿದ್ರು ಗ್ರೀಕ್ ಭಾಷೆಯಲ್ಲಿ ಕೇವಲ 70 ದಿನದಲ್ಲಿ 70 ಜನರು ಈ ಐದು ಕಾಂಡಗಳನ್ನ ಆದಿ ಕಾಂಡದಿಂದ ಹಿಡಿದು ಕೊನೆಯ ಕಾಂಡದ ತನಕ ಐದು ಕಾಂಡಗಳನ್ನು ಕೊಡ್ತಾರೆ ಏನ್ ಮಾಡಿದ್ರು 70 ದಿನದಲ್ಲಿ ಬರೆದಾಕ್ಬಿಟ್ಟು ಯಾವ ಭಾಷೆಯಲ್ಲಿ ಗ್ರೀಕ್ ಭಾಷೆಯಲ್ಲಿ ಬರೆದ್ರು ಹಲ್ಲೆಲೂಯಾ ಆಗ ಅಂತಾರಾಷ್ಟ್ರ ಭಾಷೆ ಯಾವ್ದಾಗಿತ್ತು ಗ್ರೀಕ್ ಭಾಷೆ ಹಲ್ಲೆಲೂಯಾ ಈ ಅಂತಾರಾಷ್ಟ್ರ ಭಾಷೆ ಸಿದ್ಧವಾಯಿತು ಶಿಲುಬೆಯ ಮರಣದ ಕಾನೂನು ಸಿದ್ಧವಾಯಿತು ಮೂರನೇ ದತ್ತು ಪುತ್ರರಿಗೆ ಸಮಾನ ಹಕ್ಕು ಕೊಡಬೇಕಿರತಕ್ಕಂಥ ಕಾನೂನು ಭೂಲೋಕದಲ್ಲಿ ಸಿದ್ಧವಾಯಿತು ಪರಲೋಕ ಏನೆಲ್ಲ ರೆಡಿ ಮಾಡ್ತಾರೆ ದೇವರು ಅದು ಭೂಲೋಕದಲ್ಲಿ ರೆಡಿ ಆಯಿತು ನಂತರ ದಾರಿ ನಾ ಸುವಾರ್ಥ ಸಾರಿ ಬಂದ್ಬಿಡ್ತೀನಿ ಅವರೆಲ್ಲ ದೇಶಕ್ಕೆ ಹೋಗಿ ಸುವಾರ್ಥ ಸಾರಬೇಕು ಎಲ್ಲಿ ಹೋಗ್ತಾರೆ ಮಾರ್ಗ ಬೇಕಲ್ವಾ ಮಾರ್ಗವೂ ಸಹ ಸಿದ್ಧವಾಯಿತು ಎಲ್ಲವೂ ಸಿದ್ಧವಾದ ಮೇಲೆ ನಮ್ಮ ದೀರ್ಘ ಶಾಂತಿ ಉಳ್ಳ ದೇವರು ಅಲ್ಲಿಯ ತನಕ ಕಾದಿದ್ರು ಭೂಮಿಗೆ ನನಗಾಗಿ ನಿನಗಾಗಿ ಬಂದಂತ ಎಲ್ಲ ಜೋರಿಗೆ ಇನ್ನು ಮದೀಗ ಮಾಡಿ ಆರಾಧಿಪೆ ಇನ್ನು ಮಾರು ಅಲ್ಲಿಯ ಇನ್ನು ಮದೀಗ ಮಾಡಿ ಇನ್ನು ಹೆಚ್ಚಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಇನ್ನು ಹೆಚ್ಚಾಗಿ ಉಪವಾಸ ಪ್ರಾರ್ಥನೆ ಮಾಡ್ತೇನೆ ಇನ್ನು ಹೆಚ್ಚಾಗಿ ಸೇವೆ ಮಾಡ್ತೀನಿ ಅನ್ನತಕ್ಕಂಥ ಭಾವನೆ ಎಲ್ಲಿಯ ತನಕ ನಮಗೆ ಬರೋದಿಲ್ಲವೋ ಅಲ್ಲಿಯ ತನಕ ಯೇಸು ಸ್ವಾಮಿ ಸಿದ್ಧಾಂತವನ್ನ ಮಾರ್ಗದರ್ಶನವನ್ನು ಆತನ ಹೇಳಿದಂತ ಎಲ್ಲ ಒಡಂಬಡಿಕೆಯನ್ನ ನಾವು ನೆರವೇರಿಸಲಿಕ್ಕೆ ಸಾಧ್ಯ ಇಲ್ಲ ದೇವರು ಎಲ್ಲವನ್ನು ಸಿದ್ಧ ಮಾಡಿ ಎಲ್ಲರೂ ಸಿದ್ಧ ಮಾಡಿ ಭಾಷೆಯನ್ನು ಕೊಟ್ಟಿದ್ದಾರೆ ಮಾರ್ಗವನ್ನು ಕೊಟ್ಟಿದ್ದಾರೆ ಶಿಲುಬೆಯ ಮರಣದ ಸಂದೇಶವನ್ನು ನಮ್ಮ ಕೈ ಕೊಟ್ಟಿದ್ದಾರೆ ಇನ್ನು ಮುಡಿದ್ರೆ ಏನಿಲ್ಲ ಇದ್ರ ತಗೊಂಡು ಹೋಗ್ಬೇಕು ಅಷ್ಟೇ ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಯೇಸು ಸ್ವಾಮಿ ಹೆಸರು ಏನಂತೆ ದೀರ್ಘ ಶಾಂತಿ ಉಳ್ಳ ದೇವರು ಹೆಂಗೆ ಈಗ ಈಗ ಪರಿಚಯ ಮಾಡಿಬಿಡ್ತೀನಿ ಈಗ ದೀರ್ಘ ಶಾಂತಿ ಹೆಂಗೆ ಎಂಬುದಾಗಿರುವಾಗ ಸರಿ ಎಲ್ಲ ಆದ್ಮೇಲೆ ಯೇಸಪ್ಪ ಭೂಮಿಗೆ ಬಂದರು ಬಂದರು 30 ವರ್ಷ ಇದ್ರು 30 ವರ್ಷದ ದೀಕ್ಷಾಸ್ಥಾನ ತಕ್ಕೊಂಡ್ರು ಈಗ ಆ 9 ಫಲಗಳ ಸ್ವಭಾವವನ್ನ ಈ ಲೋಕಕ್ಕೆ ಪರಿಚಯ ಮಾಡಿಕೊಡ್ತಾರೆ ದೀರ್ಘ ಶಾಂತಿ ಅಂದ್ರೆ ಏನಯ್ಯ ನನ್ನ ನೋಡಿ ಕಲ್ಪನೆ ಯೇಸಪ್ಪ ಹೇಳ್ತಾರೆ ಏನಂತೆ ಬಾಕಿ ಹೋದ್ರಿ 86:15 ವಚನ ಸಾಕ್ಷಾತ್ ನೀನು ಕನಿಕರವುಳ್ಳ ದೇವರು ಮೊದಲನೇದಾಗಿ ನೀನ್ ಯಾರು ಈ ದೀರ್ಘ ಶಾಂತಿ ಅಂತಕ್ಕಂಥದ್ದು ದಯೆ ಕನಿಕರ ಅಂತರಲ್ಲಿ ಅಡಕವಾಗಿದೆ ಈ ಕನಿಕರ ದಯೆ ಎಲ್ಲಿಯೋ ಅಲ್ಲಿ ದೀರ್ಘ ಶಾಂತಿ ಇರುತ್ತೆ ಇಲ್ಲಿ ಕೀರ್ತನೆಗಾರರು ಹೇಳ್ತಾನೆ ದೇವರೇ ನೀನು ಕನಿಕರವುಳ್ಳ ದೇವರಾಗಿದ್ದೀನಿ ಒಂದು ಸಾರಿ ಯೇಸು ಸ್ವಾಮಿ ಪ್ರಯಾಣ ಮಾಡಿ ಹೋಗ್ತಾ ಇದ್ದಾರೆ 12 ವರ್ಷಗಳಿಂದ ರಕ್ತ ಕುಸುಮದ ರೋಗದಿಂದ ಕಷ್ಟಪಡ್ತಾ ಇರ್ತಕ್ಕಂಥ ಒಂದು ಯವನಸ್ಥ ಮಗಳು ಯೇಸುವಿನ ಬಳಿ ಓಡಿ ಬರ್ತಾಳೆ ಬಂದು ಪ್ರಾರ್ಥನೆ ಮಾಡಿಸ್ಕೋಬೇಕು ಬಿಡುಗಡೆ ಹೊಂದ್ಕೋಬೇಕು ಎಂಬುದಾಗಿ ಇಷ್ಟಪಡ್ತಾಳೆ ಅದು ಓಡಿ ಹೇಳ್ಬೋದು ಬರ್ತಾಳೆ ಅಷ್ಟೇ ಅದು ನೋಡಿದ ತಕ್ಷಣ ಅವಳಿಗೆ ತನ್ನ ನಾಚಿಕೆ ಆಗುತ್ತೆ ಇಷ್ಟು ಸೌಂದರ್ಯವಾಗಿರ್ತಕ್ಕಂಥ ಯೇಸುವನ್ನ ನಾನು ಮುಂದೆ ನಿಂತ್ಕೊಂಡು ಅಪ್ಪ ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡು ಎಂಬತಕ್ಕಂಥ ಯೋಗ್ಯತೆ ನನಗಿಲ್ಲ ಅದರಿಂದ ನಾನು ಹಿಂದೆ ಹೋಗಿ ಹೋಗಿ ಆತನ ಬಟ್ಟೆ ಮುಟ್ಟಿದ್ರೆ ಸಾಕು ನನಗೆ ಸ್ವಸ್ಥತೆ ಆಗುತ್ತೆ ಎಂದಾಗ ಅದೇ ಥರ ಮಾಡಿದ್ರು ಆಕೆ ಆಗ ಯೇಸು ಸ್ವಾಮಿ ಒಂದು ಅನುಭವ ಆಗ್ತಾ ಇದೆ ನನಗೆ ಏನೋ ಒಂದು ಶಕ್ತಿ ಪ್ರವೇಶವಾಗಿದೆ ಅದು ಅನೇಕರಿಗೆ ಏನೇ ಉಚ್ಚ ಇವರು ಎಷ್ಟೋ ಜನ ಪಕ್ಕದಿಂದ ಹುಟ್ಟಿದ್ದಾರೆ ಅದು ಯಾವನೋ ಹೋಗ್ಬಿಟ್ಟಂತೆ ಏನು ಹೇಳ್ತಾರಲ್ಲ ಅಂತ ಗುಣಗಾಡ್ತಕ್ಕಂಥ ಜನ ಯೇಸು ಸ್ವಾಮಿ ಜೊತೆ ಇದ್ರು ಆಗ ಚಿತ್ರ ಸ್ವಾಮಿ ಅನೇಕರು ಬಂದು ಮುಟ್ಬಿಟ್ಟಿದ್ದಾರೆ ನಾವು ಯಾರಂತ ಹೇಳಿ ಅಂತ ಎಲ್ಲರೂ ಮುಟ್ಟಿದ್ದಕ್ಕೂ ಒಬ್ಬರು ಮುಟ್ಟಿದ್ದಕ್ಕೂ ವ್ಯತ್ಯಾಸ ಇದೆ ಎಲ್ಲರ ಆರಾಧನೆಗೂ ಆತ್ಮಪರಿತರವಾಗಿ ಆರಾಧನೆ ಮಾಡ್ತಕ್ಕಂಥ ವ್ಯತ್ಯಾಸ ಇದೆ ನೀನು ಯಾವ ರೀತಿ ಆರಾಧನೆ ಮಾಡಿ ನನಗೆ ಗೊತ್ತಿಲ್ಲ ನಿನ್ನ ವ್ಯತ್ಯಾಸವನ್ನು ಗಮನಿಸುವ ದೇವರು ಮೇಲೊಬ್ಬ ಇದ್ದಾನೆ ಹಲ್ಲೆಲೂಯಾ ಆ ವ್ಯತ್ಯಾಸವಾಗಿರ್ತಕ್ಕಂಥ ಯಾರು ಎಂಬುದಾಗಿ ನೋಡುವಾಗ ಆ ಯೋಸ್ತನ ಮುಂದೆ ಓಡ್ಬರ್ತಾರೆ ಸ್ವಾಮಿ ನಾನೇ ಅಂತ ಆತನ ಕನಿಕರ ಪಟ್ಟು ಮಗಳೇ ನಿನ್ನ ನಂಬಿಕೆ ನಿನಗೆ ಸ್ವಸ್ಥ ಮಾಡಿದೆ ಆತನು ಕನಿಕರ ಪಡುವ ದೇವರಾಗಿದ್ದ ಒಂದು ಸಾರಿ ಯೇಸು ಸ್ವಾಮಿ ಸಮಾಧಿ ಬಳಿಗೆ ಹೋಗ್ತಾ ಇದ್ದಾರೆ ಸಮಾಧಿ ಬಳಿಗೆ ಹೋಗುವಾಗ ಬೇಡಿಗಳಿಂದ ಬಂಧಿಸಲ್ಪಟ್ಟಂತ ಒಬ್ಬ ವ್ಯಕ್ತಿಯಲ್ಲಿದ್ದಾನೆ ಅವನಿಗೆ ಒಂದಲ್ಲ ಎರಡಲ್ಲ ಸಾವಿರಾರು ದುರಾತ್ಮಗಳು ಅವನಿಗೆ ಹಿಡಿದ್ಬಿಟ್ಟಿದೆ ಅವನು ಬೇಡಿಯಿಂದ ಕಟ್ಟಲ್ಪಟ್ಟವನಾಗಿದ್ದಾನೆ ಈಗ ಯೇಸು ಸ್ವಾಮಿ ಅಲ್ಲಿ ಹೋಗ್ತಾ ಇದ್ದಾರೆ ನಾನು ನೆನೆಸ್ತೀನಿ ಅಲ್ಲಿರ್ತಕ್ಕಂಥ ಅನೇಕರು ಅವ್ರಿಗೆ ಅಡ್ಡಿ ಮಾಡಿರ್ಬೋದು ಸ್ವಾಮಿ ಅಲ್ಲಿ ಹೋಗ್ಬಿಡಿ ಹೋಗ್ಬಿಡಿ ಅವ್ರು ಬಂದು ಹೊಡೆದಿದ್ದಾನೆ ಅವ್ರು ಕಲ್ತನ್ನು ನೋಡ್ಬಿಡ್ತಾನೆ ಅವ್ನು ಕಲ್ತನ್ನು ನೋಡ್ಬಿಡ್ತಾನೆ ಹೋಗ್ಬಿಡ್ರಿ ಹೋಗ್ಬಿಡ್ರಿ ಅಕ್ಕಿ ನಾವು ಯಾರು ಓದಲ್ಲ ಅವ್ರ ಅಪ್ಪ ಅಮ್ಮ ಓದಿದ್ದಾರೆ ಗೊತ್ತಿಲ್ಲ ಅವ್ರ ನೆಂಟರು ಓದ್ರೆ ಗೊತ್ತಿಲ್ಲ ಸ್ನೇಹಿತರು ಓದ್ರೆ ಗೊತ್ತಿಲ್ಲ ಆದ್ರೆ ಯಾವ ಸಹ ಹೋಗಿಲ್ಲ ಅವನು ಬೇಡಿಯಿಂದ ಬಂಧಿಸಲ್ಪಟ್ಟವನಾಗಿದ್ದಾನೆ ಅನೇಕ ಸಾರಿ ಬೇಡಿಯಿಂದ ತಿನ್ನಲ್ಪಟ್ಟು ಕೈಗಿರ್ತಕ್ಕಂಥ ಕಲ್ಲು ತಕ್ಕೊಂಡು ಮೈಯೆಲ್ಲ ಗಾಯ ಮಾಡ್ಕೊಡ್ತಾನೆ ಮನುಷ್ಯರ ಗುಳ್ಳೆ ಇರತಕ್ಕಂಥ ತಾವು ತಿನ್ಕೊಂಡು ಜೀವನ ಮಾಡ್ತಾ ಇದ್ದಾನೆ ಯಾಕಂದ್ರೆ ಅವ್ರಿಗೆ ಆಹಾರ ತಗೊಂಡು ಕೊಡೋರು ಯಾರು ಇಲ್ಲ ನನ್ನ ಮಗ ಅಂತ ಹೇಳಿ ಪ್ರೀತಿ ಮಾಡೋರು ಯಾರು ಸಹ ಇಲ್ಲ ಒಂದು ಭಯದ ಒಂದು ವಾತಾವರಣ ಅವನ ಕಂಡ್ರೆ ಅಂತ ಸ್ಥಿತಿಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ನಾನು ಆರಾಧನೆ ಮಾಡುವ ಯೇಸು ಸ್ವಾಮಿ ಸಂಧಿಸಲಿಕ್ಕೆ ಹೋಗ್ತಾ ಇದ್ದಾರೆ
ಕಾರಣ ಏನು ಗೊತ್ತಾ, ಅವನ ಮೇಲೆ ಯೇಸಪ್ಪನಿಗೆ ಒಂದು ಕನಿಕರ. ಎಲ್ಲ ಜೋರ ಇಷ್ಟಪಡತ್ರಿ, ನಾನು ಆರಿಸುವ ನಂತರ ಅವನ ಮೇಲೆ ದಯೆ ಬಂತು. ಅವನು ಹೋಗ್ತಾನೆ, ಯೇಸಪ್ಪ ಹೋಗ್ತಿರ್ಬೇಕಾದ್ರೆ ಅವನು ಹೇಳ್ತಾನೆ, ಓ ದಾವಿದನ ಕುಮಾರನೇ ನನ್ನ ಸಹವಾಸಕ್ಕೆ ಬರಬೇಡ, ನೋಡು ನನ್ನ ಕೈಯಲ್ಲಿ ಕಲ್ಲಿದೆ ಹೊಡೆದುಬಿಡ್ತೀನಿ ಅಂತ ಏನಾರು ಅಂದಿರ್ಬೋದು. ಆದ್ರೆ ಯೇಸಪ್ಪ ಹೋಗ್ತಾರೆ, ನೀವು ಹೊಡೆದ್ರೂ ಪರವಾಗಿಲ್ಲ, ನಾನು ಬಂದಿದ್ದು ಹೊರತಕ್ಕೇನೆ, ನಾನು ಬಂದಿದ್ದೆ ಬಯಸಿಕೊಳ್ಳೋಕ್ಕೋಸ್ಕರವಾಗಿದೆ, ನಾನು ಬಂದಿದ್ದು ನಿಮಗೆ ರಕ್ಷಣೆ ಕೊಡಲಿಕ್ಕೋಸ್ಕರವಾಗಿದೆ, ಅದನ್ನು ಬಂದೇ ಬಿಡ್ತೀನಿ ಎಂಬುದಾಗಿ ಅವನು ಬೆಳಿಗ್ಗೆ ಹೋಗಿ ಪ್ರಾರ್ಥನೆ ಮಾಡಿದ್ರು. ದುರಾತ್ಮ ಬಿಟ್ಟು ಹೋಯಿತು. ಅವನು ಮೊಣಕಾಲೂರಿ, ಯೇಸುವೆ ನಾನು ನಿನ್ನ ಹಿಂದೆ ಬರ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಆ ಒಂದು ಕನಿಕರ ಪಟ್ಟು ಧೈರ್ಯ ತೋರಿಸಿ ಬಿಡುಗಡೆ ಕೊಟ್ಟಿದ್ದರಿಂದ ಅವನು ಯೇಸುವೆ ದೇವರು ಎಂಬುದಾಗಿ ಎಲ್ಲಾ ಕಡೆ ಸಾಕ್ಷಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಲ್ಲೆಲೂಯಾ. ಕಾರಣ ಏನು ಗೊತ್ತಾ, ಆತ ದೀರ್ಘವಾದ ಶಾಲ ನೀಡಿಯ ಪೊರುಮೆ, ಅಂದ್ರೆ ನೀಡಿಯ ಪೊರುಮೆ ಇರದಿನಾಲೆ ಕರ್ತರಾಗಿ ದೇವನು ಅವನು ಮರಿದಳಿತಾನೂ ಕೂಡ ದೇವನಾಗಿ ಕರ್ತ ಅವನ ಹೆಡತಿ ಕೋನಾದನ್ನು ಪಾರ್ಕೊಂಡು. ಅಲ್ಲಯ್ಯ ಕರ್ತನ ದೇವರು ಅವನು ತಿರಸ್ಕಾರ ಮಾಡಿದರು, ಭಯಪಡಿಸಲು ಸಹ ಯೇಸು ಸ್ವಾಮಿ ಅದಕ್ಕೆ ಭಯಪಡದೆ ಅವನ ಬೆಳಿಗ್ಗೆ ಹೋದರು. ಕಾರಣ ಆತನ ದೀರ್ಘ ಶಾಂತಿ ಉಳ್ಳ ದೇವರಾಗಿದ್ದಾರೆ. ನಾವೇನಂತೀವಿ ಗೊತ್ತಾ, ನಾವು ಪಾತ್ರ ಮುಟ್ಟ ಪಾತ್ರ ಪಾರೆ ಅಲ್ವಾ ಸತ್ತಾನೆ ಹೇಳ್ರಮ್ಮ ನನಗೆ ಗೊತ್ತು ಎಷ್ಟು ಜನ ಹೇಳ್ತೀರು ಖಂಡಿತ ಪಾರ ಪಾತ್ರ ಮಟ್ಟ ಪಾತ್ರ ಮುಟ್ಟ ತೆಗಿಬೇಡ. ಹಲ್ಲೆಲೂಯಾ. ಇವಾಗ ಇವ್ರು ಹೇಳ್ತಾರೆ, ನಾನು ಪಾಪ ಮಾಡಿ ಪಾಪ ಪಾರು ಕೋಮಚನ ಪಾರು ಕೆಲವರು ಮುಡಿಪಡ ಇರ್ತಾರೆ ಅಂತ ಇವ್ರು ಹೇಳಿರ್ತಾರೆ. ಗಂಡಸರು ಆ ಗಂಡಸರು ಪೊರಮೆ ಇಲ್ಲ ಕೊಂಡಾಡಬೇಕು. ಆ ನೀನು ನಾನು ಆರಾಧನೆ ಮಾಡುವ ನಮ್ಮ ಯೇಸಪ್ಪನಿಗೆ ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನೇ ಪರಮೇಶ್ವರ ದೇವರಾಗಿರ್ತಾರ. ನಾವು ಎಷ್ಟೆಲ್ಲ ತಪ್ಪು ಮಾಡಿದರು, ಎಷ್ಟೆಲ್ಲ ದೇವರಿಗೆ ಮನಸ್ಸಿಗೆ ದುಃಖ ಮಾಡಿದ್ರು ಸಹ ನನ್ನ ದೇವರಾದ ಕರ್ತನು ಆತನು ಪೂರ್ಣ ಮನಸ್ಸಿನಿಂದ ನಮ್ಮನ್ನು ದೀರ್ಘ ಶಾಂತಿಯಿಂದ ದಯೆ ತೋರಿಸಿ ಕನಿಕರ ತೋರಿಸಿ ನಮ್ಮ ಮೇಲೆ ಶಾಂತಿಯಿಂದ ಪ್ರೀತಿಸುವ ದೇವರಾಗಿದ್ದಾರೆ. ಯಾಕೆಂದ್ರೆ ಆತನ ಹೆಸರು ದೀರ್ಘ ಶಾಂತಿ ಉಳ್ಳಂತಹ ದೇವರಾಗಿದ್ದಾರೆ. ಇಲ್ಲಿ ನೋಡ್ತಕ್ಕಂಥ ಒಂದು ಮಾತು, ಅನೇಕರ ಬೆಳಿಗ್ಗೆ ಸ್ವಾಮಿ ಹೋಗ್ತಾರೆ, ನಿಮಗೆಲ್ಲ ಗೊತ್ತು ಕುಷ್ಠರೋಗಿಗಳು ಏನು ಅಂತ. ಹಳಬಡಬಿಡಿಕೆ ಕಾಲದಲ್ಲಿ ಕುಷ್ಠರೋಗಿ ಅಂದ್ರೆ ಅವ್ರನ್ನ ಊರೊಳಗೆ ಇಟ್ಕೊಳ್ತಿರ್ಲಿಲ್ಲ, ಅವ್ರು ಏನ್ ಮಾಡ್ತಿದ್ರಂತೆ ಊರಿನವರನ್ನ ಇಟ್ಕೊಡ್ತಿದ್ರು. ಅವ್ರ ಸಂಬಂಧಿಕರು ಇದ್ರ ಪರವಾಗಿಲ್ಲ, ಗಂಡ ಆದ್ರೂ ಎಂಟೆ ಆಗಿರೋ ಪರವಾಗಿಲ್ಲ, ಕುಷ್ಠರೋಗ ಬಂದ್ರೆ ಅವ್ರ ಊರಿಂದ ಹೊರಗಡೆ. ಸೊ ಆಮೇಲೆ ಅವ್ರು ಊಟ ಬೇಕಲ್ಲ, ಈಗ ಅವ್ರು ಏನ್ ಮಾಡ್ತಾರೆ, ಒಂದು ಬಾಳು ಗಿರ ಆಗಿರ್ತಾರೆ, ಇಲ್ಲಿ ಒಂದು ಗಿರ ಆಗಿರ್ತಾರೆ, ಅವ್ರು ಹಿಂಗ್ ಬರಲಿ ಇವ್ರು ಅಲ್ಲಿ ಹೋಗಿಲ್ಲ. ಇವ್ರು ಅಡಿಗೆ ಮಾಡ್ಕೊಂಡು ಏನ್ ಮಾಡ್ತಾರೆ, ತಗೊಂಡೋಗಿ ಬರುವಾಗ ಅವ್ರು ಶಬ್ದ ಮಾಡ್ತಾರೆ, ನಾನು ಬರ್ತಾ ಇದ್ದೀನಿ ನೀ ದೂರ ಹೊರಗಡೆ ಹೋಚ್ಕೋ ಅಂತ. ಈ ಶಬ್ದ ಮಾಡಿದ ತಕ್ಷಣ ಕುಷ್ಠರೋಗ ಏನ್ ಮಾಡ್ತಾರೆ, ಓಡ್ ದೂರ ಹೋಚ್ಕೊಂಡ್ಬಿಡ್ತಾರೆ. ಆಮೇಲೆ ಅಲ್ಲಿ ಹೋಗಿ ಆ ಬಾಳಿದ ಅನ್ನ ಇಟ್ಬಿಟ್ಟು ಮತ್ತೆ ವಾಪಸ್ ಕೊಂಡ್ಬಿಡ್ತಾರೆ. ಒಂದು ಇಲ್ಲಿಂದ ಮತ್ತೆ ಕೂಗ್ತಾರೆ, ನಾನು ಅನ್ನ ಇಟ್ಟಿದ್ದೀನಿ ಬಂದು ತಗೊಂಡೋಗು ಅಂತ. ಅವ್ರು ಏನ್ ಮಾಡ್ತಾರೆ, ಮೆತ್ತಿ ಇರ್ಕೊಂಡು 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 ಇದ್ಕೊಂಡು ಬಂದು ಆ ಪಾತ್ರೆ ತಗೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಅಂತ ಸ್ಥಿತಿ ಇದ್ರು ಸಹ, ಅಂತ ಪದ್ಧತಿ ಇದ್ರು ಸಹ ದೀರ್ಘ ಶಾಂತಿ ಉಳ್ಳ ದೇವರು, ಕನಿಕರ ಉಳ್ಳ ದೇವರು, ದಯ ತೋರಿಸುವ ದೇವರು ಆ ಕುಷ್ಠರೋಗಿಗಳ ಬಳಿಗೆ ಹೋಗಿ ದಯ ತೋರಿಸಿ ಅವರ ರೋಗವನ್ನೆಲ್ಲ ವಾಸಿ ಮಾಡಿದಂತ ಏಕೈಕ ದೇವರು ಈ ಲೋಕದಲ್ಲಿ ಇರುವುದಾದರೆ ಅದು ನಿನ್ನ ನನ್ನ ದೇವರಾಗಿದ್ದಾರೆ. ದೀರ್ಘ ಶಾಂತಿ ಉಳ್ಳ ದೇವರಾಗಿದ್ದಾನೆ ಅಂತ ಹೇಳ್ತಾರೆ. ಸರಿ, ಇನ್ನೊಂದು ವಾಕ್ಯ ನೋಡ್ಕೊಳ್ಳೋಣ. ಎಲ್ಲೇ ಪೇತ್ರ 3:20. ನೋಹನು ನಾವೇ ಕಟ್ತಾ ಇದ್ದಾನೆ, ಯಾಕೆ ನಾವೇ ಕಟ್ಟಬೇಕಾಗಿತ್ತು ಹೇಳ್ತಾರೆ. ಮನುಷ್ಯನ ಪಾಪ ಮುಗಿಲು ಮುಟ್ಟುತ್ತಾ ಇದೆ, ಅವನು ಮಾಡಿದ ಪಾಪವನ್ನು ಸಹಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ. ಅವನ ಎಂತ ಪಾಪ ಮಾಡ್ತಾನೆ, ನನ್ನಿಂದ ಸಹಿಸಿಕೊಂಡಿರ್ತಕ್ಕಂಥ ಪಾಪ ನನಗೆ, ಈ ಮನುಷ್ಯನಿಗೆ ಯಾರು ಉಂಟು ಮಾಡಿದೆ ಅಂತಾಗಿ ಆತನ ಮನುಷ್ಯನ ನೋಡಿ ಪಶ್ಚಾತ್ತಾಪ ಪಡ್ತಕ್ಕಂಥ ಒಂದು ಕೋಪ ದೇವರಿಗೆ ಬಂದ್ಬಿಟ್ಟಿದೆ. ಅಂತ ಸಂದರ್ಭದಲ್ಲಿ ದೇವರು ನೋಹನ್ನು ಕರೆದು ಒಂದು ನಾವೆಯನ್ನು ಕಟ್ಟು ಎಂಬುದಾಗಿ ಹೇಳ್ತಾರೆ. ನಾವೇನು ಕಟ್ಟು ಎಂಬುದಾಗಿ ಹೇಳ್ತಾರೆ. ಸರಿ, ಅವನು ಕಟ್ಟದ ಹಾಗೆ ನೋಡ್ತೇವೆ. ದೇವರಿಗೆ ಅವಿಧೇಯರಾಗಿರ್ತಕ್ಕಂಥ ಜನಗಳ ಬಳಿಯಲ್ಲಿ 120 ವರ್ಷಗಳ ತನಕ ಅವರ ಸುವಾರ್ತೆಯನ್ನು ಸಾರಿದರು ಎಂಬುದಾಗಿ ಚರಿತ್ರೆ ಹೇಳ್ತಾ ಇದೆ. ಹಲ್ಲೆಲೂಯಾ. ಎಷ್ಟು ಶಾಂತಿ ಇದೆ. ಹಲ್ಲೆಲೂಯಾ. 120 ವರ್ಷ ನಾನು ಹೋಗಿದ್ದೆ, ನನ್ನ ಮಾತು ಕೇಳಲಿಲ್ಲ, ಬಿಟ್ಟ ಬಿಟ್ಟ ಹಾಕ್ಬಿಡೋದು, ಅವನ ಪ್ರಾರ್ಥನೆ ಮಾಡಿದ್ರೆ ಬಿಡುಗಡೆ ಆಗಿಲ್ಲ, ಅಷ್ಟಕ್ಕೆ ಬಿಟ್ಟ ಹಾಕ್ಬಿಡೋದು. ಆಕೆಯಲ್ಲಿ ಬರೆಯುತ್ತೆ 120 ವರ್ಷಗಳ ತನಕ ಸತತವಾಗಿ ಸತತವಾಗಿ ದೇವರು ದೀರ್ಘ ಶಾಂತಿಯಿಂದ ಮಾನಸಾಂತರ ಹೊಂದುವುದಕ್ಕೆ ದೇವರು ಸುವಾರ್ತೆಯನ್ನು ಸಾರಿದರು ಎಂಬುದಾಗಿ. ಸುವಾರ್ತೆ ಸಾರಲಿಕ್ಕೆ ದೇವರು ಸಹಕಾರವನ್ನು ತಾಳ್ಮೆ ನೀಡಿದ್ರು. ದೇವರು ಮನುಷ್ಯನಿಂದ ಕೋಪ ಮಾಡಿಕೊಳ್ಳಿಲ್ಲ. 120 ವರ್ಷಗಳ ತನಕ ಅಂದ್ರೆ ನಾವೇನು ಕಟ್ಟಿ ಮುಗಿಸುವ ತನಕ ದೇವರು ಮನಸ್ಸಿಗೆ ಅವಕಾಶ ಮಾಡಿಕೊಟ್ರು.
ಆದ್ರೆ ಯಾರು ಮಾನಸಾಂತರ ಪಟ್ಟರು ಅವ್ರ ನಾವೆಯಲ್ಲಿ ಹೋದ್ರು ಯಾರು ಒಳಗೆ ಬರಲಿಲ್ವೋ ಅವರೆಲ್ಲ ನಾಶವಾಗಿ ಹೋದ್ರು ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲುಯ್ಯಾ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಆ ಸಂದರ್ಭದಲ್ಲಿ ಜಲಪ್ರಳಯ ಬಂದಾದಂತ ಸಂದರ್ಭದಲ್ಲಿನೇ, ಜಲಪ್ರಳಯ ಬಂತಲ್ಲ ನೋಹನ ಕಾಲದಲ್ಲಿ ಜಲಪ್ರಳಯ ಬಂತಲ್ಲ, ಆ ಜಲಪ್ರಳಯ ಕಾಲದಲ್ಲಿಯೇ ಏನೇನ್ ತೋಟ ನೀರಲ್ಲಿ ಮುಳುಗೋಯ್ತು. ಅದಕ್ಕೆ ಬರ್ಮಡಾ ಟ್ರಯಾಂಗಲ್ ಎಂಬುದಾಗಿ ಹೇಳ್ತಾರೆ. ಬರ್ಮಡಾ ಟ್ರಯಾಂಗಲ್ ಅಂದ್ರೆ ಬರ್ಮಾ, ಆಮೇಲೆ ಜೋರ್ಡನ್, ಮತ್ತೆ ಇನ್ನೊಂದು ಯಾವ್ದು ಹೆಸರು ಬರುತ್ತೆ, ಇದು ಮೂರು ಸೇರಿ. ಅಂದ್ರೆ ಇಲ್ಲಿ ಜೋರ್ಡನ್ ಇದೆ, ಇಲ್ಲಿ ಬರ್ಮಡಾ ಇದೆ, ಇಲ್ಲಿ ಇನ್ನೊಂದು ದೇಶ ಇದೆ, ಇದರ ಮಧ್ಯದಲ್ಲಿ ಅಟ್ಲಾಂಟಿಕ್ ಮಹಾಸಾಗರ ಇದೆ. ಈ ಅಟ್ಲಾಂಟಿಕ್ ಮಹಾಸಾಗರದ ಮಧ್ಯೆ ಇದೆ ಈ ಮೂರು ದೇಶಗಳು ಒಂದಾಗಿದೆ. ಇದಕ್ಕೆ ಬರ್ಮಡಾ ಟ್ರಯಾಂಗಲ್ ಎಂಬುದಾಗಿ ಹೇಳ್ತಾರೆ. ಈ ಜಲಪ್ರಳಯ ಬಂದಾಗ ಏನೇನು ತೋಟ ಅಂತಕ್ಕಂಥದ್ದು ನೀರಲ್ಲಿ ಮುಳುಗೋಯ್ತು, ಅನೇಕ ದೇಶಗಳು ಮುಳುಗೋಯ್ತು. ಈ ಏನು ತೋಟ ಸಹ ಮುಳುಗೋಯ್ತು. ಈಗ ವಿಜ್ಞಾನಿಗಳು ಏನ್ ಹೇಳ್ತಾರೆ ಅಂದ್ರೆ, ಬರ್ಮಡಾ ಟ್ರಯಾಂಗಲ್ ಅಂತಂದ್ರೆ ಯಾವುದೋ ಒಂದು ಅಯಸ್ಕಾಂತ ಅಲ್ಲಿದೆ, ಅದಕ್ಕೆ ಹಡಗು ಹೋದ್ರೂ ಸಹ ಮುಳುಗ್ಬಿಡುತ್ತೆ, ವಿಮಾನ ಹೋದ್ರೆ ಮುಳುಗ್ಬಿಡುತ್ತೆ, ಮನುಷ್ಯರು ಹೋದ್ರೆ ಮುಳುಗ್ಬಿಡ್ತಾರೆ, ಅಲ್ಲಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ. ಇಲ್ಲ, ಸತ್ಯವೇದ ಹೇಳ್ತಾ ಇದೆ, ಸೈಂಟಿಫಿಕ್ ಆಗಿ ಸತ್ಯವೇದ ಹೇಳ್ತಾ ಇದೆ. ಆದಿಕಾಂಡ ಪುಸ್ತಕ ತೆಗಿರಿ, ಎರಡನೇ ಕೊನೆಯ ಕೊನೆಯ ವಾಕ್ಯ ಮಾಡ. ಅದಲ್ಲದೆ ಜೀವ ವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೆನ್ ಮರದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ಜಗದಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದನು. ಅಲ್ಲಿ ಯಾರು ಒಳಗೆ ಪ್ರವೇಶ ಮಾಡಬಾರ್ದು, ಯಾಕಂದ್ರೆ ಅಲ್ಲಿ ಏನೇ ತೋಟದಲ್ಲಿ ಏನಿದೆ, ಜೀವವೃಕ್ಷದ ಹಣ್ಣಿದೆ. ಒಂದು ಸಮಯ ಯಾರಾದ್ರೂ ಕಿತ್ಕೊಂಡು ತಿನ್ಬಿಟ್ರೆ ಅವ್ರಿಗೆ ಮರಣನೇ ಇರಲಿಲ್ಲ. ಆದ್ರಿಂದ ಆ ಜೀವವೃಕ್ಷದ ಹಣ್ಣನ್ನು ತೆಗೆದುಕೊಂಡು ತಿನ್ನಬಾರದು ಎಂಬ ಉದ್ದೇಶದಿಂದ ಆದಮ್ಮ ಅವಳನ್ನ ಆ ತೋಟದ ಹೊರಗಡೆ ಕಳಿಸ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಒಳಗೆ ಪ್ರವೇಶ ಆಗಿಲ್ಲ ಅಂತ. ಆ ಪ್ರದೇಶವೇ ಜಲಪ್ರಳಯದ ಮೂಲಕವಾಗಿ ನೀರಲ್ಲಿ ಮುಳುಗುವಾಗಿದೆ. ಅದನ್ನು ಈಗ ಸತ್ಯವೇದವನು ಆರಾಕ್ಷಿ ಅಂದ್ರೆ ಏನಂತಾರದಕ್ಕೆ ಶೋಧಿಸ್ತಕ್ಕಂತ ಅಂದ್ರೆ ಏನಂತಾರದಕ್ಕೆ ಸಂಶೋಧನೆ. ಸತ್ಯವೇದದ ಅನೇಕ ಚರಿತ್ರ ಸಂಶೋಧನೆ ಮಾಡ್ತಕ್ಕಂಥ ಅನೇಕ ಸಂಶೋಧಕರು ಈಗ ಒಂದೊಂದಾಗಿ ಕಂಡಿದ್ದಾರೆ. ಈಗ ಏನು ಬರ್ಮಡಾ ಟ್ರಯಾಂಗಲ್ ಎಂಬುದಾಗಿ ಹೇಳ್ತಾ ಇದ್ವಿ, ಅದ್ರ ಮಧ್ಯದ ಐಸ್ಕಾಂತ ಇದು ತಿಂದಿದ್ವಿ, ಅದೇನು ಐಸ್ಕಾಂತ ಇಲ್ಲ, ಐಸ್ಕಾಂತ ಇಲ್ಲ, ನನ್ನ ಅಪ್ಪ ಇಟ್ಟಿದ್ದಾರೆ ಅಲ್ಲಿ. ಒಂದು ಏನು ತೋಟ ಇದೆ, ಅಲ್ಲಿ ಕಟ್ಟಗಳಿದೆ, ಅಲ್ಲಿ ಯಾರು ಪ್ರವೇಶ ಮಾಡೋದಿಲ್ಲ. ಸತ್ಯವೇದ ಆಧಾರವಾಗಿರ್ತಕ್ಕಂಥ ಸತ್ಯವೇದ ಹೊರತು ಗುಳ್ಳೆ ಬಿಟ್ಕೊಂಡು ಹೋಗ್ತಕ್ಕಂಥ ಸತ್ಯವೇದ ಅಲ್ಲ. ಆದ್ರೆ ನಾವು ನೋಡ್ತೀವಿ ಆ ಜಲಪ್ರಳಯದ ಮೂಲಕವಾಗಿ ಏನು ತೋಟ ಮುಳುಗೋದು ಬಿಟ್ಬಿಡ್ರಿ, ಆ ಕಥೆ ಬೇಡ ಈಗ. ಆದ್ರೆ ನಿಮ್ಗೆ ಯಾಕೆ ಹೇಳ್ತೀನಿ ಮಾತು ಅಂದ್ರೆ, ಸಮಯ ಬರ್ತದೆ ನಿಮ್ಗೆ ಹೇಳಿದಷ್ಟೇ. ಆದ್ರೆ ದೇವರು 120 ವರ್ಷಗಳ ತನಕ ಜನರಿಗೆ ಸುಮಾರ್ತಾರೆ ರಕ್ಷಣ ಹೊಂದರು. ಏ ರಕ್ಷಣ ಹೊಂದರೆ ಯಾರು ರಕ್ಷಣ ಹೊಂದರೆ ಎಂಬುದಾಗಿ 120 ವರ್ಷಗಳ ತನಕ ತಾಳ್ಮೆಯಿಂದ ಕಾದರು. ಜನಗಳು ಅದನ್ನು ಸ್ವೀಕರಿಸಲಿಲ್ಲ. ದೇವರು ಕೋಪ ಜಡಪಡ ಹೊಸ ಒಡಂಬಡಿಕೆಗೆ ಬಂದಾಗ ಆ ಕೋಪ ಇರಲಿಲ್ಲ. ಅದು ಸಾಯುವ ತನಕ ಎಲ್ಲವನ್ನ ಸಹಿಸಿಕೊಂಡ. ಅಲ್ಲಯ್ಯಾ, ಯಾಕೆ ಗೊತ್ತಾ, ನೀನು ಆರಾಧನೆ ಮಾಡುವಂತ ದೇವರು ದೀರ್ಘ ಶಾಂತಿಯುಳ್ಳ ದೇವರಾಗಿದ್ದಾರೆ. ಆದ್ರೆ ಕೋಪ ಬಂದು, ದೇವರೇ ನಾನು ಬಂದೆ, ನನಗೆ ಶಿಲುಬೆಗೆ ಹಾಕ್ಬಿಟ್ಟಿದ್ದಾರೆ, ಕೊರಳಿಂದ ಒಳಗ್ಬಿಟ್ಟಿದ್ದಾರೆ, ಮುಳ್ಳಿನ ಕೀಟ ಹಾಕಿದ್ದಾರೆ, ನನಗೆ ಸಹಿಸ್ಕೊಳಕ್ ಆಗ್ತಿಲ್ಲ, ದೂತನ ಕಳಿಸು, ಇವನು ನಾಶ ಮಾಡು ಎಂಬುದಾಗಿ ಹೇಳಿದ್ರೆ ಆಗ ಕೆಟ್ಟ ಕತೆ. ಅಲ್ಲಿಗೆ ದೀರ್ಘ ಶಾಂತಿ ಎಂಬುದಾಗಿ ಆತನಿಗೆ ಹೆಸರು ಬರ್ತಿರ್ಲಿಲ್ಲ. ಅದೆಲ್ಲವನ್ನು ಸಹಿಸಿಕೊಂಡು ದೇವರೇ ನೀವು ಕೊಟ್ಟಂತ ಕೆಲಸವನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸಿದ್ದೇನೆ, ಈಗ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ, ಎಲ್ಲವೂ ತೀರ್ಮ ಎಂಬುದಕ್ಕೆ ಪ್ರಾಣ ಬಿಟ್ಟು. ಕೋಪ ಅನ್ನೋ ಶಬ್ದಕ್ಕೆ ಈಗ ಅರ್ಥನೇ ಇಲ್ಲ, ಇಲ್ಲಿ ಕೋಪ ಇರ್ತಕ್ಕಂಥ ಪದವೇ ಇಲ್ಲ ಇಲ್ಲಿ. ಆದರೂ ದೀರ್ಘ ಶಾಂತಿಯಿಂದ ಎಲ್ಲವನ್ನು ಸಹಿಸಿಕೊಂಡ. ಯಾಕೆಂದ್ರೆ ಆತನು ಇರುವ ಜಾಗಕ್ಕೆ ನೀನು ನಾನು ಹೋಗಬೇಕಿಲ್ಲ. ಈಗ ನೀನು ನಾನು ಅಲ್ಲಿಗೆ ಹೋಗಬೇಕಾದ್ರೆ ಈ ನಾಲ್ಕನೇ ಫಲವಾಗಿರ್ತಕ್ಕಂಥ ದೀರ್ಘ ಶಾಂತಿ ನಿನ್ನಲ್ಲಿ ಯೇಸು ಕೃಷ್ಣ ಸೇವೆ ನಿಮಿತ್ತವಾಗಿ ವಿಶ್ವಾಸಿಸಿರ್ತಕ್ಕಂಥ ಆ ಒಂದು ವಾಕ್ಯಕ್ಕೆ ಅನುಸಾರವಾಗಿ ನೀನು ಜೀವಿಸುವಾಗ ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಉಂಟು. ದೀರ್ಘ ಶಾಂತಿ ನಿನ್ನಲ್ಲಿ ಇಲ್ಲ ಅಂತಂದ್ರೆ ಖಂಡಿತ ಪರಲೋಕ ರಾಜ್ಯ ಇಲ್ಲ ಎಂದಾಗಿ ಅರ್ಥ. ಕನಿಕರ ದಯೆ, ಕನಿಕರದ ಅರ್ಥ ಏನು? ಈ ಕನಿಕರ ದಯೆ ಅಂತಕ್ಕಂಥದ್ದು ಈ ದೀರ್ಘ ಶಾಂತಿಯಲ್ಲಿ ಅಡಕವಾಗಿದೆ. ಕನಿಕರ ಅಂದ್ರೆ ಏನು? ನಮ್ಮನ್ನು ಪ್ರೀತಿ ಮಾಡಿಕೊಳ್ಳೋದು ಕನಿಕರ ಅಲ್ಲ, ನಮ್ಮ ನಮ್ಮ ಕುಟುಂಬದ ಮೇಲೆ ಕನಿಕರ ಪಡೋದು ಕನಿಕರ ಅಲ್ಲ, ನಮ್ಮ ಕುಟುಂಬದ ಮೇಲೆ ಮಕ್ಕಳನ್ನು ತೋರಿಸಲು ದಯ ಅಲ್ಲ. ನಿಮ್ಮ ಕುಟುಂಬಕ್ಕೆ ಸಂಬಂಧಪಡದೆ ಬೀದಿಯಲ್ಲಿ ಬಿದ್ದಿದಾರಲ್ಲ ಲಾಜರನಂತವರು, ಅಂತ ವೃಕ್ಷದಲ್ಲಿ ನೀನು ಗಮನ ಸಾರಿಸಿ ಕನಿಕರ ಪಡ್ತೀಯಲ್ಲ, ದಯ ತೋರಿಸ್ತೀಯಲ್ಲ, ಅದೇ ನಿಜವಾದಂತ ದೀರ್ಘಶಾಂತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರ ನಿಮಿತ್ತವಾಗಿ ನಮ್ಗೆ ಅನೇಕ ಅವಮಾನ ಬರಬಹುದು. ಯಾವುದರ ನಿಮಿತ್ತವಾಗಿ? ಸುವಾರ್ಥ ಸಾರದ್ರ ನಿಮಿತ್ತವಾಗಿ, ಕೊಡೋದ್ರ ಮೂಲಕವಾಗಿ. ನೀವು ಕೊಟ್ಟು ನೋಡ್ರಿ, ಚುಮ್ಮ ಕೊಡಿದ್ರ ನೀವು ಉಳಿಗಾಟ ಪಣ ಮಾಡಿದ್ರಿ, ಕೊಟ್ಟರೆ ಅದು ಬರುತ್ತೆ.
ಕೊಡ್ಲಿಲ್ವಾ ರೊಂಬ ಚಿಪ್ಪಣ ಅನ್ಬಿಡ್ತಾರೆ. ಕೊಟ್ಟರು ತಪ್ಪು, ಕೊಡದೆ ಹೋದ್ರು. ಆದ್ರೆ ನಾವೇನ್ ಮಾಡ್ಬೇಕಂತೆ, ದೀರ್ಘ ಶಾಂತಿಯಿಂದ ಎಲ್ಲವನ್ನು ಸಹಿಸ್ತಾರೆ. ಹಲಲುಯಾ ಹಲಲುಯಾ. ನಮಗೆಲ್ಲ ಅದೆಲ್ಲ ಬಂದಿದೆ. ಪಾಸ್ಟರ್ ಬೇರೆ ಇಲ್ಲ, ಕಟ್ಟಡ ಆಯ್ತದೆ. ಇಪ್ಪ ನಲ್ಲತ್ತಾರೆ ಒಳ್ಳೆ ಪಣವಿಲ್ಲದೆ ಹೋಗಿದೆ ಅಂತ ಅನ್ನೋರು ಈಗೆಲ್ಲ ಇದ್ದೀವಿ. ಆದ್ರೂ ಸಹ ನಾವೇನ್ ಮಾಡ್ತೀವಿ, ದೀರ್ಘ ಶಾಂತಿ ಅದನ್ನ ನಾವು ಅಂಗೀಕರಿಸ್ತಾ ಇದ್ದೀವಿ. ಅಂದ್ರೆ ಅವ್ರು ನೋಡೋಷ್ಟು ಮಟ್ಟಿಗೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದಾರಲ್ಲ, ಅದೇ ನಮ್ಮ ಸಂತೋಷ. ಹಲಲುಯಾ. ಸೇವೆ ಅಂತ ಅನ್ನುವಾಗ ಕನಿಕರ ಯಾವ ಬರ್ತಿದ್ರೆ, ನಮ್ಮ ಮೇಲೆ ಏನಾದ್ರು ಯುದ್ಧಕ್ಕೆ ಬಂದಾಗ, ಅಂದ್ರೆ ನಮ್ಗೆ ಹಿಂಸೆ ಕೊಡುವಾಗ, ನಮ್ಗೆ ಅವಮಾನ ಕೊಡುವಾಗ, ನಾವು ಯಾರು ನಮ್ಮನ್ನು ಅವಮಾನ ಮಾಡ್ತಾರೆ, ನಮ್ಗೆ ಯಾರು ಹಿಂಸೆ ಕೊಡ್ತಾರೆ, ಅವ್ರ ಬಗ್ಗೆ ನಾವು ಕನಿಕರ ತೋರಿಸ್ತೀವಲ್ಲ, ಅದೇ ನಿಜವಾದ ಕನಿಕರ. ನಮ್ಮ ಜೋಬ ದುಡ್ಡಿದೆ, ಅವ್ರ ಜೋಬ ದುಡ್ಡಿಲ್ಲ, ಅವ್ರ ದುಡ್ಡಿನ ಅವಶ್ಯಕತೆ ಇದೆ. ನೀನು ಕೊಡುಗೆಲ್ಲ ಅದೇ ಕನಿಕರ, ಅದ್ರ ಜೊತೆ ದಯೆ. ಈ ದಯೆ ಕನಿಕರ ನಿನ್ನ ದೀರ್ಘ ಶಾಂತಿ ಇರ್ತದೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಏನಂತ ಬರ್ತಿದೆ, ನೋವನ್ನು ನಾವಿನ ಕಟ್ಟಲು ದೇವರ ದೀರ್ಘ ಶಾಂತಿಯಿಂದ. ಅಂದ್ರೆ ಆ ನೋವನ್ನು ಆ ಸುವಾರ್ತೆ ಸಾಕಿರುವಂತ ಸಂದರ್ಭದಲ್ಲಿ ಜನ ಏನೆಲ್ಲ ಬಂದಿರ್ತ ಗೊತ್ತಾ, ಏ ಹುಡುಗ ನೀವು ತಲೆಗೆಟ್ಟಿದ್ಯಾ, ಮಳೆ ಬರುತ್ತಂತ. ಮಳೆ ಎಲ್ಲಿಂದ ಬರುತ್ತ ಮಳೆ, ಯಾಕೆ ಅಂತಂದ್ರೆ ಆಗಿನ ಕಾಲದಲ್ಲಿ ಮಳೆನೇ ಇಲ್ಲ. ಭೂಮಿ ಒದ್ದೆ ಹಾಕಿ ಬೆಳೆ ಕೊಡ್ತಾ ಇದ್ರು, ಭೂಮಿ ಒದ್ದೆ ಹಾಕಿ ನೀರನ್ನು ಕೊಟ್ಟು ಜನ ಬೇಸಾಯ ಮಾಡ್ತಾ ಇದ್ರು. ಆ ನೋವನ ಕಾಲದ ತನಕ ಮಳೆ ಇರ್ತಕ್ಕಂಥ ಶಬ್ದನೇ ಇಲ್ಲ, ಮಳೆನೇ ಬರ್ತಿರ್ಲಿಲ್ಲ. ಅದಕ್ಕೆ ಸುಮಾರು ಸರ್ವ ಮಳೆ ಮೇಲಿನ ಮಳೆ ಬರುತ್ತಂತ. ಎಲ್ಲಿಂದ ಬರುತ್ತೆ ಮಳೆ, ಮೇಲೆ ಸಮುದ್ರ ಇದೆಯಾ? ಏನು ದೊಡ್ಡ ವಿಜ್ಞಾನಿಗಳ ತರ ಮಾತಾಡ್ತಾರೆ ಇವರು. ಆದ್ರೆ ಇವರು ಸಹ ವಿಜ್ಞಾನಿ ಅಲ್ಲ ನೋಹ, ಅದು ದೇವರ ಮೇಲೆ ವಿಶ್ವಾಸವಿಟ್ಟು ದೇವರು ಹೇಳಿದ್ದ ಅವ್ನು ಹೇಳ್ತೀನಿ ಅಷ್ಟೇ. ಇವತ್ತು ನಾವು ಸಹ ಅಷ್ಟೇನೆ, ಏನನ್ನ ಹುಟ್ಟಿಸ್ಕೊಂಡು ಹುಟ್ಟಿಸ್ಕೊಂಡು ಹೇಳ್ಬಾರ್ದು, ಜನ ನಮ್ಗೆ ಹೇಳ್ಕೋಬಾರ್ದು. ದೇವರು ಏನಂತಾರೆ ಅದನ್ನ ಮಾತ್ರ ಹೇಳಪ್ಪ, ಅದು ಕ್ರಿಯೆ ಮಾಡುತ್ತೆ. ಇವತ್ತು ಅನೇಕ ಹೇಳ್ಬಿಡ್ತಾರೆ, ಏನೆಲ್ಲ ಹೇಳ್ಬಿಡ್ತಾರೆ ಅಂತಂದ್ರೆ ನಾವು ನಂಬಿಡ್ಬೇಕಂತ ಹೇಳ್ಬಿಡ್ತಾರೆ. ಅದು ಹಿಂಗೆ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಅದ್ರ ಒಂದು ಮಾತ್ರ ಸತ್ಯ, ನಾವು ಆಡ್ತಕ್ಕಂಥ ಒಂದೊಂದು ಮಾತು ಇಷ್ಟ ದೇವರ ಮುಂದೆ ನಾವು ಲೆಕ್ಕ ಕೊಡಬೇಕಾಗಿದೆ. ಅದರಲ್ಲಿಯಾ ನೋವನ್ನು ಅದನ್ನೇ ಮಾಡ್ದ. ದೇವ್ರು ಹೇಳಿದ್ರು ಮಳೆ ಬರುತ್ತೆ ಅಂದ್ರು, ಇವನು ಅದನ್ನೇ ಹೇಳ, ದೇವ್ರು ಮಳೆ ಕಳಿಸ್ತಾ ಇರುತ್ತೆ, ಜಲಪ್ರಳಯ ಆಗುತ್ತಂತೆ, ಬೆಟ್ಟದ ಮೇಲೆ ಇಟ್ಕೊಳ್ತಂತೆ, ತಪ್ಪಿಸ್ಕೊಳ್ಳೋಕೆ ಅವಕಾಶ ಇರುತ್ತೆ, ಎಲ್ಲ ಸತ್ತೋಗ್ಬಿಡ್ತಿರುತ್ತೆ, ಅದಕ್ಕೆ ನೀವು ಮಾನಸಾಂತರ ಪಟ್ಟು ನಾವೇ ಬಂದು ಸೇರ್ಕೊಡ್ರಿ ಅಂತ ಅಂದ್ರೆ, ನಿನ್ನೆ ತನಕ ನೋವು ಚೆನ್ನಾಗಿದ್ದ, ಈಗೆಲ್ಲ ಲೂಸ್ ಆಗಿದೆ. ನಿನ್ನೆ ಮಾತಾಡ್ತಾ ಇದ್ದೆ ಇದ್ದಕ್ಕಿದ್ದೆ ಮಳೆ ಇರುತ್ತೆ ಅಲ್ಲ, ಇವನೆಲ್ಲ ಮೆಂಟಲ್ ಆಗಿರ್ಬೇಕು. ಅವಮಾನ ನಿಂದನೆ ಉಚ್ಚಾರ ಈ ರೀತಿಯೆಲ್ಲ ಬರ್ತಾ ಇದೆ. ಆದ್ರೂ ಸಹ ನೋವನ್ನು ಅವ್ರ ಮೇಲೆ ಕನಿಕರ ಪಟ್ಟನು, ಅವ್ರಿಗೆ ದಯೆ ತೋರಿಸ್ದ. ನೀನೇನ್ರ ಪರವಾಗಿಲ್ಲ ಕಣಯ್ಯ, ನಿನ್ನ ನೀರಲ್ಲಿ ಮುಳುಗೋಗ್ಬೇಡ ಕಣಯ್ಯ, ನೀನು ಮುಳಲ್ ನೀರಲ್ಲಿ ಮುಳುಗಿ ನೀ ಸಾಯಬಾರದ ಕಣಯ್ಯ, ನೀನು ಮಾನಸಾಂತರ ಪಡೆಯ, ನಾವೇ ಬಂದು ಸೇರ್ಪಡಯ್ಯ, ನಿನಗೆಲ್ಲ ಊಟ ನಾವು ಕೊಡ್ತೀವಿ ಕಣಯ್ಯ ಅಂತ ಅವನು ಅವರೆಲ್ಲ ಬೈದರು. ಮುದುಕ ಮುದುಕ ಅಂತ ಬೈದರು, ಉಚ್ಚ ಅಂತ ಬೈದರು, ಅವೆಲ್ಲವನ್ನು ಸಹಿಸಿಕೊಂಡು ಅವ್ರ ಮೇಲೆ ಕನಿಕರ ಬಿಟ್ಟು ದಯೆ ತೋರಿಸಿ ದೇವರ ಸಂದೇಶವನ್ನ ಅವರು ಸಾಕ್ತಾ ಇದ್ದ. 120 ವರ್ಷಗಳ ತನಕ ಅವನು ದೀರ್ಘ ದೇವ್ರು ಹೇಳುವ ತನಕ, ದೇವರು ತನ್ನ ಕಾರ್ಯವನ್ನು ಮಾಡುವ ತನಕ ಅವನು ಸಾಕ್ತಾನೇ ಇದ್ದ. ವಾಕ್ಯದಲ್ಲಿ ಬರೆಯಲ್ಪಟ್ಟದೆ, ದೇವರ ದಿನ ಮುಂದೋಯಿತು. ಬಾಗಿಲು ಹಾಕಿದ್ರು, ಆಜ್ಞೆ ಮಾಡಿದ್ರು, ಭೂಮಿಯಿಂದ ನೀರು ಹುಟ್ಟಲಿಕ್ಕೆ ಪ್ರಾರಂಭ ಆಯಿತು, ಆಕಾಶ ತೂರುಗಳು ತೆರೆಯಲ್ಪಡ್ತು, ಮಳೆ ಧಾರಾಕಾರವಾಗಿ ಸುರಿಲಿಕ್ಕೆ ಪ್ರಾರಂಭ ಆಯಿತು. ಆವಾಗ ಗೊತ್ತಾಯ್ತು ಮಳೆ ಅಂದ್ರೆ ಇದೇನಾ. ಹಲ್ಲುಯ್ಯ, ಈಗ ಸುವಾರ್ತೆ ಸಾರಲ್ಪಡ್ತಾ ಇದೆ, ಸುವಾರ್ತೆ ಸಾರಲ್ಪಡ್ತಾ ಇದೆ. ನನ್ನ ದೇವರು ನ್ಯಾಯ ತೀರ್ಪು ಮಾಡಲಿಕ್ಕೆ ಈ ಲೋಕಕ್ಕೆ ಬರಲಿಕ್ಕಿದ್ದಾನೆ, ಅದಕ್ಕಿಂತ ಮುಂಚಿತವಾಗಿ ಮಧ್ಯಾಕಾಶದಲ್ಲಿ ಮೊದಲಿಗನಾಗಿ ಯೇಸು ಸ್ವಾಮಿ ಬರಲಿಕ್ಕಿದ್ದಾನೆ ಎಂಬುದನ್ನು ಸುವಾರ್ತೆ ಈಗ ಸಾರ್ತಾ ಇದ್ದೀನಿ. ರಕ್ಷಣೆ ಇಲ್ಲದೆ ರಕ್ಷಣೆ ಪಡೆದೇ ಹೋದರೆ ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಈಗ ನಾವು ಹೇಳ್ತಾ ಇದ್ದೀನಿ. ಈಗ ನಮ್ಮ ಮಾತನ್ನು ಗುಚ್ಚು ಮಾತಾಗಿರ್ಬೋದು, ಒಂದು ದಿನ ಬರುತ್ತೆ ಎದೆ ಬಡ್ಕೊಳ್ಳುವಂತಹ ದಿನ. ಆಗ ಹೇಳಿದ್ರು ಅವ್ರ ಮಾತನ್ನು ನಾವು ಕೇಳಲಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಈಗ ನಮ್ಮ ದೇವರು ದೀರ್ಘ ಶಾಂತಿಯಿಂದ ತಂದೆ ಬಲಭಾಗದಲ್ಲಿ ಕುಳಿತು ನಿನಗೋಸ್ಕರವಾಗಿ ನನಗೋಸ್ಕರವಾಗಿ ಅದನ್ನು ವಿಜ್ಞಾಪನೆ ಮಾಡ್ತಿದ್ದಾನೆ. ಅಪ್ಪ ಇನ್ನು ಸ್ವಲ್ಪ ಸಮಯ ಕೊಡು, ಇನ್ನು ಸ್ವಲ್ಪ ಸಮಯ ಕೊಡು, ಇನ್ನು ಸ್ವಲ್ಪ ಸಮಯ ಕೊಡು, ಇನ್ನು ಸ್ವಲ್ಪ ಸಮಯ ಕೊಡು ಅಂತ ಅಲ್ಲಿ ಅಪ್ಪ ಹತ್ರ ಯೇಸಪ್ಪ ಬೀಳ್ತಾ ಇರೋದ್ರಿಂದನೇ, ದೀರ್ಘ ಶಾಂತಿಯಿಂದ ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದನೇ ಇವತ್ತು ನಾನು ನೀವು ಜೀವಂತವಾಗಿ ನಡೆದಿದ್ದೀವಿ. ಭೂಮಿ ಇದೆ, ನಾನು ನೀವು ಎಲ್ಲ ಇದ್ದೀವಿ. ಆದರೆ ಯೇಸಪ್ಪ ಹೇಳಿದ್ರು, ನಾನು ಬರುವುದಕ್ಕಿಂತ ಮುಂಚಿತವಾಗಿ ಈ ಲೋಕದಲ್ಲಿ ಪ್ರಳಯಗಳು ಬರುತ್ತೆ, ಮರಣಕರವಾಗಿರ್ತಕ್ಕಂಥ ವ್ಯಾಧಿಗಳು ಬರುತ್ತೆ, ಭೂಕಂಪಗಳಾಗುತ್ತೆ, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯಗಳು, ದೇಶಕ್ಕೆ ವಿರುದ್ಧವಾಗಿ ದೇಶಗಳು, ಯುದ್ಧಗಳು ಪ್ರಾರಂಭವಾಗುತ್ತೆ. ಇವೆಲ್ಲವೂ ನಡೆಯುವಾಗ ನೀವು ಜ್ಞಾಪಕ ಮಾಡಿಕೊಳ್ಳ್ರಿ, ನನ್ನ ಮರಣವು ಹತ್ತಿರವಾಯಿತು ಎಂಬುದಾಗಿ. ದೀರ್ಘ ಶಾಂತಿ ಅಂದ್ಕೊಂಡ್ರೆ ಒಂದೇ ತನಕ ಶಾಂತಿ ಅಂತ ಅಲ್ಲ, ಅದಕ್ಕಂತ ಒಂದು ದೇವರು ಸಮಯ ಇಟ್ಟಿದ್ದಾನೆ. ಆ ಸಮಯದ ತನಕ ಮಾತ್ರ ದೀರ್ಘ ಶಾಂತಿ ಇರುತ್ತೆ, ತದ ನಂತರ ನ್ಯಾಯ ತೀರ್ಪು ಪ್ರಾರಂಭವಾಗುತ್ತೆ. ಹಲ್ಲೆಲೂಯಾ. ನೋಡ್ತೀವಿ ಯೇಸು ಸ್ವಾಮಿ ದೀರ್ಘ ಶಾಂತಿಯಿಂದ ಇದ್ದನು, ಯಾಕೆಂದ್ರೆ
ತಂದೆ ಚಿತ್ತ ಪರಲೋಕದಲ್ಲಿ ಇರ್ತಲ್ಲ ಆ ಚಿತ್ತ ಭೂಲೋಕ ನೆರವೇರಬೇಕು. ಆ ನೆರವೇರಲಿಕ್ಕೋಸ್ಕರವಾಗಿ ದೀರ್ಘ ಶಾಂತಿಯಿಂದ ಮರಣವನ್ನು ಸಹಿಸುವ ತನಕ ಎಲ್ಲ ಅವಮಾನವನ್ನ ನಿಂದನೆಯನ್ನ ಹಿಂಸೆಯನ್ನ ಎಲ್ಲವನ್ನು ಸಹಿಸಿಕೊಂಡು ಮೇಲಾಗಿ ಹೊರಟಿದ್ದಾರೆ. ಇನ್ನೊಂದು ವಾಕ್ಯ ನೋಡ್ಕೊಳ್ಳೋಣ. ಎರಡನೇ ಪೇತ್ರ ಮೂರನೇ ಅಧ್ಯಾಯ ಹದಿನೈದನೇ ವಚನ. ದೇವರು ಯಾಕೆ ದೀರ್ಘ ಶಾಂತಿ ನಿಧಾನೆ ಅಂತಂದ್ರೆ ಅದರ ಹೆಸರು ದೀರ್ಘ ಶಾಂತಿ ಹಂಗಂದ್ರೆ ನಾವು ಕೂತ್ಕೋಬಾರದು. ಅದಕ್ಕಿಂತ ಒಂದು ದಿನ ಇದೆ, ಅದಕ್ಕಿಂತ ಒಂದು ಸಮಯ ಇದೆ, ಅದಕ್ಕಿಂತ ಒಂದು ನಿಗದಿಯಾಗಿರ್ತಕ್ಕಂಥ ಕಾಲ ಇದೆ. ಅಂದ್ರೆ ಈ ದೀರ್ಘ ಶಾಂತಿ ಯಾತಕ್ಕಾಗಿ ಇಟ್ಟಿದ್ದಾನೆ ಅಂತ ನೋಡುವಾಗ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ದೀರ್ಘ ಶಾಂತಿಯ ಉದ್ದೇಶ ಅದರ ಹಿಂದೆ ಇರ್ತಕ್ಕಂಥ ಹಿನ್ನೆಲೆ ಏನೆಂಬುದಾಗಿ ನೋಡುವಾಗ ನಮ್ಮ ರಕ್ಷಣಾರ್ಥವಾಗಿ ನಾವು ರಕ್ಷಿಸಲ್ಪಡಬೇಕೆಂಬುದಾಗಿ ಹಳೆಯ ಜೀವಿತದಿಂದ ಹೊಸ ಜೀವಿತಕ್ಕೆ ನಾವು ಮಾರ್ಪಡಬೇಕೆಂಬ ಉದ್ದೇಶದ ಮೂಲಕವಾಗಿ ದೇವರು ಏನ್ ಮಾಡಿದಂತೆ ದೀರ್ಘ ಶಾಂತಿಯಿಂದ ಇದ್ದಾರೆ. ಆ ದೀರ್ಘ ಶಾಂತಿಯ ಉದ್ದೇಶ ಏನಂತೆ, ನಾವು ರಕ್ಷಣೆ ಹೊಂದಬೇಕೋಸ್ಕರವಾಗಿ. ಹಲ್ಲೆಲೂಯಾ, ನಾವು ರಕ್ಷಣೆ ಹೊಂದಬೇಕೋಸ್ಕರವಾಗಿನೇ ದೇವರು ದೀರ್ಘ ಶಾಂತಿಯಿಂದ 2000 ವರ್ಷಗಳಿಂದ ಇಲ್ಲಿಯ ತನಕ ಸಾಗಿದ್ದಾರೆ. ಲೋಕನ ಬಳಸುವಾರ್ತೆ 1:21 19 ವಚನ ಓದಿ. ಲೋಕ 21:19. ಇಲ್ಲಿಯ ತನಕ ದೇವರ ದೀರ್ಘ ಶಾಂತಿ, ದೇವರ ದಯೆ, ದೇವರ ಕನಿಕರ ಇದು ನಾವು ಪರಿಚಯ ಮಾಡಿಕೊಂಡ್ವಿ. ಈಗ ದೇವರು ನಮ್ಮ ಬಗ್ಗೆ ಹೇಳ್ತೀಯ, ನನ್ನ ಬಗ್ಗೆ ತಿಳ್ಕೊಂಡಲ್ಲವ ನೀವು, ನಾನು ಎಂಥವನು, ನಾನು ಯಾತಕ್ಕಾಗಿ ಬಂದೆ, ನನ್ನ ಸ್ವಭಾವಗಳು ಏನು ಎಂಬುದನ್ನು ನೀವು ತಿಳ್ಕೊಡ್ರಿ. ಹಾಗಾದ್ರೆ ನನ್ನನ್ನು ಆರಾಧನೆ ಮಾಡುವಂತೆ ನೀವು ಹೇಗಿರಬೇಕು ಎಂಬುದರ ಕುರಿತು ಈಗ ವಾಕ್ಯದಲ್ಲಿ ನೋಡ್ತೇವೆ. ಲೋಕದ ಸುವಾರ್ತೆಯಲ್ಲಿ ನಿಮ್ಮ ಸೈನ್ಯು ನಿಮ್ಮ ಪ್ರಾಣವನ್ನು ನಮ್ಮ ಭಾಷೆಯಲ್ಲಿ ಉಂಗಳ ಪೊರುಮೈನ ನೋಡ್ರಿ. ನಾವು ದುಡುಕಿದ್ರೆ, ನಾವು ಕೋಪ ಮಾಡಿಕೊಂಡ್ರೆ ಸೇವೆ ನಡೆಯಲ್ಲ ಅಪ್ಪ. ನಾವೇನ್ ಮಾಡ್ಬೇಕಂತೆ, ಪೊರುಮೈನ ತಾಳ್ಮೆಯಿಂದ ದೀರ್ಘ ಶಾಂತಿಯಿಂದ ನಾವಿರುವುದಾದ್ರೆ ನಮ್ಮ ಪ್ರಾಣವನ್ನು ನಾವು ಉಳಿಸ್ಕೊಳ್ತೀವಿ. ಅದರ ಅರ್ಥ ಏನು, ಇನ್ನೊಬ್ಬ ರಕ್ಷಣೆ ಹೊಂದುವ ತನಕ ನಮಗೆ ಬರತಕ್ಕಂಥ ಅವಮಾನವನ್ನು ನಿಂದನೆಯನ್ನ ಸಹಿಸಿಕೊಳ್ಳುವಾಗ ನಾವೇನ್ ಮಾಡ್ತೀವಿ, ದೇವರೊಂದಿಗೆ ನಿತ್ಯ ನಿತ್ಯವಾಗಿ ಪರಲೋಕದಲ್ಲಿ ಇರ್ತೀವಿ ಎಂಬುದಾಗಿ ಅದರ ಅರ್ಥ. ನಮ್ಮ ಸೈರಣೆ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇರಿಸುತ್ತೆ, ಸಹಿಸಿಕೊಳ್ಳುವಂಥ ಸ್ವಭಾವ ಪರಲೋಕ ರಾಜ್ಯಕ್ಕೆ ಸೇರಿಸುತ್ತೆ, ದೀರ್ಘ ಶಾಂತಿ ಇರ್ತಕ್ಕಂಥ ಸ್ವಭಾವ ನಮಗೆ ಪರಲೋಕವನ್ನು ಪರಿಚಯ ಮಾಡಿಕೊಡುತ್ತೆ. ಇದು ಇಲ್ಲ ಅಂತಂದ್ರೆ ನಾವೇನಾಗ್ತೀವಿ, ನರಕಕ್ಕೆ ನಾವು ಬಿಡ್ತೀವಿ, ನಿತ್ಯ ನಿತ್ಯ ನರಕಕ್ಕೆ ನಾವು ಬಿಡ್ತೀವಿ. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿಮ್ಮ ಸೈರಣೆ ನಿಮ್ಮ ಮುಂಗುಡಿಯ ಪೊರುಮೈ ಪೊರಾಮೈ ಅಲ್ಲ ನೋಡಿಯ ಹೊರಮೈ ನಿಮ್ಮ ತಾಳ್ಮೆ ನಿಮ್ಮ ಏನ್ ಮಾಡ್ತಾ ಇದೆ, ನಿಮ್ಮನ್ನ ನರಕಕ್ಕೆ ತಳ್ಳದೆ ನಾಶನಕ್ಕೆ ತಳ್ಳದೆ ಪರಲೋಕ ರಾಜ್ಯಕ್ಕೆ ಸೇರಿಸಿರುತ್ತೆ. ಆದ್ರೆ ನೀವು ಏನಿರಬೇಕಾಗಿದೆ, ಈಗ ತಾಳ್ಮೆ ಅವಶ್ಯಕತೆ ಆಗಿದೆ, ದೀರ್ಘ ಶಾಂತಿ ಅವಶ್ಯಕತೆ ಆಗಿದೆ, ನೀಡಿಯ ಪೊರುಮೈ ಅವಶ್ಯಕತೆ ಆಗಿದೆ, ಲಾಂಗ್ ಸಫರಿಂಗ್ ಅವಶ್ಯಕತೆ ಆಗಿದೆ. ವಾಕ್ಯ ನೋಡ್ಕೊಂಡ ರೋಮದವರಿಗೆ ಬರೆದ ಪತ್ರಿಕೆ 5:3-4 ರೋಮ 5:3-4 ರೋಮಾದವರಿಗೆ ಬರೆಯತಕ್ಕಂತ ಪತ್ರಿಕೆಯಲ್ಲಿ ಅವ್ರು ಹೇಳ್ತಕ್ಕಂಥ ಒಂದು ಮಾತೇನೆಂದ್ರೆ ಸೇವೆಯ ಒಂದು ಅನುಭವವನ್ನು ಪರಿಚಯ ಮಾಡಿಕೊಡ್ತಾರೆ. ಏನು ದೀರ್ಘ ಶಾಂತಿ ಅಂದ್ರೆ ಅರ್ಥ ಏನು, ಇದು ಸೇವಕರಿಗೆ ಇರಬೇಕಾಗಿರ್ತಕ್ಕಂಥ ಲಕ್ಷಣ. ದೀರ್ಘ ಶಾಂತಿ ಅಂದ್ರೆ ಏನು, ಇದು ವಿಶ್ವಾಸಿಗಳಿಗೆ ಇರಬೇಕಾಗಿರ್ತಕ್ಕಂಥ ಗುಣಲಕ್ಷಣಗಳು. ಅದರ ಕುರಿತು ಅವ್ರು ಹೇಳ್ತಾನೆ, ನನಗೆ ಉಂಟಾಗುವ ಉಪದ್ರವದಲ್ಲಿ ನಾನು ಉಲ್ಲಾಸ ಪಡುತ್ತೇನೆ ಎಂಬುದಾಗಿ. ಇವತ್ತು ನಾವೇನು ಮಾಡ್ತೀವಿ, ಸೇವಕರುಗಳು ವಿಸಿಟಿಂಗ್ ಹೋಗ್ತೀವಿ, ವಿಸಿಟಿಂಗ್ ಯಾರ ಮನೆಗೆ ಹೋಗ್ತೀವಿ, ಯಾರ ಮನೆ ಕಾಣಿಕೆ ಕೊಟ್ಟರೆ ಅವ್ರ ಮನೆಗೆ ಹೋಗ್ತೀವಿ, ಯಾರಲ್ಲಿ ಊಟ ಸಿಗುತ್ತೋ ಅವ್ರ ಮನೆಗೆ ಹೋಗ್ತೀವಿ, ಎಲ್ಲಿ ಗೌರವ ಸಿಗುತ್ತೋ ಅವ್ರ ಮನೆಗೆ ಹೋಗ್ತೀವಿ, ಎಲ್ಲಿ ಸೋಫಾ ಇರುತ್ತೋ, ಎಲ್ಲಿ ಕುರ್ಚಿ ಇರುತ್ತೋ, ಎಲ್ಲಿ ಫ್ಯಾನ್ ಇರುತ್ತೋ ಅವ್ರ ಮನೆಗೆ ಹೋಗ್ತೀವಿ. ಯಾಕೆಂದ್ರೆ ನಮಗೆ ಉಪದ್ರವ ಸಹಿಸ್ಕೊಳ್ಳಕ್ಕೆ ಇಷ್ಟ ಇಲ್ಲ. ಆದ್ರೆ ಪರಿಶುದ್ಧ ಪೌಲನು ಹೇಳ್ತಾನೆ, ನಮಗೆ ಉಂಟಾಗತಕ್ಕಂಥ ಉಪದ್ರವದಲ್ಲಿ ನಾನು ಉಲ್ಲಾಸವನ್ನು ಪಡುತ್ತೇನೆ. ಎಲ್ಲ ಚಪ್ಪಾಳೆ ಹೇಳಿ, ಯೇಸು ಸ್ವಾಮಿ ದೀರ್ಘ ಶಾಂತಿಗೆ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರಣ ಏನಂದ್ರೆ, ಶ್ರಮೆಯಲ್ಲಿ ಅವಮಾನದಲ್ಲಿ ಅದು ಉಲ್ಲಾಸ ಪಟ್ಟಂತ ದೇವರು. ದೇವರೇ ಅವರನ್ನು ಕ್ಷಮಿಸು, ತಂದೆಯೇ ಅವರನ್ನು ಕ್ಷಮಿಸು. ಯಾವನ ಒಂದು ಮಕ್ಕಳು ತಂಗೆ ಹೋಗುದ ಹಿಂಗೆ ಹೊರಿಸ್ಕೊಂಡ್ರೆ ಸಪ್ಪ, ತಂದೆಯೇ ಅವರನ್ನು ಕ್ಷಮಿಸು ಅಂದ್ರು. ಒಂದು ಕೆನೆ ಮೇಲೆ ಹೊಡೆದ, ತಂದೆಯೇ ಅವರನ್ನು ಕ್ಷಮಿಸು ಅಂತಂದ್ರು. ಯಾವನನ್ನು ಮುಳ್ಳಿ ಕೇಳಿದ್ರಿಂದ ಯೇಸು ಅವ್ರಿಗೆ ಇಟ್ಟ, ಇವ್ರಿಗೆ ಹೋಗ್ತಾರೆ ರಾಜನೇ ಎಂಬುದಾಗಿ ಹೇಳ.
ಅವಮಾನ ಅವಮಾನ. ಆ ಮುಳ್ಳಿನ ಕಿರೀಟ ಅಂದ್ರೆ ಯಾವ ಕಿರೀಟ ಅದು? ಆ ನೀರಾಕ ಕಿರೀಟ ನಾಟಕಾಡ್ಬೇಕಾರೆ, ನಾಟಕಾಡ್ಬೇಕಾರೆ ಏನಾಗ್ಬೇಕಾರೆ. ಈಗ ವಿಶ್ವಾಸಿದ್ರು ಸಹ ನಾಟಕ ಹಾಕ್ತಿದ್ದೀರಾ ಅಲ್ಲಿಯ, ವಿಶ್ವಾಸಿದ ನಾಟಕ ಹಾಕೊಂಡು ಕಿರೀಟ ಹಾಕೊಡ್ತೀರಾ. ಆದ್ರೆ ನೀನು ವಿಶ್ವಾಸಿಯಲ್ಲಿಗೋಸ್ಕರವಾಗಿ ನೀನು ಏಸಪ್ಪ ಒಂದು ಕಿರೀಟ ಹಾಕೊಂಡ್ರು. ಯಾಕೆಂದ್ರೆ ನೀನು ಒಂದಲ್ಲ ಒಂದು ದಿನ ಯೇಸನ ಬಳಿ ಹೋಗ್ತಿಲ್ಲ, ಅಲ್ಲಿ ಒಂದು ಕಿರೀಟ ನಿನಗಿದೆ. ಆ ಕಿರೀಟವನ್ನು ಕೊಡ್ಲಿಕ್ಕೋಸ್ಕರವಾಗಿ ಇಲ್ಲಿ ಯೇಸಪ್ಪ ಒಂದು ಕಿರೀಟವನ್ನು ಹಾಕೊಂಡ್ರು, ಅದು ಮುಳ್ಳಿನ ಕಿರೀಟ. ಆ ಇಸ್ರಾಯೇಲ್ ದೇಶದಲ್ಲಿ ಏಳು ವಿಧವಾದಂತಹ ಮುಳ್ಳುಗಳ ಬಳ್ಳಿಗಳಿವೆ, ಏಳು ವಿಧದ ಮುಳ್ಳುಗಳ ಬಳ್ಳಿ. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಬಳ್ಳಿ 7 ಇಂಚಿರುತ್ತೆ. ಒಂದು ಮುಳ್ಳು ಎಷ್ಟಿರುತ್ತೆ? 7 ಇಂಚು. ಅದು ಕಪ್ಪುಳಕ್ಕಿಂತ ಕಟ್ಟಿರುತ್ತೆ. ಆ ಬಳ್ಳಿಯಲ್ಲಿ ಒಂದು ಕಿರೀಟವನ್ನು ಮಾಡ್ತಾರೆ, ಮಾಡಿ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಹೊಡಿತಾರೆ. ಆಗ ಇಲ್ಲಿಂದ ಇಲ್ಲಿರುತ್ತೆ, ಇಲ್ಲಿಂದ ನಾವು ಹೊಡೆದಂಗೆ ಇಲ್ಲಿ ಚುಚ್ಚಿಕೊಡ್ತಾರೆ, ಇಲ್ಲೊಂದು 2 ರಾಫು, ಇಲ್ಲಿ 2 ರಾಫು. ಅದು ನೋಡಿ ನಮ್ಗೆ ತಿಳ್ಕೊಳಕ್ಕಾಗಲ್ಲ. ರಿಯಲ್ ಫ್ಯಾಕ್ಟ್ ಹೆಂಗಿರ್ತಂದ್ರೆ, ಆ ಕಬ್ಬಳಕ್ಕಿಂತಲೂ ಗಟ್ಟಿಯಾಗಿರ್ತಕ್ಕಂಥ ಮುಳ್ಳು ತಲೆಗೆ ಹಾಕಿ ಚುಚ್ಚಿದಾಗ ಇಲ್ಲಿಂದ ಇಲ್ಲಿ ಬಂದಿರುತ್ತೆ, ಇಲ್ಲಿಂದ ಇಲ್ಲಿ ಬಂದಿರುತ್ತೆ, ಇಲ್ಲಿಂದ ಇಲ್ಲಿ ಬಂದಿರುತ್ತೆ, ಕಣ್ಣು ಕಾಣ್ತಾ ಇದೆ. ಅಂಥ ಒಂದು ಮುಳ್ಳಿನ ಕಿರೀಟವನ್ನು ಹಾಕಿ ಆ ಥರ ತಲೆಗೆ ಹೊಡೆಯುವಾಗ ತಂದೆಯೇ ಅವರನ್ನು ಕ್ಷಮಿಸು ಎಂಬುದಾಗಿರದಂತೆ. ಅದೇ ಉಪದ್ರವ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಉಪದ್ರವದಲ್ಲಿ ಸಹ ನಾನು ಉಲ್ಲಾಸ ಪಡುತ್ತೇನೆ. ಅದು ಯಾರು ತಲುಪಿಸ್ಕೊಟ್ಟಿದ್ದು ಗೊತ್ತಾ? ದೀರ್ಘ ಶಾಂತಿ ಉಳ್ಳಂತ ದೇವರು ತಲುಪಿಸ್ಕೊಟ್ಟಿದ್ದು. ಆದ್ರೆ ದೀರ್ಘ ಶಾಂತಿ ಇದ್ದುದರಿಂದ, ಆದ್ರೆ ತಾಳ್ಮೆ ಇದ್ದುದರಿಂದ, ಪ್ರೀತಿ ಇದ್ದುದರಿಂದ ನಾವು ಅಷ್ಟೆಲ್ಲ ಮುಳ್ಳಿನ ಕಿರೀಟ ಇಟ್ಟು ತಲೆ ಮೇಲೆ ಹೊಡೆದು ರಕ್ತ ಸುರಿಯುವಂತೆ ದೇವರಿಗೆ ಅವಮಾನ ಮಾಡಿ ಹಿಂಸೆ ಕೊಟ್ಟರು ಸಹ ತಂದೆಯೇ ಅವರನ್ನು ಕ್ಷಮಿಸಿ ಎಂಬುದ ಹೇಳದಲ್ಲ, ಅದೇ ದೀರ್ಘ ಶಾಂತಿ. ಅಧಿಕ ಪರಿಶುದ್ಧ ಪೌಲು ಹೇಳ್ತಾನೆ, ಅದು ಯೇಸು ಸ್ವಾಮಿ ಮಾತ್ರ ಅಲ್ಲ ಅಪ್ಪ, ಯೇಸುವಿನ ಸೇವೆ ಮಾಡಲಿಕ್ಕೋಸ್ಕರ ಕೈ ಸತ್ಯ ಹಿಡಿದುಕೊಂಡು ನೀನು ಹೊರಗೆ ಹೋಗುವಾಗ ನಿನಗೆ ಉಂಟಾಗುತ್ತಲ್ಲ ಅವಮಾನ, ನಿಂದನೆ, ಅಪಹಾಸ್ಯಗಳು ಇವೆಲ್ಲವನ್ನು ನೀನು ಸಹಿಸಿಕೊಂಡು ಉಲ್ಲಾಸ ಪಡುವುದೇ ನಿಜವಾದಂತ ಸೇವೆ. ಹಲ್ಲೆಲೂಯಾ. ಜೀವದ ಸೇವೆ ಅದೇ, ನಿಜವಾದ ಸೇವೆ ಅದೇ. ಯಾವುದು ಉಪದ್ರವದಲ್ಲಿ ಸಂತೋಷ ಪಡತಕ್ಕಂಥದ್ದು, ಅವಮಾನದಲ್ಲಿ ಸಂತೋಷ ಪಡತಕ್ಕಂಥದ್ದು. ಹಲ್ಲೆಲೂಯಾ. ಈ ಸೇವೆ ಅಂದ್ರೆ ನಡೆಯತಕ್ಕಂಥ ಸೇವೆ ಇದು. ಅವಮಾನಗಳ ಮಧ್ಯದಲ್ಲಿ, ಹಿಂಸೆಗಳ ಮಧ್ಯದಲ್ಲಿ, ನಿಂದನೆಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ ಇರ್ತಕ್ಕಂಥ ಸಾಮಾನ್ಯಗಳನ್ನ ಮಾಡಿ ಆಲಯವನ್ನು ಕಟ್ಟಂತಹ ಸೇವೆಗಳು ನಮ್ಮ ಸೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಲ್ಲಿ ಉಲ್ಲಾಸ ಪಟ್ಟಿದ್ದೀವಿ. ಇವತ್ತು ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ಸೇವೆ ಅಂತಕ್ಕಂಥದ್ದು ಉಪದ್ರವಗಳ ಮೂಲಕವಾಗಿ ಪ್ರಾರಂಭವಾಗುತ್ತೆ ಸೇವೆ. ಮುಂದೇನಂತೆ ನಾನು, ಯಾಕೆಂದ್ರೆ ಯಾಕೆ ನೋಡ್ರಿ, ಉಪದ್ರವದಲ್ಲಿ ನಾವು ಉಲ್ಲಾಸ ಪಡ್ತೀವಿ. ಯಾಕೆಂದ್ರೆ ಎಷ್ಟು ಚೆನ್ನಾಗಿ ನೋಡ್ರಿ, ಅವ್ನು ಹುಡುಗ್ಬಿಟ್ಟ ಸಂತೋಷ ಆಯ್ತು. ಯಾಕೆ ಗೊತ್ತಾ ಅಂತ ಯಾರಾದ್ರೂ ಹೇಳ್ತೀರಲ್ಲಿ, ಹುಡುಗ್ಬಿಟ್ಟು ಸೂರ್ಯ ಪಟ ಹುಡ್ಬಿಟ್ಟಲ್ಲ ಬಾಬ ಬಾಬರ ಬಾಯಿ ನಾನು ಒಬ್ಬನೇ ಇದ್ದ ಮೂರು ಜನ ಬಂದು ಹುಡುಗ್ಬಿಟ್ರು, ಇವ್ನು ಐದು ಜನ ಕೊಡ್ತಾನೆ ಈಗ ಒಂದ್ ಕೈ ನೋಡ್ಬಿಡೋಣ ಬಾ ಅಂತ. ಆದ್ರೆ ವರ್ಷದ ಪೌರ್ ಹೇಳ್ತೇನೆ, ಅವ್ರ ಉಪದ್ರವ ನಮ್ಮನ್ನು ಕೊಟ್ರಯ್ಯ, ಅಂತಿಂತ ಉಪದ್ರವ ಅಲ್ಲ, ಸಮುದ್ರದಲ್ಲಿ ಬಿಸಾಕು, ಬೆಂಕಿಯಲ್ಲಿ ಬಿಸಾಕು, ಬಾವಿಯಲ್ಲಿ ಬಿಸಾಕು, ನನ್ನ ಕೊಲ್ಲಿಗೋಸ್ಕರವಾಗಿ ಆಹಾರದ ವಿಷವನ್ನು ಸೇರಿಸಿಕೊಟ್ರು. ಇಂಥ ಉಪದ್ರವದಲ್ಲಿ ನಾನು ಉಲ್ಲಾಸ ಪಡ್ತಾ ಇದ್ದೇನೆ. ಇದು ಸೇವೆ, ಇದು ಸೇವೆ. ಕೈಗನ್ನಡಿ, ನಮ್ಮ ಮುಖವನ್ನು ನಾವು ನೋಡಿಕೊಳ್ತಕ್ಕಂಥ ಕೈಗನ್ನಡಿ. ಈ ಸೇವೆ ಉಪದ್ರವದಲ್ಲಿ ಯೇಸುವನ್ನು ಕಾಣುವುದೇ ನಿಜವಾದ ಸೇವೆಯಾಗಿದೆ. ಹಲ್ಲೆಲೂಯಾ. ಮತ್ತೆ ಹೇಳ್ತಾನೆ, ಯಾಕೆಂದರೆ ನಾನು ಯಾಕೆ ಉಲ್ಲಾಸ ಪಟ್ಟೆ ಗೊತ್ತಾ? ಅವ್ರು ಹೊಡೆದ್ರು ಸಹ ಸಂತೋಷ ಆಯಿತು, ಅವ್ರು ಮುಗಿದ್ರು ಸಹ ಸಂತೋಷವಾಯಿತು, ನನ್ನ ಅವಮಾನ ಮಾಡಿದ್ರು ಆದರೂ ಸಂತೋಷವಾಯಿತು. ಯಾಕೆ ಗೊತ್ತಾ? ಯೋಚನೆ ಹೇಳ್ಕೊಂಡು ನೋಡಿ, ಯಾಕೆ ಗೊತ್ತಾ? ಏನಂತೆ? ಯಾಕೆಂದರೆ ನಾನು ಆ ಉಪದ್ರವದಿಂದ ತಾಳ್ಮೆಯನ್ನು ಕಲಿತುಕೊಂಡೆ. ಹೇಳಕ್ಕಾಗತ್ತ ನಮ್ಮಿಂದ? ಹೇಳಕ್ಕಾಗತ್ತ ನಮ್ಮಿಂದ? ನನಗೆ ಅವಮಾನ ಮಾಡಿದ್ರು ಅವಮಾನ ನಿಮಿತ್ತವಾಗಿ ನಾನು ತಾಳ್ಮೆಯನ್ನು ಕಲಿತುಕೊಂಡೆ, ಪಾಠ ಕಲಿತುಕೊಂಡೆ ಅಂತ ಎಷ್ಟು ಜನ ಹೇಳಲಿಕ್ಕೆ ಸಾಧ್ಯ ಉಂಟು? ಹಲ್ಲೆಲೂಯಾ. ಆಮೇಲೆ ತಾಳ್ಮೆಯಿಂದ ಎಕ್ಸ್ಪೀರಿಯನ್ಸ್ ಬಂತು, ಅನುಭವ ಬಂತು. ನೋಡ್ರಿ, ಉಪದ್ರವ ಅಂತಕ್ಕಂಥದ್ದು ನಮ್ಗೆ ಏನು ಕೆಲಸ ಕೊಡುತ್ತೆ ಗೊತ್ತಾ? ನಾವು ಎಷ್ಟರ ಮಟ್ಟಿಗೆ ಸೇವೆ ಮಾಡ್ತಾ ಇದ್ದೀವಿ, ಎಷ್ಟರ ಮಟ್ಟಿಗೆ ಸಹಿಸಿಕೊಳ್ತಾ ಇದ್ದೀವಿ, ಎಷ್ಟರ ಮಟ್ಟಿಗೆ ನಾವು ಅನುಭವಕ್ಕೆ ನಾವು ಸಿದ್ಧರಾಗಿದ್ದೀವಿ ಅನ್ನತಕ್ಕಂಥದ್ದನ್ನ ನಮ್ಮ ಚರಿತ್ರೆ ಹೇಳುವ ರೀತಿಯಲ್ಲಿ ನಾವು ಜೀವನ ಮಾಡಬೇಕಾಗಿದೆ. ನಾನು ಬೆಳಗಿನ ಹೇಳಿದೆ, 1992 ಆರ್ಡಿನೇಷನ್ ಆಯಿತು. ಈಗ ನಾನು ಇಪ್ಪಿ 2021 ಸ್ಪೀಡ್ ಹೇಳ್ತೀನಿ. ಈಗ ಅಲ್ಲಿಂದ ನಾನು ನಡೆದು ಬಂದ ದಾರಿ, ಅನೇಕ ಕಾರಣಗಳಿದೆಯಲ್ವಾ, ಅನೇಕ ಕಾರಣಗಳಿದೆಯಲ್ವಾ. ಇಲ್ಲ, ಅನೇಕರು ಗೊತ್ತಿಲ್ಲ, ಗುತ್ತರ ಸತ್ತೋಗಿದ್ದಾರೆ ಅನೇಕರು. ಎಲ್ಲ ಮತ್ತೆ ತರ ಹಿಂದೆ ಹಾಕೊಂಡಿದ್ದಾರೆ ನೋಡಿ. ಬಾ ಪ್ರಕಾಶ್, ಎಲ್ಲ ತಗೊಂಬ, ಇಚ್ಛೆ ಬಾಯಿ ತಗೊಂಬ, ಫೋಟೋ ತಗೊಂಬನ್ನಿ ತಗೊಂಬನೇ. ಅದನ್ನೆಲ್ಲ ಬೇಗ ಬೇಗ ಆಗ ಪ್ರಕಾಶ ಬಂದ್ಬಿಟ್ಟು 9th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಗೊತ್ತಿಲ್ಲ,
ಆರಂಭದಿಂದ ನಮ್ಮ ವಸಂತ ಸೇವೆ ನಡೆಸುವಲ್ಲ ಅಲ್ಲಿ ಪ್ರಾರಂಭವಾದ ದಿನದಿಂದ ಈ ಆಲಯ ಕಟ್ಟಿ ಮುಗಿಸೋ ತನಕ ಇದ್ದಂತ ವ್ಯಕ್ತಿ ಅಲ್ಲಿಂದ ಅನೇಕ ವಿಷಯ ನಡೀತು ಎಲ್ಲ ಗೊತ್ತಿರತಕ್ಕಂಥ ವಿಷಯ ಅವ್ರಿಗೆ ಕೇಳಿದ್ರು ಹೇಳ್ತಾರೆ. ಇದೇ ಅನುಭವ ಅಂದ್ರೆ ಎಕ್ಸ್ಪೀರಿಯನ್ಸ್. ಏನ್ ಎಕ್ಸ್ಪೀರಿಯನ್ಸ್? ನಾನು 92 ಇಸ್ವಿಯಿಂದ 21 2021 ಇಸ್ವಿಯ ತನಕ ನಾನು ಇದೆಲ್ಲ ಸೇವೆ ಮಾಡಿದೆ ಅಂತ ಹೇಳ್ತೀರಲ್ಲ ಅದು ಅನುಭವದ ಒಂದು ಚರಿತ್ರೆ. ಅದು ಹೇಳಕ್ಕೆ ಅವಕಾಶ ಆಗುತ್ತೆ. ಅದನ್ನೇ ಪರಿಶುದ್ಧ ಪೌರ್ ಹೇಳ್ತೇನೆ. ಏನಂತ? ನನಗೆ ಉಂಟಾದ ಉಪದ್ರವದ ಮೂಲಕವಾಗಿ ನಾನು ಉಲ್ಲಾಸ ಪಡ್ತಾ ಇದ್ದೀನಿ. ಆ ಉಲ್ಲಾಸದ ಮೂಲಕವಾಗಿ ನನಗೇನಾಗಿದೆ? ತಾಳ್ಮೆ ಕಲ್ತ್ಕೊಂಡಿದ್ದೀನಿ ನಾನು. ಆ ಉಪದ್ರವ ಬಂತು, ನಾ ತಾಳ್ಮೆ ಕಲ್ತ್ಕೊಂಡೆ. ಆ ತಾಳ್ಮೆಯಿಂದ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಏನಂತ? ಸೇವೆ ಹೆಂಗ್ ಮಾಡಬೇಕು ಎಂಬುದಾಗಿ. ಹಲ್ಲೆಲೂಯಾ. ಸೇವೆ ಎಂಬುದಾಗಿ ಹೇಳುವಾಗ ಪಾಸ್ಟ್ರೇ ಮಾಡಬೇಕು ಅಂತ ಏನಿಲ್ಲ. ಪ್ರತಿಯೊಬ್ಬರು ಸೇವೆ ಮಾಡಬೇಕಾಗಿದೆ. ಅದಕ್ಕೆ ನೀವು ಫಸ್ಟ್ ತಾಳ್ಮೆ ಕಲ್ತ್ಕೋಬೇಕು. ತಾಳ್ಮೆ ಕಲ್ತ್ಕೋಬೇಕು. ತಾಳ್ಮೆ ನಿಮಗಿಲ್ಲ, ಉಪದ್ರವ ಬಂದು ಓಡಾಡ್ತೀರ. ಉಪದ್ರವ ಬೇಡ ಬಿಡ್ರಿ. ಕೊರೋನಾ ಕಷ್ಟ ಯಾರು ಬಂದಿಲ್ಲ ಇಲ್ಲಿ. ನನ್ನ ಮಾತ್ರ ಫೋನು ಪಾಸ್ಟ್ರೇ, ನನಗೆ ಮೂಸಲಿ ಬೇದಿ ಆಯ್ತು, ಬರೀ ಮನೆ ನಾನು ಅಲ್ಲಿಂದ ಬರಬೇಕು, ಇಲ್ಲಿಂದ ಭದ್ರಾವತಿಗೆ ಬರಬೇಕು. ಇವ್ರು ಬೇದಿ ನಿಲ್ಸಕ್ಕೆ ನಾನು ಒಂದು ಲೀಟರ್ ನಡೆಸಬೇಕು ಮಾತ್ರ. ಪಾಸ್ಟ್ರಿಗೆ ನಾ 18 ಸೇವೆ ಬರುವಂತೆ ತಿಂದು ರಾತ್ರಿ 12 ಫೋನ್ ಮಾಡಿ ಓಡ್ಬರ್ತಿದ್ದೆ ನಾನು ಇಲ್ಲಿಗೆ ಗುರುಪುರಕ್ಕೆ. ಇಲ್ಲಿ ಜೋಸಫ್ ಇದ್ದಾರೆ ನೋಡಿ, ಹಿಂದಡೆ ಪ್ರಮೇಳ ಇದ್ದಿದ್ದಾರೆ. ಅವರು ಪ್ರೇಯರ್ ಮೀಟಿಂಗ್ ಅಂತ ಹೊಸ ಕರೆಸ್ಬಿಟ್ಟಿದ್ರು. ಅವಾಗ ಧರ್ಮಲಿಗೆ ರಕ್ಷಣೆ ಹೊಂದಿರಲಿಲ್ಲ, ಧರ್ಮಲಿಗೆ ಮನೆ ರಕ್ಷಣೆ ಹೊಂದಿರಲಿಲ್ಲ. ಕಾಶ್ಮೀರದ ಒಂದು 2-3 ಜನ ಇದ್ರು, ಅವ್ರು ನನ್ನ ಪರಿಚಯ ಇರಲಿಲ್ಲ. ಜೋಸಫ್ ಪರಿಚಯ, ನಮಗೆ ಪ್ರೇಯರ್ ಮೀಟಿಂಗ್ ಬಂದ್ಬಿಡಿದೆ ಅಂತ ಅಂದ್ಬಿಟ್ಟು ನಾನು ಕೆಲಸ ಮುಗಿಸ್ಕೊಂಡು 6 ಬೈಕ್ ತಗೊಂಡು ಗುರುಪುರಕ್ಕೆ ಹೋದೆ. ಈ ಬಗ್ಗೆ ರೋಡ್ ತರ ಅಲ್ಲಿ ಇಲ್ಲ. ಅವಾಗ ಹೆಂಗಿದ್ದು ಬಂದ ರೋಡು ಅವ್ರನ್ನ ಕೇಳಿ ಕಾಲು ರಸ್ತೆ ಭಯಂಕರವಾದ ಕಾಡು ಸುತ್ತಮುತ್ತ ಇವರಲ್ಲಿರು ಆನೆ ಇದೆ ಅಂತ ಫಸ್ಟ್ ಎದುರಿಸ್ಬಿಟ್ರು. 6 ತಕ್ಷಣ ಆನೆ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಎದುರಿಸ್ಬಿಟ್ರು ಫಸ್ಟೇ. ನಾನು ಆದರೂ ಸಹ ನಮ್ಮಲ್ಲಿ ಪ್ರೇಯರ್ ಮೀಟಿಂಗ್ ಅಂದ ತಕ್ಷಣ ನಾನು ಸ್ಕೂಲ್ಸ್ ತಗೊಂಡು ನೆಟ್ಟಿಗೆ 6 7 ಹೋದೆ. ಹೋಗಿದ ತಕ್ಷಣ ಪ್ರಮೇಳ ಇದ್ರು ಎಲ್ಲ ಮಾತು ಅವರೆಲ್ಲೂ ಹೋಗಿದ್ದಾರೆ. ಪ್ರೇಯರ್ ಕರ್ತರು ಅವರೇ ಬರಲಿಲ್ಲ. ಅವ್ರು ಬರೆಯಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು, ಅವರೆಲ್ಲ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು. ಇವಾಗ ನಾನು ಅಲ್ಲಿ ಬೇಕಾಗುತ್ತಾ ಅಲ್ಲಿಂದ 9 8 ಟೈಮ್ ಮುಗಿಸ್ಬಿಟ್ರಲ್ಲಿ ನೆಟ್ಟಿ ವಾಪಸ್ ಬಂದೆ. ಬರಬೇಕಾದ್ರೆ ರಾತ್ರಿ 9 ಅವ್ರ ಮನೆಯಿಂದ 1 2 ಬಂದಿರಬೇಕು ಅಷ್ಟೇ. ನಾ ಹೀರೋ ಹೋಂಡಾ SS 100 CC ಅದು ತುಂಬದೇ ಕಷ್ಟ ಪಂಚರ್ ಆಗಿದೆ. ಹೆಚ್ಚು ಕಡಿಮೆ ಗುರುಪುರದಿಂದ ಈ ಶಾಂತಿನಗರ ತನಕ ರಾತ್ರಿ 3 ತನಕ ದೊರ್ಕೊಂಡು ಬಂದಿದ್ದೀನಿ ನಾನು. ಅವಾಗ ನನಗೆ ಇಷ್ಟ ಹತ್ತಿದ್ದೀನಿ ಗೊತ್ತಾ? ಒಂದು ಕಡೆ ಭಯ, ಆನೆ ಭಯ, ಒಂದು ಕಡೆ ಭಯಂಕರವಾದ ಕತ್ತಲು, ಒಂದು ಬೆಳಕು ಕಾಣ್ತಾ ಇಲ್ಲ, ಎಲ್ಲಾ ಕಡೆ ಕಾಡು 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 ಕಾಡು. ಯಾವಾಗ? 1994 ಇಸ್ವಿ. ಅಲ್ಲಿಂದ ಶಾಂತಿನಗರ ತನಕ ಗಾಡಿ ದೊಕ್ಕೋ. ಇವ್ರು ಕಚ್ಚೆ ಮಾಡ್ತೀನಿ ಗಾಡಿನ, ನೀವು ದೊಕ್ಕೊಂಡು ಅಲ್ಲಿ ತನಕ ಹೋಗಿ ನೋಡೋಣ. ಶಂಕರಘಟ್ಟ ತನಕ, ಇಲ್ಲಿಂದ ಶಂಕರಘಟ್ಟ ತನಕ ಹೋಗಿ ನೋಡೋಣ. ಸ್ಟಾರ್ಟ್ ಮಾಡ್ಕೊಳ್ಬೇಕಿರ್ಬೇಕು. ಆದರೆ ರೋಡ್ ಇರಲಿಲ್ಲ, ಅಲ್ಲಿ ತಾರ್ ರೋಡ್ ಇರಲಿಲ್ಲ, ಗುಂಡಿ. ಆ ಗುಂಡಿಯಲ್ಲಿ ಕಳ್ಕೊಂಡು ಎರಡು ಸುಲಭ ಹೇಳ್ತೀನಿ. ಅದ್ರ ಅನುಭವಿಸಿದ್ರಲ್ಲ, ಈಗ ನಾನು ಹೇಳ್ತಿರೋದು ಅನುಭವ ಇದೆ. ಆ ತಾಳ್ಮೆಯಿಂದ ಅನುಭವ ಬಂತು. ನಾನು ಸಾಕಷ್ಟು ಹತ್ಬಿಟ್ಟೆ. ದೇವರ ಈ ಸೇವೆ ಬೇಡ ಆಗಿತ್ತು ನನಗೆ, ನಾನು ಯಾಕೆ ಬರಕ್ಕೆ ಹೋದೆ ಹಿಂಗೆಲ್ಲ ನಾನು ಅನ್ಕೊಂಡೆ. ಆದರೆ ದೇವರು ಅವೆಲ್ಲವನ್ನು ಸಹಿಸಿಕೊಳ್ಳುವ ಶಕ್ತಿ ಕೊಟ್ಟಿದ್ದರಿಂದ ನಾನು ಕಾಲಿಟ್ಟ ಎಲ್ಲ ಜಾಗದಿಂದ ಆತ್ಮನ ಬರಲಿಕ್ಕೆ ಪ್ರಾರಂಭವಾಗಿದೆ. ಇದಕ್ಕೆ ಕಾರಣ ಏನು ಗೊತ್ತಾ? ನನ್ನ ಜೊತೆಯಲ್ಲಿ ನನ್ನ ಜೊತೆಗೆ ಸೇರಿ ಅಳುವಂತ ಪ್ರಾರ್ಥಿಸ್ತಕ್ಕಂತ ಮಕ್ಕಳು ನನ್ನ ಆ ದಿನದಲ್ಲಿ ನನ್ನ ಜೊತೆಗಿದ್ರು. ಪ್ರಕಾಶ್ ಇದೆ ನೋಡಿ, ಅವ್ರ ಮನೆ ಅಲ್ಲಿ ಅಲ್ಲಿರೋದು. ನಾನು ಅಲ್ಲಿ ಪಾಸ್ಟಿಂಗ್ ಪಡೆಯರು, ಅಲ್ಲಿ ಮನೆ ಚರ್ಚ್ ಕಟ್ಟಿರಲಿಲ್ಲ. 30 ಉಪವಾಸ ಪ್ರಾರ್ಥನೆ ಮಾಡ್ತಿದ್ದೆ. ಅದರ ದಿನ ನೀರೇ ಕೊಡ್ತಿರ್ಲಿಲ್ಲ, ಅದನ್ನೇ ದಿನ ನೀರು ಸಹ ಕೊಡ್ತಿರ್ಲಿಲ್ಲ. ಕೇಳ್ತೇನೆ, ಅದರ ದಿನ ನೀರು ಸಹ ಕೊಡ್ತಿರ್ಲಿಲ್ಲ. ಕರೆಕ್ಟ್ ಕಡೆ 6 ಬಿಸಿ ಬಿಸಿಟ್ಕೊಂಡು ಅಲ್ಲಿ ನಡ್ಕೊಂಡ್ಬಿಟ್ಟು ಬಿಸಿನೀರು. SS 7th ಬಿಸಿನೀರು ಬರ್ತಿದ್ದ. ಯಾಕಂದ್ರೆ ನೀರು ತಗೊಳಕ್ಕೆ ಅನುಕೂಲ ಇಲ್ಲ, ನೀರು ಕಾಯಿಸಕ್ಕೆ ಅನುಕೂಲ ಇಲ್ಲ. 2 ನೀರು ತಗೊಂಡ್ಬರ್ತಿದ್ದ. ಸ್ನಾನ ಮಾಡ್ಕೊಂಡಿದ ತಕ್ಷಣ ಮತ್ತೆ ಬೀಗಾಕೊಂಡು ಹೋಗ್ಬಿಟ್ಟಿದ್ದ. ನಾನು ಒಳಗೆ ಹಾಕಿ ಬೀಗಾಕೊಂಡು ಹೋಗ್ತಿದ್ದ, ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ. ಮತ್ತೆ 5 ಕರೆಕ್ಟ್ ಆಗಿ ಬಂದು ಭಾರತ ತೆಗೆಸಿದ್ದ. ಆ ರೀತಿ ಎಲ್ಲ ಸೇವೆಗೆ ನನಗೆ ಬೆನ್ನೆಲುಬಾಗಿ ನಿಂತಿದ್ದರಿಂದ ಇವತ್ತು ದೇವರ ಒಂದು ಉನ್ನತ ಸ್ಥಾನಕ್ಕೆ ಇದೆ. ಹಲ್ಲೆಲೂಯಾ. ಅವನು ಸಾಧಾರಣವಾದ ಪ್ರಕಾಶ ಅಂತ ಅನ್ಬೇಡ್ರಿ. ಹಲ್ಲೆಲೂಯಾ. ಕೋಟ್ಯಾಧಿಪತಿ ಪ್ರಕಾಶ. ಎಲ್ಲ ಜೋರ ಚಪ್ಪಳೆ ಬಿಡಿರಿ. ಜೋಕ್ ಮಾಡ್ತಾ ಇಲ್ಲ, ನಥಿಂಗ್ ಜೋಕ್. ನಾ ಯಾವತ್ತು ಸುಳ್ಳು ಜೋಕ್ ಕೊಡಲ್ಲ, ಸತ್ಯವನ್ನು ಹೇಳ್ತೀನಿ. ಏನು ಇಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಇವತ್ತು ಕೋಟ್ಯಾಧಿಪತಿಯಾಗಿ ಮಾಡಿದ್ರೆ ಅವನು ಹೊತ್ಕೊಂಡ ಬಿಸಿನೀರು ತ್ಯಾಗ. ನಾ ಈ ಚರ್ಚ್ ಆಲಯ ಕಟ್ಟತಕ್ಕವನು ಅಳ್ಳಾಡಲೇ ಇಲ್ಲ ಅವನು. ಅವತ್ತಿನಿಂದ ಈ ಸೇವೆ ಆಲಯ ಕಟ್ಟಿ ಮುಗಿಸುವ ತನಕ ನನ್ನ ಜೊತೆಲೇ ಇದ್ದು ಈ ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿದ ಮೇಲೆ ನಾನು ಒಂದು ಲೆಟರ್ ಕೊಟ್ಟೆ ಓಎಂಗೆ. ಇವನಿಗೆ ಓಎಂ ಸೇರಿಸ್ಕೊಡ್ರಿ ಅಂತ ಓಎಂ ಸೇರ್ಕೊಂಡ. ಇವತ್ತು ಆ ಓಎಂ ಇಂದನೇ
ಒಂದೊಳ್ಳೆ ಒಳ್ಳೆ ಸ್ಥಾನದಲ್ಲಿದ್ದಾನೆ. ಅದಕ್ಕಿಂತ ದೇವರು ಒಂದು ಒಳ್ಳೆ ಕುಟುಂಬವನ್ನು ಕೊಟ್ಟಿದ್ದಾರೆ, ಸೇವೆ ಕೊಟ್ಟಿದ್ದಾರೆ. ಇವತ್ತು ಅವ್ರು ದೇವರು ಎಲ್ಲವನ್ನು ಕೊಟ್ಟಿದ್ದಾರೆ. ಕಾರಣ ಏನು ಗೊತ್ತಾ? ಅವತ್ತು ನಿಯತ್ತಾಗಿ ಸೇವೆ ಸಹಕಾರ ಮಾಡ್ದ, ಬೆನ್ನನ್ನು ಕೊಟ್ಟ, ದುಡ್ದ, ಶ್ರಮ ಪಟ್ಟ. ಇವತ್ತು ದೇವರು ಅವನ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಅನೇಕರಿಗೆ ದೇವರು ಅವನ್ನ ಆಶೀರ್ವಾದವಾಗಿಟ್ಟಿದ್ದಾರೆ. ಇದೇ ಅನುಭವ ಅಂತಂದ್ರೆ ಅವ್ರು ನಡೆದಂತ ಕಥೆ ಇವತ್ತು ಹೇಳ್ತೀನಲ್ಲ, ಆ ತಾಳ್ಮೆಯಿಂದ ಅಲ್ಲ ಅನುಭವ ಎಕ್ಸ್ಪೀರಿಯನ್ಸ್ ಅಂದ್ರೆ ಆಗ ನಡೆದಂತ ಘಟನೆಯನ್ನ ಇವತ್ತು ಹೇಳತಕ್ಕಂಥದ್ದೇ ಅನುಭವ ಎಂಬುದಾಗಿ ಅದರ ಅರ್ಥ. ನನ್ನ ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಾವು ಏನೆಲ್ಲ ದೇವರ ವಿಷಯ ತಾಳ್ಮೆಯಿಂದ ದೀರ್ಘ ಶಾಂತಿಯ ತಾಳ್ಮೆಯಿಂದ ಸಹಿಸಿಕೊಟ್ಟಿರುವ ಒಂದಿನ ಚರಿತ್ರೆಯಲ್ಲಿ ಆ ಎಲ್ಲ ಸೇವೆಯನ್ನ ದೇವರು ಬರೆದಿಟ್ಟಿರ್ತಾನೆ. ಅಲ್ಲಲ್ಲಿಯಾ ಅದನ್ನೇ ಪ್ರಶ್ನೆ ಕೋರಿರ್ತಕ್ಕಂಥ ಒಂದು ಮಾತು ಏನಂತಂದ್ರೆ, ನನಗೆ ಉಂಟಾಗುವ ಉಪದ್ರವದಲ್ಲಿ ಅಂದ್ರೆ ಸೇವೆ ನಿಮಿತ್ತವಾಗಿ ಸುವಾರ್ತೆ ಸಾರುವ ನಿಮಿತ್ತವಾಗಿ ನನಗೆ ಬರತಕ್ಕಂಥ ಉಪದ್ರವದನ್ನ ನಾನು ಉಲ್ಲಾಸವಾಗಿ ಅಂಗೀಕಾರ ಮಾಡ್ತೇನೆ. ಎರಡನೇದಾಗಿ ಅವ್ರು ಹೇಳ್ತಾನೆ, ಯಾಕೆಂದ್ರೆ ಆ ಉಪದ್ರವದಲ್ಲಿ ನನಗೆ ತಾವೇ ಬರುತ್ತೆ, ನನ್ನ ಸಹಿಸಿಕೊಳ್ಳುವಂತ ಸ್ವಭಾವ ಬರುತ್ತೆ. ಯಾಕೆ ಎಂಬುದಾಗಿರುವಾಗ ನನ್ನ ಅಪ್ಪ ಏಸಪ್ಪ ಎಲ್ಲವನ್ನು ಸಹಿಸಿ, ಅದೇ ಫಲ ದೀರ್ಘ ಶಾಂತಿ. ಅದೇ ನಾಲ್ಕನೇ ಫಲವಾಗಿರ್ತಕ್ಕಂಥ ದೀರ್ಘ ಶಾಂತಿ ನನಗೆ ಬರಬೇಕಾದ್ರೆ ಉಪದ್ರವ ಬಂದಲೇ ಗೊತ್ತಾಗದು, ಶೋಧನೆ ಬಂದಾಗಲೇ ಗೊತ್ತಾಗದು. ಹಲ್ಲುಯ್ಯ ಶೋಧನೆ ಬರುವಾಗ ಅವನ್ನೆಲ್ಲವನ್ನು ಸಹಿಸಿಕೊಂಡ, ಆ ಸಹಿಸಿಕೊಳ್ಳುವಂಥ ವಿಷಯದಲ್ಲಿ ತಾಳ್ಮೆ ಬಿಟ್ಟುಬಿಡ್ತಾ ಇತ್ತು. ಆ ತಾಳ್ಮೆ ಏನು ಬಂತಂದ್ರೆ ಚರಿತ್ರೆ ಪ್ರಾರಂಭವಾಯಿತು. ಹಿಂಗೆಲ್ಲ ಸೇವೆ ಮಾಡ, ಅದಕ್ಕೆ ಪರಿಶುದ್ಧ ಪೌರ್ ಹೇಳ್ತಾನೆ, ಒಳ್ಳೆ ಹೋರಾಟವನ್ನು ನಾನು ಮಾಡಿದೆ, ನನ್ನ ಓಟವನ್ನು ಕೋರೆ ಕಾಣಿಸಿದ್ದೇನೆ. ಅಂದ್ರೆ ಅದೇನು, ಓಟದ ಪ್ರಾರಂಭದಿಂದ ನಾನು ಸಾಯುವ ತನಕ ನನಗಾಗಿ ದೇವ ಇಟ್ಟಿದ್ದಾರ ಅಲ್ಲಿಯ ತನಕ ನಾನು ಒಳ್ಳೆ ಓಟವನ್ನೇ ಓಡ್ಕೊಂಡು ಬಂದೆ. ಅಲ್ಲಯ್ಯ ಅವನು ಯಾವಾಗ ಹೇಳ್ತೇನೆ, ಅವನು ಕೊನೇ ದಿನದಲ್ಲಿ ಹೇಳ್ತೇನೆ, ನಾನು ಸಾಯಿ ಒಂದು ಪ್ರಮಾದ ಹೇಳ್ತೇನೆ. ಈಗ ನಾನು ಯಾರ ಶಾಲೆ ತಕ್ಕೊಂಡು ಸೊಟ್ಟಲ್ಲಿ ಕಟ್ಕೊಟ್ಟಾಗಿನೋ ಆ ಒಂದು ವ್ಯಕ್ತಿ ಮತ್ತೆ ನೀವು ನೋಡುವುದೇ ಇಲ್ಲ. ಅವನು ಮರಣವನ್ನು ಸಲ್ಲಿಸುವಂತ ದಿನ ಹತ್ತಿರಕ್ಕೆ ಬರ್ತಿದೆ ಎಂಬುದಾಗಿ ಹೇಳಿ ಒಬ್ಬ ಪ್ರವಾದಿ ಪರಿಶುದ್ಧ ಪೌರುಣ ಬಗ್ಗೆ ಸಾಕ್ಷಿ ಹೇಳ್ತಾ ಇದ್ದಾರೆ. ಅದೇ ಪ್ರಕಾರವಾಗಿ ಪರಿಶುದ್ಧ ಪೌರುಣ ಒಂದು ಪಟ್ಟಣಕ್ಕೆ ಸುವಾರ್ತೆ ಸಾರುವಾಗ ಅವರು ಮರಣದಂಡನೆಗೆ ಗುರಿಯಾದರು, ರಕ್ತ ಸಾಕ್ಷಿಯಾಗಿ ಸತ್ತು ಎಂಬುದಾಗಿ ನೋಡ್ತಾರೆ. ಅಲ್ಲುಯ್ಯ ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಒಳ್ಳೆಯ ಹೋರಾಟವನ್ನು ಮಾಡಿದ್ದೇನೆ. ಅದು ಚರಿತ್ರೆ, ಅದೇ ಅನುಭವ. ನಮ್ಮ ಅನುಭವವು ಅನೇಕರಿಗೆ ಮಾರ್ಗದರ್ಶನವಾಗಿರಬೇಕು. ಅದೇ ದೇವರು ಆ ಒಂಬತ್ತು ಫಲಗಳು ಆತನಲ್ಲಿ ಇದ್ದುದರಿಂದ ಆತನು ಲೋಕವನ್ನು ಹೆಚ್ಚಿಸ್ತಾ, ಅದೇ ಆ ಒಂಬತ್ತು ಫಲಗಳು ನಮ್ಮಲ್ಲಿರಬೇಕು. ಅದೇ ನಾಲ್ಕನೇ ಫಲ ಯಾವುದಕ್ಕೆ ದೀರ್ಘ ಶಾಂತಿ. ಸರಿ, ರೋಮದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 4ನೇ ವಚನ, ಏನು 2000 ವರ್ಷಗಳಿಂದ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆಯಲ್ಲ ಅದು ಕತೆ ಅಲ್ಲ, ಅದು ಕತೆ ಅಲ್ಲ, ಕಾದಂಬರಿನೂ ಸಹ ಅಲ್ಲ, ಅದು ನಿಜವಾಗಿ ನಡೆದಂತ ಘಟನೆಗಳು. ಏನಂತೆ, ಹಲವು ಯಾಕೆ ಉಪದೇಶ ಮಾಡಬೇಕಂತೆ, ನಮಗೆ ಆ ಸ್ವಭಾವ ಇರಬೇಕೆಂಬ ಉಪದೇಶದ ಮೂಲಕವಾಗಿ ಈ ಪೂರ್ವದಲ್ಲಿ ನಡೆದಿರ್ತಕ್ಕಂತ ಎಲ್ಲ ಕಟ್ಟಿನ ಬರೆದಿಟ್ಟಿದ್ದಾರೆ. ಬರೆಯಲ್ಪಟ್ಟಂತ ಉದ್ದೇಶ ಏನು ಎಂಬುದಾಗಿ ನೋಡುವಾಗ ಏನಿಲ್ಲ, ನಾವು ಆ ರೀತಿ ಇರಬೇಕೆಂಬ ಉದ್ದೇಶದ ಮೂಲಕವಾಗಿ ಯಾರು ಯೇಸು ಸ್ವಾಮಿ ಹಿಡಿದು ಅಪ್ಪೋಸ್ತರ ತನಕ ಯೇಸು ಕ್ರಿಸ್ತರ ಸೇವೆ ನಿಮಿತ್ತವಾಗಿ ಅನೇಕರು ಲಕ್ಷಾಂತರ ಜನ ಸತ್ತರಲ್ಲ, ಅದು ಅದಾದ್ರೆ ಚರಿತ್ರೆಯಿಂದ ಒಂದು ಪ್ರಾರಂಭವಾಗಿದೆ. ಅಪ್ಪೋಸ್ತರ ಅಲ್ಲದ ಮೇಲೆ ಈ ಸತ್ಯವೇದವನ್ನು ನಮ್ಮ ಕೈಗೆ ಬರಬೇಕಾದ್ರೆ ಲಕ್ಷಾಂತರ ಜನ ಮಿಷನರಿಗಳು ಪ್ರಾಣವನ್ನು ಕೊಟ್ಟಲ್ಲ, ಅದು ಚರಿತ್ರೆಯಲ್ಲಿದೆ. ಅದನ್ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇದು ಯಾವುದಕ್ಕೋಸ್ಕರವಾಗಿ, ನಿಮಗೆ ಉಪದೇಶ ಮಾಡಲಿಕ್ಕೋಸ್ಕರವಾಗಿ. ಯಾಕೆ ಉಪದೇಶ ಮಾಡಬೇಕು, ಉಪದೇಶ ಯಾಕೆ ಮಾಡಬೇಕು? ನೀವೆಲ್ಲ ಶಾಲೆಗೆ ಹೋಗ್ತೀರಾ ಅಲ್ಲ, ಎಲ್ಲ ಶಾಲೆಗೆ ಹೋಗ್ತೀರಾ, ನಿಮಗೆ ಎಕ್ಸಾಮ್ ಯಾಕೆ ಬೇಕು? 365 ಶಾಲೆಗೆ ಹೋಗಿದ್ಯಾ, ಸರಿ ಮುಂದೆ ಶಾಲೆಗೆ ಅಂತ ಕಳಿಸ್ಕೊಡ್ತಾರಾ? 365 ದಿನ ಹೋಗಿದ್ಯಾ ಶಾಲೆಗೆ, ಇವ್ರ ಚಿಲ್ಡ್ರನ್ನ 260 ದಿನ ಇಟ್ಕೊಡ್ರಿ, 260 ದಿನ ಶಾಲೆಗೆ ಹೋದೆ, ಫುಲ್ ಅಟೆಂಡೆನ್ಸ್ ಕೊಟ್ಬಿಟ್ರು ಪಾಸ್ ಮಾಡ್ಬಿಡ್ತಾರಾ? ಇಲ್ಲ. ಏನ್ ಮಾಡ್ತಾರೆ, ಎಕ್ಸಾಮ್ ಯಾಕೆ ಇಡಬೇಕು, ಯಾಕೆ ಪಾಸ್ ಆಗ್ಬೇಕು? ನೀ ಕರೆಕ್ಟ್ ಆಗಿ ಬಂದಿದ್ಯಾ, ನಿದ್ರೆ ಮಾಡ್ತಿದ್ಯಾ, ಗೊತ್ತಿದ್ಯಾ ಅಂತ ಪರೀಕ್ಷೆ ಮಾಡೋಕ್ಕೋಸ್ಕರವಾಗಿ ಒಂದು ಎಕ್ಸಾಮ್. ಆ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ನೀನು ಮೇಲಕ್ಕೆ. ಅದಕ್ಕೆ ಉಪದೇಶ ಇಟ್ಟಿರೋದು, ಉಪದೇಶ ಯಾಕೆ ಇಟ್ಟಿದಾರೆ, ನೀನು ಅದ್ರ ಪ್ರಕಾರ ಜೀವಿಸಬೇಕು, ಜೀವಿಸಿದ್ರೆ ಮಾತ್ರ ಅಲ್ಲಿ ಪ್ರಮೋಷನ್, ಇಲ್ಲ ಅಂದ್ರೆ ಪ್ರಮೋಷನ್ ಇಲ್ಲ, ಇಲ್ಲೇ ಇರಬೇಕು. ಈ ದೇವರು ಯಾಕೆ ಇದೆಲ್ಲ ಬರೀತೀಯ ಅಂತಂದ್ರೆ ನಮಗೆ ಉಪದೇಶ ಮಾಡಲಿಕ್ಕೋಸ್ಕರವಾಗಿ,
ಸತ್ಯವಾದ ಜಾತಿ ನಮ್ಮ ದೇವರ ಕೈಗೆ ಕೊಟ್ಟಿದ ನಂತರ ಅಂದ್ರೆ ಉಪದೇಶ ಮಾಡಲಿಕ್ಕೋಸ್ಕರವಾಗಿ ಏನು ಉಪದೇಶ? ನಿನ್ನ ದೇವರು ದೀರ್ಘಶಾಂತಿ ಉಳ್ಳ ದೇವರಾಗಿದ್ದಾನೆ. ನೀವು ದೀಕ್ಷಾಸ್ನಾನ ಮೂಲಕವಾಗಿ ಯೇಸುವನ್ನು ಧರಿಸಿಕೊಂಡಿದ್ದೀರಿ. ನೀವು ದೀರ್ಘಶಾಂತಿಯನ್ನ ಹೊಂದಿಕೊಂಡಿರುವುದಾದ್ರೆ, ಯೇಸುವನ್ನು ಧರಿಸಿಕೊಂಡಿರುವುದಾದ್ರೆ ನೀವು ಏನಾಗಿರ್ಬೇಕು? ದೀರ್ಘ ಶಾಂತಿ ಉಳ್ಳವರಾಗಿ ಇರಬೇಕು. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ನೋಡ್ಕೊಳ್ಳೋಣ. ಎರಡನೇ ಪೇತ್ರ ಮೂರನೇ ಅಧ್ಯಾಯ ಒಂಬತ್ತನೇ ವಚನ. ಎರಡನೇ ಪೇತ್ರ ಮೂರು ಒಂಬತ್ತು. ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ. ಯಾಕೆ ಯೇಸು ಸ್ವಾಮಿ ಬರ್ತೇನೆ ಅಂತ ಹೇಳಿ 2000 ವರ್ಷ ಆಯ್ತು, ಇನ್ನೂ ಬಂದಿಲ್ಲ. ಶಿಷ್ಯರನ್ನ ಅನ್ಕೊಂಡ್ರು ನಾನು ಹೋಗಿ ಬೇಗನೆ ಬರ್ತೀನಿ ಅಂದ ತಕ್ಷಣ ಬೇಗ ಅಂದ್ರೆ ಹೋಗ್ಬಿಟ್ಟು 3 ದಿನ ಬಂದ್ಬಿಡ್ತೇನೆ ಅಂತ ಅನ್ಕೊಂಡ್ರು. ಅವ್ರು ಇರೋದಂತ ಕಾಲರು ಯೇಸಪ್ಪ ಬರಲಿಲ್ಲ. ಮೊದಲನೇ ಶತಮಾನ ಮುಗಿತು, ಆಗ್ಲೂ ಬರಲಿಲ್ಲ. 2nd ಶತಮಾನದವರು ನಮ್ಮ ಕಾಲಕ್ಕೆ ಬರ್ಬೋದು, 2nd ಶತಮಾನದ ಬರಲಿಲ್ಲ. ಆ ರೀತಿ 20 ಶತಮಾನಗಳ ತನಕ ಅನೇಕ ಪರ್ಚಕರು ನಮ್ಮ ಕಾಲಕ್ಕೆ ಬರ್ತೇನೆ ಅಂತ ಅಂದ್ರು, ಯಾವ ಕಾಲಕ್ಕೂ ಸಹ ಬರಲಿಲ್ಲ. ಹಾಗಾದ್ರೆ ದೇವರು ಯಾಕೆ ತಡ ಮಾಡ್ತಾನೆ, ಯಾಕೆ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ ಅಂತ ಅಂದ್ರೆ ಎಲ್ಲರೂ ರಕ್ಷಣೆ ಹೊಂದಬೇಕೆಂಬುದಾಗಿ. ಅಲ್ಲಿಯಾ ಏನಂತೆ ಏನಂತೆ ಎಲ್ಲ ಹೇಳ್ರಿ, ಕೇಳ್ಬಿಟ್ಟು ಹೇಳ್ರಿ. ಯಾಕೆ ಅಂತ ದೇವ್ರು ತಡ ಮಾಡ್ತಿರೋದು? ಎಲ್ಲರೂ ರಕ್ಷಣೆ ಹೊಂದ್ಲಿಕ್ಕಾಗಿ ಹೇಳ್ರಿ. ಎಲ್ಲರೂ ದೇವ್ರು ಯಾಕೆ ತಡ ಮಾಡ್ತಾನೆ ಗೊತ್ತಾ? ಎಲ್ಲರೂ ರಕ್ಷಣೆ ಹೊಂದಬೇಕು ಎಂಬುದಾಗಿ. ಎಲ್ಲರೂ ರಕ್ಷಣೆ ಹೊಂದಬೇಕಂದ್ರೆ ನೀನು ಮನೆ ಬಿಟ್ಟು ಹೊರಗಡೆ ಬರಬೇಕು, ಸುವರ್ತಿನ ಸಾರಬೇಕು, ಅವಮಾನವನ್ನ ನಿಂದನೆಯನ್ನು ಇರಿಸಿನ ಅನುಭವಿಸಬೇಕು. ಅದರಲ್ಲಿ ತಾಳ್ಮೆ ಗೊತ್ತಾಗುತ್ತೆ, ನಿನಗೆ ದೀರ್ಘ ಶಾಂತಿ ಎಷ್ಟು ಮಟ್ಟಿಗೆ ಇದೆ ಅಂತ ಗೊತ್ತಾಗುತ್ತೆ, ದಯೆ ಕನಿಕರ ಎಷ್ಟು ಮಟ್ಟಿಗೆ ನಿನ್ನಲ್ಲಿ ವರ್ಕ್ ಮಾಡುತ್ತೆ ಅಂತ ಗೊತ್ತಾಗುತ್ತೆ. ಯಾಕೆ ದೇವರು ತಡ ಮಾಡ್ತಾನೆ ಅಂತ ಅಂದ್ರೆ ಎಲ್ಲರೂ ರಕ್ಷಣೆ ಹೊಂದಬೇಕು. ಎಲ್ಲರೂ ರಕ್ಷಣೆ ಹೊಂದಬೇಕಂದ್ರೆ ಏನ್ ಮಾಡ್ಬೇಕು? ಸುವಾರ್ತೆ ಎತ್ತಾಗ್ಬೇಕು. ಯಾವ ಸಾರ್ಬೇಕು ಕೇಳಿ, ಒಬ್ರು ಒಬ್ರು ಕೇಳ್ರಿ. ಸುವಾರ್ತೆ ಯಾವ ಸಾರ್ಬೇಕು ಅಂತ ಕೇಳ್ರಿ, ಕೇಳ್ರಪ್ಪ. ಸುವಾರ್ತೆ ಯಾವ ಸಾರ್ಬೇಕು ಸುಮ್ಮನೆ ಕೇಳು, ಯಾವ ಸಾರ್ಬೇಕು? ಈಗ ಅದನ್ನ ಹೇಳ್ತಿರ್ತೀವಿ, ಯಾವ ಸಾರ್ಬೇಕು ಹಂಗ ಹೇಳ್ತಿರ್ಲಿಲ್ಲ. ಯಾವ ಸಾರ್ಬೇಕು ಅಂತ ಕೇಳ್ತೀರ ಅಷ್ಟೇ, ನಾನು ಸಾರ್ಬೇಕು ಅಂತ ಹೇಳ್ತೀರಾ? ಈಗ ಹೇಳಿ ನೋಡ್ರಿ, ನಾನು ಸಾರ್ಬೇಕು ಅಂತ ಹೇಳಿ ನೋಡೋಣ. ಸಾಕ್ತೀರಾ? ಬೆಳಗ್ಗೆ 20 ಇಡ್ಲಿ, ಮಧ್ಯಾಹ್ನ 3 ಬಕೆಟ್ ಅನ್ನ, ಸಾಯಂಕಾಲ 3 ಲೀಟರ್ ಕಾಫಿ, 25 ಬೋಂಡ, ರಾತ್ರಿ 3 ಬಕೆಟ್ ಅನ್ನ, ಎಲ್ಲಿ ಸಾಕ್ತೀರಾ? ತಿಂದು ವ್ಯಾಪಕ ಹಿಡ್ಕೊಂಡು ಈ ಮನೆ ಬಿಡ್ತಿದ್ದೀರಾ? ಇನ್ನು ಎಲ್ಲಿ ಸುವಾರ್ತೆ ಸಾರ ಸಾಧ್ಯ? ಯಾರು ತಿಂದಿರೋ ತಿಂದಿಲ್ವೋ, ಯಾರು ಹಸ್ಕೊಂಡಿದ್ದಾರೋ ಊಟ ಮಾಡಿದಾರೋ, ಅದು ಬೇಡ ನಿಮಗೆ. ಒಟ್ಟು ನಿಮಗೆ ಸಿಕ್ತಾ ಚೆನ್ನ ನುಂಗ್ರಿ ಮನಗ್ರಿ. ದೇವರ ತಾಳ್ಮೆ ಯಾಕಿದ್ದಾನೆ ಗೊತ್ತಾ? ಯಾಕಿದ್ದಾನೆ ಗೊತ್ತಾ? ನೀವು ಸಾರಬೇಕಾದ ಸುವಾರ್ತೆಯನ್ನು ಸಾರದೆ ಇರುವುದರಿಂದ ನಿಮ್ಮ ಮೇಲೆ ದೇವರು ಶಿಕ್ಷೆ ಕೊಡದೆ ಅದು ದೀರ್ಘ ಶಾಂತಿಯಿಂದ ಕಾಯ್ತಾ ಇದೆ. ಇವತ್ತು ಸಾರ್ಬೋದು, ನಾಳೆ ಸಾರ್ಬೋದು, ನಾಳೆ ಸಾರ್ಬೋದು ಅಂತ ಎಷ್ಟು ಜನ ಸಾರ್ತಾ ಇದ್ದೀರಾ? ಒಂದು ದಿನ ಬರುತ್ತೆ ಪಶ್ಚಾತ್ತಾಪ ಪಡುವಂತ ದಿನ ಬರುತ್ತೆ, ಅಯ್ಯೋ ನನ್ನ ವಯಸ್ಸಾಗುತ್ತೆ, ನಾನು ಇದ್ದೀನಿ ಮಾತ್ರ ಯವನಸ್ಸನಾಗಿ ಚೆನ್ನಾಗಿ ಸುವಾರ್ತೆ ಸಾರ್ತಿದೆ, ಆಗ ಸಮಯ ಇತ್ತು ನಾನು ಮಾಡಲಿಲ್ಲ ಅಂತ ಅವಾಗ ಪಶ್ಚಾತ್ತಾಪ ಪಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಇರುವಂತ ಕಾಲದಲ್ಲಿ ನೀನು ಮಾಡಬೇಕಾಗಿದೆ, ಇರುವಂತ ಸಮಯದಲ್ಲಿ ಯೇಸುವಿನ ನಾಮವನ್ನು ಮಹಿಮೆಪಡಿಸಬೇಕಾಗಿದೆ. ಅದಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಮೊದಲನೇದಾಗಿ ಕನಿಕರ, ದಯೆ. ಯಾರ ಮೇಲೆ? ಸುವಾರ್ತೆ ಸಾರ ಪಡೆದಿರ್ತಕ್ಕಂಥ ನರಕಕ್ಕೆ ಹೋಗಲು ಸಿದ್ಧರಾಗಿರ್ತಕ್ಕಂಥ ಜನಗಳ ಮೇಲೆ ನಿಮಗೆ ದಯೆ ಬರಬೇಕು. ಇವತ್ತು ಯೇಸು ಸ್ವಾಮಿ ಬಂದ್ಬಿಟ್ರೆ ಅವ್ರು ನರಕಕ್ಕೆ ಹೋಗ್ತಾರ ಎಂಬುದಾಗಿ ನರಕಕ್ಕೆ ಹೋಗುವಂತ ಜನರ ಮೇಲೆ ನಿಮಗೆ ಕನಿಕರ ಬರಬೇಕು. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಸುವಾರ್ತೆ ಸಾರ ಪಡ್ಲಿಲ್ವಲ್ಲ ಎಂಬುದಾಗಿ ಹೇಳಿ ಆತ ದೀರ್ಘ ಶಾಂತಿಯಿಂದ ಇನ್ನು ಯಾವಾಗಪ್ಪ ಸಾರ್ತಾರೆ, ಇನ್ನು ಯಾವಾಗಪ್ಪ ಸಾರ್ತಾರೆ ತೀರ್ಮಾನ. ನಾನು ಸುವಾರ್ತೆ ಹೋಗ್ತಾರ ಕೊಡೋಣ,
ಕರಪತ್ರ ರಾಜ್ಯಕ್ಕೆ ಹೋಗೋಣ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಾರೆ ಕೆಲವರು. ನಾನು ಫಾಸ್ಟಿಂಗ್ ಪ್ರೇಯರ್ ಮಾಡೋಣ ತೀರ್ಮಾನ, ಮುಂದಿನ ಬುಧವಾರ ಫಾಸ್ಟಿಂಗ್ ಪ್ರೇಯರ್ ಮಾಡೋಣ ತೀರ್ಮಾನಗಳು. ಆ ಬುಧವಾರ ಬಂದಿದ್ದು ನೆಂಟರು ಹೋಗ್ಬಿಟ್ಟಿರ್ತಾರೆ, ನೆಂಟರು ಬಂದ್ಬಿಟ್ರೆ ಕಣೆ ಮುಂದಿನ ವಾರ ನೋಡೋಣ ಮುಂದಿನ ವಾರ ಇನ್ನೊಬ್ರು ಯಾರು ಬಂದಿರ್ತಾರೆ, ಇಲ್ಲ ನಿಮಗೇನಾರ ಬಂದ್ಬಿಟ್ಟಿರುತ್ತೆ. ಹಲೋಯ್ಯ ಎರಡು ಸಲ ನೆಂಟರು ಬಂದರು, ಮೂರನೇ ಸರಿ ನಿಮಗೆ ಬರುತ್ತೆ, ನಡೆಯೋಕ್ಕಾಗಲ್ಲ ಅವಾಗ ಓಡಾಡ್ಕೊಳ್ಬೇಕಂತ ಮಾತ್ರ. ಯಾಕೆಲ್ಲ ಒಂದು ಇಪ್ಪತ್ತು ಸರಿ ಆಗೋಗ್ಬಿಟ್ಟಿದೆ ನಿಮಗೆ ಶಕ್ತಿ ಇರುತ್ತಾವಾಗ ಮುಳ್ಳಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ದೇವರು ದೀರ್ಘ ಶಾಂತಿ ಉಳ್ಳ ದೇವರು ಎಂಬುದಾಗಿ ನೀವು ಇನ್ನೂ ಸಹ ತಮಾಷೆ ಮಾಡ್ತಿರುವುದಾದ್ರೆ ಒಂದು ದಿನ ಬರುತ್ತೆ ದೇವರ ಮುಂದೆ ಲೆಕ್ಕ ಕೊಡುವಂತ ದಿನ. ಅಲ್ಲ ಯಾಕೆ ದೇವರು ದೀರ್ಘ ಶಾಂತಿಯಿಂದ ಇದ್ದಾನೆ ಅಂತಂದ್ರೆ ಅದಕ್ಕೆ ಬೇರೆ ಏನು ಕಾರಣ ಅಲ್ಲ. ಏನು ನೀವು ಸುವಾರ್ತೆ ಸಾರ್ತಾ ಇಲ್ವಲ್ಲ, ಹೋಗಿ ಸಾರಿ ಸಾರಿ, ಯಾಕಂದ್ರೆ ನಾನು ಬಂದ್ಬಿಟ್ರೆ ಅನೇಕ ನರಕಕ್ಕೆ ಹೋಗ್ಬಿಡ್ತಾರಲ್ಲ, ಅನೇಕ ನರಕಕ್ಕೆ ಹೋಗ್ಬಿಡ್ತಾರಲ್ಲ ಎಂಬುದಾಗಿ. ಹಲಲುಯ್ಯ ಹಲಲುಯ್ಯ ನಮ್ಮ ಕುಟುಂಬದಲ್ಲಿ ಎಂಟು ಜನ ಗಂಡುಮಕ್ಳು, ಏಳು ಜನ ಗಂಡುಮಕ್ಳು, ಒಬ್ಬ ಅಕ್ಕ ಸತ್ತೋಗ್ಬಿಟ್ಟು ನಾವು ಹುಟ್ಟಿದ್ವಿ. ಅದ್ರ ನಾನು ನಮ್ಮಣ್ಣ ಚಕ್ರವರ್ತಿ ಇಬ್ಬರ ರಕ್ಷಣೆ ಹೊಂದಿದ್ವಿ. ಬಾಕಿ ಎಲ್ಲ ಕಂಟಾಡ್ತಾರೆ, ಒಬ್ರು ಟೈಲರಿಂಗ್ ಕೆಲಸ ಮಾಡ್ತಿದ್ರು, ಇನ್ನೊಬ್ರು ಬಿಲ್ಡಿಂಗ್ ಕಂಟ್ರಾಕ್ಟ್, ಇನ್ನೊಬ್ರು ಬಿಲ್ಡಿಂಗ್ ಇದ್ರೆ ಹಿಂಗೆ ಮೂರು ಜನ ಎಂಪೆ ಮೇಲೆ ದೊಡ್ಡ ಕಂಟ್ರಾಕ್ಟ್ ಆಗ್ತಾರೆ. ಒಬ್ಬೊಬ್ಬರು ತೆಗೆ ಹತ್ತು ಜನ ಹದಿನೈದು ಜನ ಕೆಲಸ ಮಾಡ್ತಿದ್ರು, ಪರ್ಮನೆಂಟ್ ಆಗಿ ಕೆಲಸ ಮಾಡ್ತಿದ್ರು. ಅವಾಗ ಯಾವಾಗ ಎಂಬತ್ತೆರಡರಲ್ಲಿ ಪರ್ಮನೆಂಟ್ ಆಗಿ ಕೆಲಸ ಮಾಡ್ತಿದ್ರು, ಅಷ್ಟು ಚೆನ್ನಾಗಿ ಅನುಕೂಲವಾಗಿದ್ರು. ನಾವು ರಕ್ಷಣೆ ಹೊಂದಿದ್ದು ಅವರ ಸಿ ಎಸ್ ಐಗೆ ಹೋಗ್ತಿದ್ರು. ನಾವು ಸುವರ್ಣ ಬಂದರೆ ಅಣಿಸೋರು ಏಸೋಮಿ ಒಂದು ಕಾಂಡ ಏಸೋಮಿ ಒಂದು ಕಾಂಡ ಅಂತ ನಮ್ಮ ಅಣ್ಣ ನಮ್ಮ ಅನಿಸೋರು. ಆದರೆ ನಮ್ಮ ಅತ್ತೆಯವರು ಕಾಳ ಮಾತಾಡ್ತಿರಲಿಲ್ಲ, ಎಲ್ಲ ಅಣಿಸೋರು ನಮಗೆ. ಆಗ ನಾವು ಅಣಿಸ್ಕೊಂಡು ಅಂತ ಅವಮಾನ ನಮ್ಮ ಅಪ್ಪ ಅಮ್ಮ ರಕ್ಷಣೆ ಹೊಂದಿರಲಿಲ್ಲ, ಎಲ್ಲ ಸಿ ಎಸ್ ಐ ಎಲ್ಲ ಮೇನ್ ಪೋಸ್ಟ್ ಇರೋರಲ್ಲಿ ಆದರೆ ರಕ್ಷಣೆ ಹೊಂದಿರಲಿಲ್ಲ. ಕ್ರಿಸ್ಮಸ್ ಹಬ್ಬ ಬಂದರೆ ನಮ್ಮ ಮನೇಲಿ ಹೆಚ್ಚು ಕಡಿಮೆ ಇಲ್ಲ ಅಂತಂದರೆ ನೂರಡಿಗೆ ಸಾಮಾನು ಹಾಕ್ತಿದ್ವಿ. ಯಾವಾಗ ಎಂಬತ್ತೊಂದು ಎಂಬತ್ತೆರಡು ನೂರಡಿ ಸಾಮಾನು ಹಾಕ್ಬಿಟ್ಟು ಅನೇಕ ಊಟ ಹಾಕ್ತಿದ್ರು. ಅಮ್ಮ ಅವ್ರದ್ದು ಬ್ಯಾಚ್ ಇವ್ರದ್ದು ಬ್ಯಾಚ್ ಇವ್ರದ್ದು ಬ್ಯಾಚ್ ನಮ್ಮ ಅಪ್ಪಂದು ಒಂದು ಬ್ಯಾಚ್ ಸ್ಪೆಷಲ್ ಬ್ಯಾಚ್ ಅದು ಯಾರಪ್ಪ ಅಂದರೆ ಭಿಕ್ಷಕರ ಅಷ್ಟು ಅವ್ರ ಊಟ ನಮ್ಮ ಅಪ್ಪ ಅಷ್ಟೇ ಕಂಡೀಷನ್ ಅಂದ್ರೆ ಒಂದೇ ಎಂದು ಫ್ರೆಂಡ್ಸ್ಗೆಲ್ಲ ಒಂದು ಸಾಕು ಕೊಟ್ಬಿಟ್ಟು ಯಾವನು ಫ್ರೆಂಡಿಗೆ ಇಟ್ಟು ಬರ್ಕೊಡೋದು ನಮ್ಮಪ್ಪ. ನೀನು ಹೋಗಿ ಸಾಕೊಡ್ರಿ, ನೀನು ಅವ್ನು ಸ್ಕೋರ್ ಕೊಡ್ರಿ, ಇಲ್ಲ ಒಂದು ಪ್ರೀತಿ ಇರೋಣ. ಯಾಕಂದ್ರೆ ನಮ್ಮಪ್ಪ ಬರೀ ಬಿಲ್ಟಿರೋದು ಎಂಪೆ ಮೇಲೆ ಕೆಲಸ ಮಾಡ್ತಿದ್ರು. ಅವ್ರು ಹೋಗಿ ಆ ರಾಮದೇವ ದೇವಸ್ಥಾನಕ್ಕೆ ಅಲ್ಲೆಲ್ಲ ಭಿಕ್ಷಕರು ಮನ್ಕೊಡ್ತಿದ್ರು, ಪಕ್ಕಂಡ್ರೆ ಮನ್ಕೊಡ್ತಿದ್ರು. ನಮ್ಮಪ್ಪ ಏಳು ಗಂಟೆ ಆಗಿದ ತಕ್ಷಣ ಅವರೆಲ್ಲರೂ ಕರ್ಕೊಂಡ್ಬಂದು ಒತ್ತಿಗೆ ಕುಂದಿಸಿ ಅವ್ರು ಊಟ ಹಾಕಿ ಅವರೆಲ್ಲ ಕರೆಸಿದ ಮೇಲೆ ನಮ್ಮ ಅಣ್ಣ ಬಿಟ್ಟೆಲ್ಲ ಬರೋದು. ಆದರೆ ನಮ್ಮಪ್ಪ ಪ್ರೀತಿ ಫುಲ್ ಎಣ್ಣೆ ಹಾಕ್ತಿದ್ರು, ಅಣ್ಣನ ನೆಂಟಿ ಹಾಕ್ತಿದ್ರು, ಅಪ್ಪನ ನೆಂಟಿ ಹಾಕ್ತಿಲ್ಲ. ಇಂಥ ನೆಂಟಿ ಕುಟುಂಬದಲ್ಲಿ ನಾವು ಹುಟ್ಟಿದೀವಿ. ನಾವು ಸುವರ್ತೆ ಸಾಕಂದ್ರೆ ನಮ್ಗೆ ಎಸ್ಸಪ್ಪ ಎಸ್ಸಪ್ಪ ಅಂತ ಅನ್ನಿಸ್ತಾ ಇದ್ರು. ಆದರೆ ಅವರು ನಾವು ಫಸ್ಟೇ ಕುಡಿಸ್ಕೊಂಡು ಮನೆಗೆ ಬಂದ ತಕ್ಷಣ ಬೈಬಲ್ ತಗೊಂಡು ಆರೋಗ್ಯ ಗುಡ್ಡಾಗಲ್ಲ ಗುಡ್ಡಕ್ಕೆ ಬಂದ್ಬಿಡ್ತಿದ್ವಿ. ಹನ್ನೊಂದು ಮಧ್ಯಾಹ್ನ 11 ಗಂಟೆಯಿಂದ ಸಾಯಂಕಾಲ 6-7 ಗಂಟೆ ತನಕ ಆ ಗುಡ್ಡ ಪ್ರಾರ್ಥನೆ ಮಾಡ್ತಾ ಇದ್ವಿ, ಕುಂದಿಲು ಪ್ರಾರ್ಥನೆ ಮಾಡ್ತಾ ಇದ್ವಿ, ಇಡೀ ಕುಟುಂಬ ರಕ್ಷಣೆ ಹೊಂದಬೇಕೆಂಬುದಾಗಿ. ಅಲ್ಲಿಯ ಆ ರೀತಿಯಲ್ಲಿ ಉಪವಾಸ ಪ್ರಾರ್ಥನೆ ಮಾಡಿ 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 ಮಾಡಿನೇ ಇಡೀ ಕುಟುಂಬ ರಕ್ಷಣೆ ಹೊಂದಿ ಅವ್ರ ಮಕ್ಕಳು ಸೇವಕರುಗಳಾಗಿ ಅವ್ರ ಸೇವಕರುಗಳಾಗಿ ಇವತ್ತು ದೇವರ ಕುಟುಂಬ ಸೇವೆ ಮಾಡ್ತಕ್ಕ ಕುಟುಂಬವಾಗಿ ಮಾಡ್ತಾರೆ. ಕಾಣೇನು ಗೊತ್ತಾ, ಅವತ್ತು ನಾವು ಬೆಟ್ಟದ ಮೇಲೆ ಉಪವಾಸ ಬಿದ್ದು ಕ್ರಿಸ್ಮಸ್ ಹಬ್ಬ ದಿನ ಉಪವಾಸ ಬಿದ್ದು ಪ್ರಾರ್ಥನೆ ಮಾಡಿದ ಪ್ರಾರ್ಥನೆ ಪ್ರತಿಫಲ. ಇವತ್ತು ಇವ ರಕ್ಷಣೆ ಹೊಂದಿದಾರಲ್ಲ, ಸುಮ್ಸು ರಕ್ಷಣೆ ಹೊಂದಿಲ್ಲ ಕೇಳಿ ಪ್ರಕಾಶ ಹೇಳ್ತಾರೆ. 30 ದಿನ 30 ದಿನ 15 ದಿನ ಬಾಯಿ ನೀರು ಸಹ ಬಿಡ್ತಿರ್ಲಿಲ್ಲ. ಆದ್ರೆ ಉಪವಾಸ ಪ್ರಾರ್ಥನೆ ಮಾಡಿದ್ವಿ, ಕೆಲಸಕ್ಕೆ ರಜಾ ಹಾಕಿ ಅಲ್ಲಿಯ ಹೆಂಡಿ ಮಕ್ಕಳನ್ನ ಬಿಟ್ಟು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಸಿಂಗಲ್ ಮನೆ ಅವ್ರನ್ನ ಬಿಟ್ಟು ಇಲ್ಲಿ ಬರ್ತೀವಿ. ಇಲ್ಲಿ 2 ದಿನ ಬಿಟ್ಬಿಟ್ಟು 2 ದಿನ ಅಲ್ಲ, ಬೆಳಗ್ಗೆ ಬಂದು ಸಾಯಂಕಾಲ ಮೂಸಲಿ ಫೋನ್ ಎಪ್ಪಿದ್ರೆ ಈಗ ನೀವು ಮೊಬೈಲಲ್ಲಿ ತನಿಖೆ ಬೇದೆ ಕೊಡ್ಸಿಲ್ಲ ನಿಮಗೆ ಪ್ಲಾಸ್ಟಿಕ್ ಪ್ಲೇಟ್ ಬಂದ್ಬಿಡ್ತಾರೆ ಯಜಮಾನರು ಅಥವಾ ಎಂಟಿ ಬಂದ್ಬಿಟ್ಟಿರ್ತಾರೆ. ತಣ್ಣಿ ಎಂತ ಕುಡ್ಸಿಯಮ್ಮ, ಸುಡ್ಸೋಡ ಎಂತ ಕುಡ್ಸಿಯಾ, ಒಂದು 1/2 ಗಂಟೆ ಇರಲ್ಲ ಸುಡ್ಸೋಡಬೇಕ ಅಂತ. ನಮ್ಗೆ ಆಗ ಫೋನ್ ಇಲ್ಲ, ಲ್ಯಾಂಡ್ ಫೋನ್ ಬದನೆಕಾಗಿಲ್ಲ, ವಾರಕ್ಕೆ ಒಂದ್ಸರಿ ಎಂಟಿ ಮಗ ನೋಡಬೇಕು. ನನ್ನ ಎಂಟಿ ಅನ್ಕೊಂಡಿದ್ದೆ ಕೋಯ್ ಕೋಯ್ ಇವನ್ನ ಕಟ್ಟಿದ್ನೆ ನಾನು ಅಂತ ಅವಳ ನಂದಿದ್ರೆ ಇವತ್ತು ಸೇವೆ ನಡೀತಿರ್ಲಿಲ್ಲ. ಅಲ್ಲಿಯಾ ಕೋಯ್ ಕೋಯ್ ಇವನ್ನ ಕಟ್ಟಿದ್ದೆಯ ನಲ್ಲ ಪುಸ್ತಕ ಕಟ್ಟಿದ ಗವರ್ನಮೆಂಟ್ ಸೆಂಟ್ರಲ್ ಎಂಪ್ಲಾಯ್ಸ್ ತಾನೆ, ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯ್ ನಾನು, ನಾನು ಬ್ಯಾಂಕ್ಲ ವ್ಯವಸ್ಥೆ ಆಫೀಸರ ಏನು ನಲ್ಲ ಪುಸ್ತಕ ಜಾಲಿ ಕೂಡಿಸಿರ್ಲಿಲ್ಲ, ಹೋಯ್ ಹೋಯ್ ಉಣ್ಣ ಹೋಯ್ ಕರ್ಮಿಜ ಕಟ್ಟಿದ್ನೆ ಅಂತ ಅವಕ್ಕೆ ಏನಾದ್ರೂ ಹೆಂಡತಿ ಕುರ್ರದಿದ್ರೆ ಈ ಸೇವೆ ನಡೀತಿರ್ಲಿಲ್ಲ. ಅಲ್ಲಿಯ ಕರ್ಪಾರಿಂದ ಸಾಗಾಕ ಚಪ್ಪಲಿ ಅದಕ್ಕೆಲ್ಲ ಚೆನ್ನಾಗಿ ಬಿಡ್ತೀರಾ.
ಅಲ್ಲಿಯಾ ಹಾಗಿದ್ದು ಪ್ರೀತಿ ಮಾಡಿ ನನ್ನ ಸೇವೆಗೆ ಬೆನ್ನೆಲುಬ ನಿಂತ್ಕೊಂಡು 30 ದಿನ ಅಲ್ಲ ನೀ 40 ದಿನ ಅಂದ್ರೂ ಪರವಾಗಿಲ್ಲ ನನಗೆ ಅಡಿಗೆ ಮಾಡಿ ತಪ್ಪತ್ತೆ ಅಂತ ಹೇಳಿ ನನ್ನ ಸೇವೆಗೆ ಬೆನ್ನೆಲುಬ ನಿಂತಿದ್ದರಿಂದ ಇವತ್ತು ಈ ಸೇವೆ ನಿಂತಿದೆ ನಾನು ಒಬ್ಬನಿಂದ ಅಲ್ಲ ಅದರ ಜೊತೆಗೆ ಆ ದಿನದಲ್ಲಿ ಇದಕ್ಕೆ ಹೇಳೋಕ್ಕಾಗಲ್ಲ ಆದ್ರಿಂದ ದೇವರಿಗೆ ಒಳ್ಳೊಳ್ಳೆ ಮಕ್ಕಳನ್ನ ಕೊಟ್ಟಿರ್ತೀನಿ ಆತ್ಮ ಅಲ್ಲಿಯ ಆತ್ಮ ಅವಳು ಅಳಲು ದೇವರೇ ಆದ್ರೆ ತುಂಬಾ ಆತ್ಮ ಬರ್ಬೇಕೆಂಬುದಾಗಿ ಇಲ್ಲಿಂದ ಅಲ್ಲಿ ತನಕ ಮೊಳಕಾಲ ನಡೀತಕ್ಕಂತ ಪ್ರಾರ್ಥಿಸುವಂತ ಮಕ್ಕಳನ್ನ ಆದ್ರೆ ಕೊಟ್ಟಿರ್ತೀನಿ ಈಗ ಬಂದು ಅಳದಿರಲಿ ಮೊಳಕಾಲು ಊರದಿರಲಿ ಆರಾಧನೆ ಬರದೇ ಕಷ್ಟ ಆರಾಧನೆಗೆ ಬರದೇ ಕಷ್ಟ ಏನ್ ಸ್ಟಾರ್ಟ್ ಮಾಡ್ತಾರೆ ಪಾರ್ಕ್ ಮನೆ ಕಸ ಬಿಡಿಸಿ ರಂಗೋಲಿ ಹಾಕುತ್ತೆ ಇವ್ರು ಬರ್ತಾರೆ ಆಫೀಸರ್ ಬಂದ ಬರ್ತಾರೆ ಅಲ್ಲಿಯ ಇಲ್ಲಿ ಸುವರ್ಣ ಸಾರಕ್ಕೆ ಹೋಗ್ತೀರಾ ಎಲ್ಲ ಚೇರ್ ಹಾಕಿ ಎಲ್ಲ ಕಸ ಗುಡಿಸಿ ಪೆಟ್ಟ ಹಾಕಿದ ಮೇಲೆ ಅನೇಕರು ಬರ್ತಾರೆ ಇನ್ನು ಸುವಾರ್ತೆ ಇಲ್ಲಿ ಸಾರ್ತಾರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಸುವಾರ್ತೆ ಸಾರದೆ ಹೋದರೆ ಕೇಳುವುದು ಇಲ್ಲಯ್ಯ ಕೇಳಕ್ ಸಾಧ್ಯ ಒಂದು ಸುವಾರ್ತೆ ಸಾರುವುದು ಇದ್ರೆ ಮಾತ್ರ ಕೇಳುವಂತ ಜನರಿಗೆ ಇರ್ತಾರೆ ಆದ್ರಿಂದ ಸುವಾರ್ತೆ ಸಾರುವುದು ಎಲ್ಲಿ ಬೆಳೆಯು ಅಧಿಕವಾಗಿ ಬೆಳೆದಿದೆ ಕುಯ್ಯುವರೇ ಇಲ್ಲ ಅಂತಾರೆ ಅಲ್ಲಯ್ಯ ಸುವಾರ್ತೆ ಲೋಕಕ್ಕೆಲ್ಲ ಸಾರುವ ತನಕ ನನ್ನ ಯೇಸು ಸ್ವಾಮಿ ಬರೋದಿಲ್ಲ ಅಲ್ಲಂತ ಯೇಸು ಸ್ವಾಮಿ ತಡವಾಗಿ ಬರ್ತಾನೆ ಎಂಬುದಾಗಿ ನಾವು ಸೋಮಾರಿಗಳಿಗೆ ಇರುವುದಾದ್ರೆ ಒಂದು ದಿನ ಬರುತ್ತೆ ನ್ಯಾಯ ತೀರ್ಪು ಅವ್ರ ನರಕಕ್ಕೆ ಹೋಗುವಾಗ ಅವರ ರಕ್ತದ ಅಪರಾಧವನ್ನ ನನ್ನ ದೇವರು ನನ್ನ ಮೇಲೆ ನಿನ್ನ ಮೇಲೆ ಹಾಕುವಂತ ದಿನ ಬರುತ್ತೆ ನಾನು ರಕ್ಷಣೆ ಕೊಟ್ಟೆ ಪರಲೋಕಕ್ಕೆ ಹೋಗ್ತೀನಿ ಎಂಬುದಾಗಿ ಭಾವಿಸಬೇಡ್ರಿ ಅವರ ರಕ್ತದ ಅಪರಾಧ ರಕ್ಷಿಸಲ್ಪಟ್ಟು ನಾನು ವಿಶ್ವಾಸಿ ನಾ ದೀಕ್ಷಾಸ್ತ್ರ ತಕ್ಕೊಂಡಿದ್ದೀನಿ ನನ್ನ ಅಭಿಷೇಕ ಆಗಿದೆ ಅದಾಗಿದೆ ಇದಾಗಿದೆ ಎಂಬುದಾಗಿ ಏನು ಕುಣಿತಾ ಇದ್ರ ಅವ್ರ ರಕ್ತದ ಅಪರಾಧ ನಿನ್ನ ಮೇಲೆ ನೀನು ಸಹ ಜೊತೆಗೆ ನರಕಕ್ಕೆ ಹೋಗ್ತೀನಿ ಎಂಬುದನ್ನು ಮಾತ್ರ ಬರೀಬಾರದು ಅದಕ್ಕೆ ಪರಿಶುದ್ಧ ಪೌಲ ಎಲ್ಲವನ್ನು ಬಿಟ್ಟು ಯೇಸುವಿನಿಂದ ಹಿಂದೆ ಬಂದ ಸೌಲ ಎಲ್ಲವನ್ನು ಬಿಟ್ಟು ಯೇಸುವಿನ ಹಿಂದೆ ಬಂದ ಯಾಕೆಂದ್ರೆ ಇವೆಲ್ಲವೂ ಕ್ರಿಸ್ತನ ಮುಂದೆ ಕಸಕ್ಕೆ ಸಮಾನ ಎಂಬುದಾಗಿ ಹೇಳ್ದ ಅಲ್ಲಿಯ ಯಾರು ಬಡವರಲ್ಲ ಬರಿ ನೀಡಿಯವರಲ್ಲ ನಾನು ನಿಮ್ಗೆ ಹೇಳಿದೆ ಪೇತ್ರ ಮೀನಿಡಿಯವನು ಅಂತ ಬರಿ ಮೀನಿ ಮಾತ್ರ ಅಲ್ಲ ಇಲ್ಲಿ ಭದ್ರಾ ಕಡಿದಾರಲ್ಲ ನಮ್ಮ ಸಭೆಯವರು ಮೀಡಿಯವರು ಅದರಲ್ಲಿ ಅವ್ರ ಜೀವನ ಅದು ಪೇತ್ರ ಜೀವನ ಹಂಗಲ್ಲ ಗಲೀಲಾಯ ಸಮುದ್ರದಲ್ಲಿ ಮೀನಿಟ್ಟ ಎಲ್ಲ ಮೀನುಗಾರರಿಗೆ ಅವರಪ್ಪ ಬಾಸ್ ಕಂಟಾಡ್ತಾರ ಅವನು ಟೆಂಡರ್ ತಗೊಂಡಿದ್ದಾನು ಇಡೀ ಗಲ್ಲೆ ಸಮುದ್ರ ಟೆಂಡರ್ ತಗೊಂಡಿದ್ದಾನೆ ಯಾರು ಪೇತ್ರನ ಅಪ್ಪ ಅಲ್ಲಿ ಬರ್ತಕ್ಕಂಥ ಎಲ್ಲ ಮೀನುಗಳನ್ನ ತಕ್ಕೊಂಡು ಹೊರದೇಶಗಳಿಗೆ ಅವ್ನು ಮಾಡ್ತಾ ಇದ್ದ ಅಂತ ಐಶ್ವರ್ಯವಂತರ ಕುಟುಂಬದಲ್ಲಿ ಹುಟ್ಟಿದವನು ಪೇತ್ರ ಅವನು ಸಾಧಾರಣ ಒಂದು ಕಚ್ಚೆ ಕಟ್ಕೊಂಡು ಬರೀ ಬಿಸ್ಕೊಂಡು ಮೀನು ಹಿಡ್ಕೊಂಡು ಸಿಗ್ತಾರೆ ಹಾಸ್ಪಿಟಲ್ ಆ ಪೇತ್ರ ಅಲ್ಲ ಅವನು ನಿಜವಾಗಿ ಚರಿತ್ರ ಪ್ರಕಾರವಾಗಿ ದೊಡ್ಡ ಐಶ್ವರ್ಯವಂತ ಟೆಂಡರ್ ಟೆಂಡರ್ ಹೊರದೇಶಗಳಿಗಲ್ಲ ಹೊರದೇಶಗಳಿಗಲ್ಲ ಅವನು ಮೀನು ಸರಬರಾಜು ಮಾಡ್ತಾ ಇದ್ದ ಗಲೀಲಾಯ ಸಮುದ್ರ ಸಿಗ್ತಕ್ಕಂಥ ಮೀನು ಬೇರೆ ಯಾವ ದೇಶದಲ್ಲಿ ಸಿಗ್ತಿರಲಿಲ್ಲ ಅಂತ ವಿಶೇಷವಾದ ಮೀನುಗಳು ಗಲೀಲಾಯ ಸಮುದ್ರದಲ್ಲಿ ಇತ್ತು ಎಷ್ಟೇ ಇಡೀ ಕಾಯ ಆಗ್ತಿರಲಿಲ್ಲ ಸಮುದ್ರ ಅಲ್ಲ ಅದು ನದಿನೇ ಅದಕ್ಕೆ ಸಮುದ್ರ ಅಂತ ಹೆಸರು ಅಂತ ಒಂದು ನದಿಯ ಟೆಂಡರ್ ತಕ್ಕೊಂಡು ದೊಡ್ಡ ಕಂಟ್ರಾಕ್ಟಾರನಾಗಿರ್ತಕ್ಕಂಥ ಪೇತ್ರನ ತಂದೆಗೆ ಹುಟ್ಟಿದ ಪೇತ್ರನಿಗೆ ಹುಟ್ಟಿದ ಆ ಪೇತ್ರನ ತಂದೆಗೆ ಇವ್ ಮಗ ಬಡವಾಗ ಸಾಧ್ಯ ಉಂಟ ಅಂಥ ಪೇತ್ರ ಎಲ್ಲವನ್ನು ಬಿಟ್ಟು ಯೇಸುವಿನಿಂದ ಬಂದ ಬಂದಾಗ ಅವ್ರಿಗೆ ಗೊತ್ತಾಗ್ತು ಈ ಐಶ್ವರ್ಯ ಇಂಥ ಅಂತಸ್ತು ಯಾಸ್ತಿ ನನ್ನ ಯೇಸುವಿನ ಮುಂದೆ ಏನೂ ಅಲ್ಲ ಅಂತ 16 ಕೋಟಿ ಒಡೆಯನಾಗಿರ್ತಕ್ಕಂಥ 1 ಕೋಟಿ ಅಲ್ಲ ಮೊದಲನೇ ಶತಮಾನದಲ್ಲಿ 16 ಕೋಟಿ ಒಡೆಯನಾಗಿರ್ತಕ್ಕಂಥ ರಾಜನ ಅರಮನೆಯಲ್ಲಿ ಅಧಿಕಾರ ಹೊಂದಿರತಕ್ಕಂಥ ಹಳೆ ಒಡಂಬಡಿಕೆಯಲ್ಲಿ PhD ಮಾಡಿರ್ತಕ್ಕಂಥ ಸೌಲ ಅವೆಲ್ಲವನ್ನು ಬಿಟ್ಟು ಯೇಸುವಿನ ಹಿಂದೆ ಬಂದು ನೋಡ್ತಾನೆ ಯೇಸುವಿನ ಸೇವೆಯ ಮುಂದೆ ಅವೆಲ್ಲವೂ ಕಸಕ್ಕೆ ಸಮಾಯ ಎಂಬುದಾಗಿ ಹೇಳ್ತಾರೆ ಇದೇ ಅನುಭವ ಇದೇ ಅನುಭವ ಈ ರೀತಿ ಸೇವೆ ನಿಮಿತ್ತವಾಗಿ ನೀನು ಎಷ್ಟು ಮಟ್ಟಿಗೆ ಸ್ಯಾಕ್ರಿಫೈಸ್ ಮಾಡ್ಕೊಳ್ತೇವೋ ಅಷ್ಟರ ಮಟ್ಟಿಗೆ ಜೀವಬಾಧೆಯ ಪಟ್ಟಿಯಲ್ಲಿ ನೀನು ಹೆಸರು ದಾಖಲಾಗಿರ್ತೇವೆ ಎಂಬುದನ್ನು ಮರಿಬೇಡಿ ಅದಕ್ಕೆ ದೇವರು ನಿನ್ನ ಸೇವೆ ಬಿಡಲಿ ಎಂಬುದಾಗಿ ದೇವರು ನಿಮಗೆ ತನ್ನ ಸಂದೇಶವನ್ನು ನಿಮಗೆ ಕೊಡ್ತಾ ಇದೆ ದೀರ್ಘ ಶಾಂತಿ ಯಾಕೆಂದ್ರೆ ಅದನ್ನು ಯಾಕೆ ಬರ್ತಿಲ್ಲ ಅಂದರೆ ಲೋಕಕ್ಕೆಲ್ಲ ಸುವಾರ್ಥ ಸಾಧನೆ ಕೊಡಬೇಕು ಅದಕ್ಕೆ ಯೇಸು ಸ್ವಾಮಿ ಬರ್ತಾ ಇದೆ ನನ್ನ ಪ್ರೀತಿಯೊಳ ದೇವರು ಮಕ್ಕಳೇ ನನ್ನ ಸಂದೇಶವನ್ನು ಮುಕ್ತಾಯ ಮಾಡ್ತೀನಿ ಇನ್ನೂ ಸಾಕಷ್ಟು ದೀರ್ಘ ಶಾಂತಿಯ ಬಗ್ಗೆ ಸಂದೇಶ ಇದೆ ದೇವರು ಚಿಂತ ಇದ್ರೆ ಮುಂದಿನ ವಾರದಲ್ಲಿ ನಾವು ಭೇಟಿ ಮಾಡೋಣ ಒಂದು ಮಾತ್ರ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇರುವಂಥ ಸಮಯ ದೇವರಿಗೆ ಕೊಟ್ಟಿದ್ದಾರೆ ಉಚಿತವಾಗಿ ಕೊಟ್ಟಿದ್ದಾರೆ ಆರೋಗ್ಯಕರವಾಗಿ ಕೊಟ್ಟಿದ್ದಾರೆ ಈ ದಿನದಲ್ಲಿ ಸಹ ನೀವು ಸುಮ್ಮನೆ ಸೇವೆ ಅಂದ್ಕೊಂಡು ಸುಮ್ಮನೆ ಕೂರಿಸಿಕೊಂಡು ಸಮಯ ಸಿಕ್ಕಿದಾಗ ಕೆಲವು ಮನೆಗಳಿಗೆ ಹೋಗ್ಬಿಟ್ಟು ಏನೋ ಬಂದು ಬಾಯ್ಬಿಟ್ಕೊಂಡು ಬರೋ ಸೇವೆ ಅಲ್ಲ ಮೊಣಕಾಲು ಪ್ರಾರ್ಥನೆ ಮಾಡಿ ದೇವರ ಎಲ್ಲಿಗೆ ಹೋಗಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪೌಲ ಸೀಲರಾಗಲಿ ತಿಮೋತಿ ಆಗಲಿ ಮೊಣಕಾಲು ಪ್ರಾರ್ಥನೆ ಮಾಡುವಾಗ ದೇವರ ಆತನು ನಡೆಸಿದ ಪ್ರಕಾರವಾಗಿ ಅವ್ರು ಹೋಗುತ್ತಾ ಇದ್ದಾರೆ ಎಂಬುದಾಗಿ ನೋಡ್ತಾರೆ ಅಲ್ಲಿಯ ಸೇವೆ ಅಂತಕ್ಕಂಥದ್ದು ನಮ್ಮ ಇಷ್ಟವಾದ ಪ್ರಕಾರವಾಗಿ ಹೋಗತಕ್ಕಂಥ ಜಾಗ ಅಲ್ಲ ಮೊಣಕಾಲು ಪ್ರಾರ್ಥನೆ ಮಾಡಿ ಎಲ್ಲಿಗೆ ಹೋಗಲಿ ನಾನು ಎಲ್ಲಿಗೆ ಹೋಗಲಿ ದೇವರೇ ಎಂಬುದಾಗಿ ಪ್ರಾರ್ಥನೆ ಮಾಡಿ ದೇವರು ಕುಳಿಸತಕ್ಕಂಥ ಜಾಗಕ್ಕೆ ನೀವು
ಅಲ್ಲಿ ಉಜ್ಜೀವನವನ್ನು ಕಾಣಲಿಕ್ಕೆ ಸಾಧ್ಯ ಉಂಟು. ಅಲ್ಲಿ ಉಜ್ಜೀವನವನ್ನು ಕಾಣಲಿಕ್ಕೆ ಸಾಧ್ಯ ಉಂಟು. 12 ಬೆಳಿಗ್ಗೆ ಹೋಗ್ಲಿಕ್ಕೆ ಈ 12 ಶಿಷ್ಯರು ಇರ್ತಾ ಇದ್ರು. 12 ಬೆಳಿಗ್ಗೆ ಯೋಧರ ಬೆಳಿಗ್ಗೆ ಹೋಗೋದಷ್ಟೇ ಇಲ್ಲಿ ಸಿಕ್ಕೊಂಡಿದ್ರು. ಆದ್ರೆ ದೇವರು ಸೌಲನ್ನು ಯಾಕೆ ಆರಿಸಿಕೊಂಡ್ರು ಅಂತಂದ್ರೆ 12 ಜನರಿಗೆ ಸುವಾರ್ತೆ ಸಾರ್ಲಿಕ್ಕೋಸ್ಕರವಾಗಿ ದೇವರು ಸೌಲನನ್ನು ಆರಿಸಿಕೊಂಡ್ರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅವನು ಪ್ರಾರ್ಥನೆ ಮಾಡುವಾಗಲ್ಲ ಪೇತ್ರ ಬಂದು ದೇಹಲ್ಲಿ ಹೋಗ್ಬೇಡ ಇಲ್ಗೋಬೇಡ ಅಂತ ಅವ್ರು ಅಡ್ಡಿ ಮಾಡಿದ್ರು. ಸಹ ನಾನು ಆತ್ಮ ಹೇಳ್ತಾ ಇದ್ದೇನೆ ನೀನು ಅಲ್ಲಿಗೆ ಹೋಗು ಅಂತ. ಅದಕ್ಕೆ ನಾನು ಆತ್ಮನಿಗೆ ಬೀಜನಾಗಿ ನಾನು ಅಲ್ಲಿಗೆ ಹೋಗ್ತಿದ್ದೀನಿ ಎಂಬುದಾಗಿ. ಇವತ್ತು ನಮ್ಮ ಸೇವೆ, ನಮ್ಮ ಸುವಾರ್ತೆ, ನಮ್ಮ ಕರಪತ್ರ ಹಚ್ಚಲಿಕ್ಕೆ ಮಣಕ್ಕಾದ್ರೆ ಪ್ರಾರ್ಥನೆ ಮಾಡಿ ಈ ಕರಪತ್ರವನ್ನು ಯಾರು ಕೊಟ್ಟಿರೋ ದೇವರೇ ಅವ್ರು ರಕ್ಷಿಸಲ್ಪಡಬೇಕು. ನಾನು ಎಲ್ಲಿ ಹೋಗ್ತೀನಿ? ದೀರ್ಘ ಶಾಂತಿ ಉಳ್ಳ ದೇವರು ನಿನ್ನ ಎದುರು ನೋಡ್ತಾ ಇದ್ದಾನೆ. ಇವತ್ತು ಮಾಡ್ತೀಯಾ, ನಾಳೆ ಮಾಡ್ತೀಯಾ, ಇವತ್ತೇ ಪ್ರಾರಂಭ ಮಾಡ್ತೀಯ ಎಂಬುದಾಗಿ. ಅಥವಾ ತಡ ಮಾಡ್ತೀನಿ ಎಂಬುದಾಗಿ ಭಾವಿಸಬೇಡ. ಯಾಕೆ ತಡ ಮಾಡ್ತೀಯಾನೆ? ಅನೇಕ ರಕ್ಷಣೆ ಹೊಂದಬೇಕಾದ್ರೆ, ರಕ್ಷಣೆ ಹೊಂದಬೇಕಾದ್ರೆ ನಿನ್ನ ನನ್ನ ಜವಾಬ್ದಾರಿ ಸಾಕಷ್ಟಿದೆ. ಆ ಜವಾಬ್ದಾರಿ ನಮ್ಮ ಉತ್ತಮವಾಗಿ ಮಾಡಲಿಕ್ಕೆ ನಮ್ಮನ್ನು ಸಮರ್ಪಣೆ ಮಾಡುವ ಯೇಸು ಬೇರೆ ಬರಲಿದ್ದಾರೆ. ಎಲ್ಲರೂ ಕಣ್ಣಿನ ಮುಚ್ಚಿ ಪ್ರಾರ್ಥನೆ ಮಾಡುವ.